ನಗು ನಗುತ್ತಾ ನಲಿ ನಲಿ ಎಂದಿರಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಮ್ಮವನೇ ಎಂದಿರಿ. ನಾನಿರುವುದೇ ನಿಮಗಾಗಿ ಎಂದಿರಿ. ದೈವಾಂಶ ಸಂಭೂತರಾದ ನಿಮಗೆ ಅಂತ್ಯವೆಲ್ಲಿ? ನೀವು ಎಂದೂ ಅಮರರು. ಇದು ರಾಮ ಮಂದಿರ, ನೀವು ರಾಮಚಂದಿರ. ಚಿತ್ರರಂಗದಲ್ಲಿ ರಾಮರಾಜ್ಯವನ್ನು ಸ್ಥಾಪಿಸಿ ನಿಮ್ಮ ರಘುವಂಶದಲ್ಲಿ ನಮ್ಮನ್ನೆಲ್ಲ ಸೇರಿಸಿ ಬೆಳೆಸಿ ಮುನ್ನಡೆಸಿ ಇಂದು ಈ ಹಂತದವರೆಗೂ ನನ್ನನ್ನೂ ಕರೆತಂದು ನಿಲ್ಲಿಸಿದ ನಿಮಗೆ ನನ್ನ ಹಾಗೂ ನಮ್ಮ ಕುಟುಂಬದ ಪರವಾಗಿ ಕೃತಜ್ಞತಾಪೂರ್ವಕವಾಗಿ ಈ ಕಿರಿಯನ ಕಿರುಕಾಣಿಕೆ ಈ ದತ್ತ. ಚಿ ಗುರುದತ್. ಎಷ್ಟು ದೂರ ಓಡ್ ಬರ್ತೀರ ಬನ್ನಿ. ಹಾಯ್ ಹಾಯ್. ಹಿ ಸೋ ಹ್ಯಾಂಡ್ಸಮ್ ಯಾ. ದಿನ ಜಾಗಿಂಗ್ ಮಾಡಿದ್ರೆ ಹೀಗೆ ಇರೋದು. ಸೋ ಕ್ಯೂಟ್ ಯಾ, ಮಸ್ತೇನಾ. ಹಲೋ, ಇದು ಜಾಗಿಂಗ್ ಅಲ್ಲ, ನಾವ್ ಅವ್ರನ್ನ ಚೇಸ್ ಮಾಡ್ತಾ ಇದ್ವಿ. ರೀ ಸುಮ್ನೆ ಹೋಗ್ರಿ, ಅವ್ರ ತರ ಸ್ಮಾರ್ಟ್ ಆಗಿ ನೀವಿಲ್ಲ. ನಾ ಹೊಟ್ಟೆ ಊರಿಗೆ ಏನೇನೋ ಹೇಳ್ಬೇಡಿ. ನೀವು ಚೆನ್ನಾಗಿ ಜಾಗಿಂಗ್ ಮಾಡಿ, ಮೈ ಕರೆಸ್ಕೊಳ್ಳಿ. ಯಾರಾದ್ರೂ ಬೇಡ ಅಂತ ಹೇಳಿದ್ರ ನೋಡ್ದೇನು? ಎಂತ ಕಲಾಕಾರ ನನ್ ಮಗ, ಎಲ್ಲರನ್ನು ಯಾ ಮಾಡ್ತಾನೆ, ಬಿಟ್ರೆ ಬೆಂಗಳೂರಿನ ಬರ್ ಮಾಡ್ಬಿಡ್ತಾನೆ. ಕಮಾನ್ ಚೇಸ್. ಅವನಿಂದ ಯಾಕೆ ಓಡೋಗ್ತಾ ಇದ್ದೀರಾ? ಅರೆಸ್ಟ್ ಮಾಡೋದಕ್ಕೆ. ಅದರಿಂದ ಏನ್ ಲಾಭ? ಪ್ರಮೋಷನ್ ಸಿಗುತ್ತೆ. ಅದರಿಂದ ಏನ್ ಪ್ರಯೋಜನ? 300 ರೂಪಾಯಿ ಇನ್ಕ್ರಿಮೆಂಟ್. ನಾನ್ ನಿಮ್ಗೆ 5,000 ಕೊಡ್ತೀನಿ. ನೀವ್ ಯಾವಾಗ್ಲೂ ನಮ್ ಜೊತೆ ಹಿಂಗೆ ಕೋಆಪರೇಟ್ ಮಾಡ್ತಾ ಇದ್ರೆ ಅವಾಗ ಅವಾಗ ಈ ತರ ಬೋನಸ್ ಕೊಡ್ತೀನಿ, ತಗೊಳ್ಳಿ. ಪಿಜೆ ಮ್ಯಾಟರ್ ಓವರ್ನಾ? ಫುಲ್ ಅಂಡ್ ಫೈನಲ್ ಡೀಲೇ ಆಗೋಯ್ತು. ಇಷ್ಟು ಬೇಗ? ಏ 5-10 ರೂಪಾಯಿಗೆ ಅಲ್ಲಿ ಅವ್ರಿಗೆ 5,000 ಕೊಡ್ತೀನಿ ಅಂತ ತಕ್ಷಣ ಹಿಂದೆ ತಿರುಗಿ ನೋಡ್ದಾಗ ಓಡೋಗ್ಬಿಟ್ರು. ಕಿಲಾಡಿಗಳು. ನಡೆ ಹೋಗೋಣ. ಇದೆಲ್ಲ ಐಚಿ ಬಿಸಾಕು. ನಡೆ ಏನಕ್ಕ ಯಜಮಾನ್ ಕಾಲ್ ಸೆಂಟ್ರಲ್ ಡ್ರೈವರ್ ಅಂತೆ, ಹುಷಾರಾಗಿ ನೋಡ್ಕೊಳ್ಳಿ. ಜ್ಯೋತಿ ಇದು ನಿನ್ ಕಂಪ್ಯೂಟರ್ ಫೀಸ್ಗೆ. ತಗೋ ಇದ್ರಲ್ಲಿ ಒಂದ್ ಜೊತೆ ಬಟ್ಟೆ ತಗೋ. ಆಯ್ತಣ್ಣ. ಆಮೇಲೆ ತಗೋ
ಇದ್ರಲ್ಲಿ ಒಂದು ಚೇನು ತಗೊಂಡ್ಬಿಡು. ಜಾಯ್ ಮಾಡು, ನಮ್ ಲಂಬು ಯಜಮಾನ್ರಿಗೆ ಸಂಬಳ ಜೊತೆ ಬೋನಸ್ಸು ಬಂದಿದೆ. ನಿನ್ ಯಾಕೆ ಹೊಟ್ಟೆ ಊರಿಲ್ಲ? ಲೋ ಟಿಂಗು, ಇದು ಬೋನಸ್ ಅಲ್ಲ ಕಣೋ. ಈಗಿನ ಕಾಲದಲ್ಲಿ ಬೆಳೆದ್ ನಿಂತಿರೋ ಹುಡುಗಿ ಮೈ ಕಂಡ್ರೆ ಸಹಾಯ ಮಾಡೋನ್ ಕೂಡ ಒಂದ್ ಚಾನ್ಸ್ ನೋಡೋಣ ಅನ್ನೋ ಕಾಲ ಇದು. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ನಡೆ ಸ್ವಾಮಿ. ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸೇರಿಸ್ಕೊಡ್ತಾನೆ ಸ್ಕೂಲ್ಗೆ ಹೋಗ್ರ ತಣ್ಣ. ಓ ಎಂತ ತಗೊಳಪ್ಪ, ಎಲ್ಲ ದಿವಸದಿಂದ ಜ್ವರ ಬಂದ್ಬಿಟ್ಟು ಉಸಿರಲ್ಲ ಕಣ, ಆಸ್ಪತ್ರೆಗೆ ಹೋಗ್ಬೇಕು. ಅದ ನೀನ್ ಈ ತರ ಕೇಳ್ಬೇಕಾ? ತಗೋ ಮಾಡಿಲ್ಲಪ್ಪ. ಏ ಟಿಂಗು, ಈ ತಾತನ್ ಮಗನ್ಗೆ ವಾನ್ ಮಾಡು ಅಂತ ಹೇಳಿದ್ನಲ್ಲ, ವಾರ್ನಿಂಗ್ ಎಲ್ಲ ಕೊಟ್ಟಾಯ್ತು, ಇನ್ನೇನು ಸುಪಾರಿ ಕೊಡ್ಬೇಕಷ್ಟೇ. ಲೈ ಅವನ್ಗೇನಾರ ಹೆಚ್ಚು ಕಮ್ಮಿ ಆದ್ರೆ ತಾತನ್ ಯಾರೋ ನೋಡ್ಕೊಳ್ಳೋದು? ಇಷ್ಟು ದಿವಸ ಯಾರು ನೋಡ್ಕೊಂಡಿದ್ದು? ನಾನು. ಇನ್ಮೇಲೂ ನೀನೆ ನೋಡ್ಕೋಬೇಕು. ನಡಿ ನಡಿ. ಏ ಬಾಡಿಗೆ ಅಜ್ಜಿ, ತಿಂಡಿ ತಂದ? ತಿಂಡಿ ಅತ್ತೆ ತಿಂಡಿ. ದತ್ತ ಬಂದಿಯಪ್ಪ. ಅಜ್ಜಿ ನಿಮ್ ಮೊಮ್ಮಗಳ ಮದ್ವೆ 8ನೇ ತಾರೀಕು ತಾನೆ? ಹಾಗೇನು ಇಲ್ಲಪ್ಪ, ದೋಸೆ ಮಾಡಿದ್ದೆ, ನೀನು ಕೊಸರ ತಗೊಂಡ್ ಬಂದೆ. ಮ್ಯಾಜಿಕ್ ಅಜ್ಜಿ, ದೋಸೆ ಕೊಟ್ಬಿಟ್ಟು ಡೊನೇಷನ್ ಗೇಟ್ ಆಗ್ತಾ ಇದ್ಯಾ? ಎಷ್ಟ್ ಬೇಕಾಗುತ್ತೆ ಅಜ್ಜಿ? ಜಾಸ್ತಿ ಇಲ್ಲಪ್ಪ, ವರದಕ್ಷಿಣೆ ಒಡವೆ ವಸ್ತ್ರ ಎಲ್ಲಾ ಸೇರಿ ಒಂದು 1.5 ಲಕ್ಷ ಬೇಕಾಗ್ಬೋದಪ್ಪ. ಅಷ್ಟೇ ತಾನೆ? ಸಾಯಂಕಾಲ ಮನೆಗೆ ಬಂದ್ ಸೇರ್ತೆ? ಎಟಿಎಂ ಸೆಂಟರ್ 24 hours ಕ್ಯಾಶ್ ಕೊಡ್ತಾ ಇರ್ತಾರೆ. ಹೋಗಿ ಹೋಗಿ. ನೋಡು ಮೂದೇವಿ ಇದ್ದಂಗೆ ಲಂಬು, ಕೃಷ್ಣ ದೇವರಾಯನ್ ತರ ಅಳದು ಅಳದು ಕೊಟ್ರೆ ಬಂಗಾರದ ಮನ್ಸಲ್ ಅಣ್ಣವ್ರು ಸೂರ್ಯ ಮುಳುಗೋ ಕಡೆ ನಡ್ಕೊಂಡು ಹೋಯ್ತಾರಲ್ಲ, ಹಂಗ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ನಿಂದು ಒಂದ್ ಜೀವನ ಇದೆ, ಅದಕ್ಕೆ ಅಂತ ಸ್ವಲ್ಪ ದುಡ್ಡು ಇಟ್ಕೋ ಲಂಬು. ನೋಡ ತಿಂಗು, ಈ ಸಮಾಜದಲ್ಲಿ ನಮ್ಮಿಬ್ರು ನೋಡಿದ್ರೆ ಏನಂತ ಹೇಳು, ಕಳ್ಳರು ಮೋಸಗಾರರು ದರೋಡೆಕೋರರು ಒಡಿರು ಬಡಿರು ಅದು ಇದು ಏನೇನೆಲ್ಲ ಕರೀತಾರೆ. ಅದೇ ಇಲ್ಲಿ ಬಂದಿದ ತಕ್ಷಣ ಯಾರೋ ಒಬ್ರು ಅಂಕಲ್ ಅಂತಾರೆ, ಅಣ್ಣ ಅಂತಾರೆ, ಮಗ ಅಂತ ಕರೀತಾರೆ. ಇದನ್ನೆಲ್ಲ ನೋಡಿದ್ರೆ ನಮಗೂ ಸಂಬಂಧಿಕರಿದ್ದಾರೆ ಅಂತ ಖುಷಿ ಆಗಲ್ವಾ? ನಮಸ್ಕಾರ ಸರ್. ನೀನು? ಸರ್ ನನ್ನ ಹೆಸರು ಪರಶುರಾಮ ಅಂತ. ಪರ್ಸ ಅಂದ್ರೆ ಪರಶುರಾಮ್ ಅಂತ ಸರ್. ಗಾಡಿ ಮುಂದೆ ಯಾಕೆ ನಿಂತಿದ್ದ ಸರ್? ನಿಮ್ ಸಹಾಯ ಬೇಕಾಗಿತ್ತು ಸರ್. ಸಹಾಯನ? ಏನು ಸರ್? ರೈಟ್ ಜೇಬಲ್ ಸಿಗರೇಟ್, ಲೆಫ್ಟ್ ಜೇಬಲ್ ಮ್ಯಾಚ್ ಬಾಕ್ಸ್ ಇದೆ ಸರ್, ಅಂಟಿಸ್ ಕೊಡ್ಬೇಕಾಗಿತ್ತು ಸರ್. ಓ ಸಿಗರೇಟ್ ಅಂಟಿಸ್ ಕೊಡ್ಬೇಕಾ ಸರ್? ಒನ್ ಅವರ್ ಇಂದ ಎಲ್ರು ಕೇಳ್ತಾ ಇದೀನಿ ಸರ್, ಕೇಳಿದ್ರಲ್ಲ ನಾನು ಬಿಸಿ ಬಿಸಿ ಅಂತ ಹೇಳ್ತಾ ಇದ್ರೆ, ನೀವು ನೋಡಿದ್ರೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತಾ ಇದೀರಾ. ನಿಮ್ ಕೈಗೆ ಏನಾಯ್ತು ಸರ್? ಕಾರ್ಗಿಲ್ ಯುದ್ಧದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಪಾಕಿಸ್ತಾನ ಶೂಟ್ ಮಾಡಿದ್ರ? ಇಲ್ಲ ಸರ್, ನಮ್ ಕಡೆಯವ್ರ ನನ್ನ ಶೂಟ್ ಮಾಡ್ಬಿಟ್ರು ಸರ್. ಕಾರ್ಗಿಲ್ ಯುದ್ಧದಲ್ಲಿ ಸರ್? ಸರ್ ನೀವು ಕಾರ್ಗಿಲ್ ಯುದ್ಧ ಮಾಡಿದ್ರ? ಹ್ಞೂ ಸರ್. ಗ್ರೇಟ್ ಸರ್, ಗ್ರೇಟ್. ಥ್ಯಾಂಕ್ ಯು ಸರ್. ಶತ್ರುಗಳು ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ, ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಶೂಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ, ನನ್ನೇ ಪಾಕಿಸ್ತಾನ ಅನ್ಕೊಂಡು ನನ್ನ ಎರಡೂ ಕೈಗಳನ್ನ ತೆಗೆದು ಬಿಟ್ರು ಸರ್. ತಿನ್ನಕ್ಕೂ ತೊಳ್ಕೊಳಕ್ಕೂ ಕೈ ಇಲ್ದಂಗೆ ಮಾಡ್ಬಿಟ್ರು ಸರ್. ಪಾಪ, ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಮೈ ಸೂಟ್ ಕೇಸ್, ಸೂಟ್ ಕೇಸ್ ನಂದು, ಯಾರು ತಗೊಂಡ್ರು? ಮೈ ಸೂಟ್ ಕೇಸ್. ಲಂಬು, ಈ ಬ್ರೀಫ್ ಕೇಸ್ ಅಲ್ಲಿ ಒಂದು 5 lakhs ಇರ್ಬೋದಾ? ಇನ್ನು ಜಾಸ್ತಿ ಇರುತ್ತೋ. ಒಂದು 5 lakhs 10,000? ಬುದ್ಧು, 10 lakhs ಮೇಲಿರುತ್ತೆ. 10 lakhs? ಅವ್ವಾ, ಇಷ್ಟು ಲಂಬ್ಸ ಮೂಮೆಂಟ್ ನನ್ನ ಲೈಫ್ ಅಲ್ಲಿ ನೋಡಿಲ್ಲ. ಓಪನ್ ಮಾಡ್ಲಾ? ಹ್ಞೂ ಕಣ, ನಾನು ನೋಡೇ ಇಲ್ಲ. ಓಪನ್ ಮಾಡು. ಏಡು ಕುಂಡಲವಾಡ ವೆಂಕಟರಮಣ ಗೋವಿಂದ. ಗೋವಿಂದ ಗೋವಿಂದ. ಅಯ್ಯೋ ಅಯ್ಯೋ ಅಯ್ಯೋ, ಮೋಸ, ದ್ರೋಹ, ಫ್ರಾಡ್. ಅದೆಲ್ಲ ಒಂದೇನೆ ಕಣ ಲಂಬು, ಕ್ಯಾಶ್ ಇಟ್ಟಿರ್ತಾನಂದ್ರೆ ಯಾವನೋ ನನ್ನ ಮಗ ಸಾಲ್ಟ್ ಪ್ಯಾಕೆಟ್ ಇಟ್ಟವನೆ. ಮೋಸ್ಟ್ಲಿ ಅವ್ನು ಗಾಂಧೀಜಿ ಜೊತೆ ಉಪ್ಪಿನ ಸತ್ಯಾಗ್ರಹಕ್ಕೆ ಹೋಗಿದ್ದ ಅನ್ಸುತ್ತೆ. ನಮಗ್ ಬೇಕಿತ್ತ ಈ ಸಾಲ್ಟ್? ಇದು ಹೀರೋಯಿನ್? ಫಿಲಂ ಹೀರೋಯಿನ್ ಬರ್ಮಟ್ ಪೌಡರ್ ಮಾಡ್ಬಿಟ್ಟ. ನೀನ ಲವ್ ಹೀರೋಯಿನ್ ಅಂದ್ರೆ ಡ್ರಗ್ಸ್ ನಮ್ ಭಾಷೆಲಿ. ಹಂಗಂದ್ರೆ ಎಷ್ಟಕ್ಕೆ ಹೋಗ್ಬೋದು ಇದೆಲ್ಲ? ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ಒಬ್ಬ ಕಿರಾತಕ ಅವನೇ. ಯಾರವನು? ಗಾಂಧಿನಗರದ ಗೌಸ್.
ಕಿಮಾಮ್ ಸ್ವಲ್ಪ ನೋಡ್ಕೊಂಡು ಗುರು. ಕಿಮಾಮೋ ಅಮಾಮೋ ನಾನು ಕೊಟ್ಟಿದ್ದಾಕೊಂಡೋಗ್ಬೇಕು. ಅದಕ್ಕೆ ಕೋಪ ಮಾಡ್ಕೊಂತೇನೆ, ನಿಮ್ಮ ಬಾಯ್ ಸುಟ್ಟೋಯ್ತಲ್ಲ ನಿನ್ನೆ, ಅರ್ಧ ಸುಟ್ಟೋಗಿತ್ತು, ಇವತ್ತು ಪೂರ್ತಿ ಸುಟ್ಟೋಗ್ಬಿಡುತ್ತೆ. ಸ್ಮೋಕ್ ನನ್ನ ಮಗನೇ ಇವತ್ತು, ನೀನು ತಗೊಳ ಆಗಳ ಬಾಯ್ಗೆ ಔಟ್. ಏ ಗೆಂಡತಿಮ್ಮ ಅಣ್ಣ ಬಾ. ಯಾರು ಲಂಬು ಅವನು? ಅವನು ಅವು ಇಲ್ಲ ಚಳಿ ಇಲ್ಲ ಇಳಿಯ. ಓ ಇದು ಅವು ಅಂದ್ರೆ ಬಾ ಅಂತ ಬಾ ಬಾ. ಯೋ ಕೆಪ್ರ ಯೋ ತವ ಅಣ್ಣ, ಇದೆಲ್ಲ ಸಿಕ್ತು ನಿಮ್ಗೆ? ಯೋ ಸದ್ದಾಮ್ ಹುಸೇನ್ ಅರೆಸ್ಟ್ ಮಾಡಿದಾಗ ಅಮೆರಿಕದವರು ಡಿಸ್ಕೌಂಟ್ ಅಲ್ಲಿ ಸೇಲ್ ಮಾಡ್ತಿರೋ ತಗೊಂಬಂದಿದ್ದೀನಿ. ಮಂಜೆ ಹೆಚ್ಕೊಂಡಲ್ಲಿ. ಏ ಗೆಂಡೆ, ತಿನ್ನಕ್ ನಿನ್ ಹಣ್ ಸಿಕ್ತು ತಾನೆ, ಮರ ಯಾವ್ದಾರು ನಿನ್ಗೇನು? ಸುಮ್ನೆ ಆದ್ರೆ ರೇಟ್ ಹೇಳು. ಇದು ಸುಮಾರು ಓಪನ್ ಟಿಂಗು. ಹೋಗ್ಬಿಟ್ನ ಯಾವನು ಗೊತ್ತು? ಒಂದು ಕೋಟಿ ಆಗ್ತದಣ್ಣ. ಇವನು ತಲೆಗಯ್ಯ ಲೇಟಿಂಗು ಅಣ್ಣ. ಪಾನಿ ತಲಣ್ಣ ಲೇ ಇಷ್ಟೊಂದ್ ನನ್ ಕೇಳಿ ಡೀಲ್ ಮಾಡಕ್ ಆಗಲ್ಲ. ಇದೆಲ್ಲ ಏನಿದ್ರು ಭಾಷ ಬೈ ಹತ್ರನೇ ಹೋಗ್ಬೇಕು. ಸರಿ, ನೀನ್ ಡೀಲ್ ಎಲ್ಲ ಮುಗಿಸು, ನಿನ್ಗೊಂದ್ 25 ಲಕ್ಷ ಕೊಡ್ತೀನಿ. ಇವನ್ ಬೇರೆ ನಾನ್ ತೆಗಿಯೋದನ್ನ ಅಣ್ಣ. ನಿಜವಾಗ್ಲೂ 25 ಲಕ್ಷ ಕೊಡ್ತೀರಾ? ಕಸ್ತೂರಿ ನಿವಾಸ ಅಲ್ಲಿ ರಾಜ್ಕುಮಾರ್ ಇದ್ದಂಗೆ ಒಂದ್ಸಲ ಮಾತು ಕೊಟ್ರೆ ಪಿಕ್ಸ್. ಶಿಷ್ಯ ದುಕಾನ್ ದಕ್ಕರೆ ಆತು. ಲಂಬು ಈ 75 ಏನ್ ಮಾಡ್ತೀಯಾ? ಏಯ್ ಎಂಜಾಯ್ ಮ್ಯಾನ್. ಅಣ್ಣ 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಲಂಬು. ಲಂಬು 75 ಏನೇನ್ ಮಾಡ್ಬಹುದು? ಒಳ್ಳೊಳ್ಳೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಂಜಿ ದೊಡ್ಡ ಕಾರಲ್ಲಿ ಹಂಗೆ ಹೋಯ್ತಾ ಇದ್ರೆ ಹೆಂಗಿರುತ್ತೆ
ಕಣ್ಗೂ ಲಕ್ಷ ಬಿಲ್ಲು ಹೀರೋಗಳ ಹಾಗೆ ಸ್ಟೈಲು ಮಾಮು ಚಾಟಿಂಗ್ ಡೇಟಿಂಗ್ ಉಂಟು ಕಾಸ್ಟ್ಲಿದ್ದು ನಮ್ಮ ಸೆಂಟು ಸ್ವಿಸ್ ಬ್ಯಾಂಕಲ್ ನಮ್ಮ ನಂಟು ಮಾಮು Do what you're told, or you'll wind up in a box all cold. This is my kingdom, always was. Badass things is badass stuff. Nane, Raja, Nane, Oja, Guttu, Yure, Kobe, Jemal, Escape, Umamu. Books at the dream, Sketch, Haku, Mamu. Start like the game, Football, the life, Innu, Saku. ಸ್ಟಾರು ಹೊಟ್ಟೆ ನಮ್ಗೆ ಬೇಕು ಹುಟ್ಟಿದೆ ಚಮ ಚಮಾಯಿಸು ಹೊಟ್ಟಿ ನುಟ್ಟಿದೆ ಮಜಾ ಉಡಾಯಿಸು ನಾನೇ ರಾಜಾ ನಾನೇ ಓಜಾ ಬಿಟ್ಟು ಎಂದ್ರೆ ಗೋಬೆ ಜೇಬಲ್ಲಿ ಅಣ್ಣ ಫ್ರೆಂಡ್ಸ್ ಕಾಣ್ತಾ ಇದ್ಯಾ ಏಯ್ ಸ್ಟ್ರೈಟ್ ಆಗಿ ಹೋಗು ಈಗ ಹಾ ಗಸ್ ಬಾಯ್ ಯಾರಿವ್ರು ನಮಗ್ ತುಂಬಾ ಬೇಕಾದವರು ಇದರ ಭಾಷ ಬಾಯ್ ಬಣ್ಣ ಆ ಎಲ್ಬೋಡ್ ನನ್ ಮಕ್ಕಳು ನನಗೆ ನೀರು ಕುಡಿಸ್ಬಿಟ್ರಲ್ಲ ನೀನ್ ಹೂ ಅಂದಣ್ಣ ಎಲ್ಲಿದ್ರು ಹುಡುಕಿ ಅವನ್ ತಲೆ ಕಡ್ದು ನಿನ್ ಕಾಲಡಿ ಕಂದು ಹಾಕಿನಿ ಬೇಡ ಭಾಷ ಬೈಕುಲ್ ಎಲ್ಲ ಕಾದು ಟ್ವೆಂಟಿ ಫೈವ್ ಓ ಕೆಲ್ಸ ಮುಗ್ಸ ಹೇಳ್ವಾ ನಂಬು ಈ ಡೀಲ್ ಎಲ್ಲ ಆದ್ರೆ ನಾವು ಇಂಥದೊಂದು ಬಿಲ್ಡಿಂಗ್ ಬಾಡಿಗೆಗೆ ತಗೊಂಡ್ಬಿಡಣ ಏ ಬಾಡಿಗೆ ಬೇಡ ಸ್ವಂತಕ್ಕೆ ಸ್ವಂತಕ್ಕೆ ವಾಸ್ತು ಎಲ್ಲ ನೋಡ್ಬೇಕು ಹ್ಮ್ ಅದು ನಿಜ ಅನ್ನು ಏ ಟಿಂಗು ಇದ್ರ ಮೇನ್ ಡೋರ್ ಯಾವ ಕಡೆ ಬರುತ್ತಾ ಯಾಕೆ ಅಲ್ಲ ಈ ವಾಸ್ತು ಚೆನ್ನಾಗಿದ್ರೆ ಇದನ್ನ ತಗೊಂಡ್ಬಿಡಣ ಅಂತ ಪಶ್ಚಿಮಕ್ಕೆ ಬೇಡ ಬೇಡ ಸೂರ್ಯ ಮುಳುಗ ಮಗಳು ಎಲ್ಲ ಎಕ್ಕುಟ್ ಐತದೆ ಸುಮ್ಮನೆ ಕ್ಯಾನ್ಸಲ್ ಕ್ಯಾನ್ಸಲ್ ಎರಡು ಕೋಟಿ ರೂಪಾಯಿ ಮಾಲ್ನ ಒಂದು ಕೋಟಿ ರೂಪಾಯಿ ಕುದುರಿಸಿದ್ದೀನಿ ದಂಧೆಗೆ ಹೊಸಬ್ರು ಅನ್ಸುತ್ತೆ ವ್ಯವಹಾರ ಗೊತ್ತಿಲ್ಲ ಸಸ್ತಾಗಿ ಅಮ್ಕಿದ್ದೀನಿ ಎಲ್ಲಿದ್ದಾರೆ ಅವರು ಅಲ್ಲಿ ಕೂರಿಸ್ಬಂದಿದ್ದೀನಿ ಲಂಬು ಜಾಸ್ತಿ ಚೌಕಾಸಿ ಮಾಡಿದ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ಬಿಡು ಹ್ಞೂ ಕಣಟ್ಟಿಂಗು ಒಂದೇ ಪೇಮೆಂಟು ಚೆಕ್ಕಿಗಾದ್ರೆ ಬೇಡ ಅಂದ್ಬಿಡ್ತೀನಿ ಕ್ಯಾಶ್ ಕ್ಯಾರಿ ಸಾವಿರ ರೂಪಾಯಿ ನೋಟ್ಗಳನ್ನ ಕೇಳಿ ನಮಸ್ತೆ ಬಾಸ್ ಯಾರಿಗೋ ಸಲಾಮ್ ಹೊಡಿತಾ ಇದೆಯಾ ಏನಾಯ್ತಾ ಒಂದ್ಸಲ ಇದ್ದು ತಿರುಗಿ ನೋಡು ಏಯ್ ಇನ್ಮೇಲೆ ದತ್ತ ನೋ ಲುಕಿಂಗ್ ಬ್ಯಾಕ್ ಓನ್ಲಿ ಫ್ರಂಟ್ ಯಾ ಇನ್ನೊಂದೇ ಒಂದ್ಸಲ ತಿರುಗಿ ನೋಡು ಏನಪ್ಪ ಅಯ್ಯೋ ನಿನ್ ಬ್ಯಾಕ್ ಅಲ್ಲ ನಿನ್ ಲೆಫ್ಟ್ ಅಲ್ಲಿ ಏನಮ್ಮ ಅದು ತಗೊಳ್ಳಿ ಸರ್ ನಮಗ್ ಗೊತ್ತಿರ್ಲಿಲ್ಲ ಸರ್ ನೀವು ಇಷ್ಟು ದೊಡ್ಡ ವಿಲನ್ ಅಂತ ಸರ್ ಅಯ್ಯೋ ಸರ್ ಸರ್ ನನ್ನೇನು ಮಾಡ್ಬೇಡಿ ಸರ್ ಬೇಕಾದ್ರೆ ನನ್ಗೆ ಸರ್ ಇದು ಅವ್ನು ಎರಡ್ ಕೈನು ಕತ್ತರ್ ಸರ್ ಅವ್ನು ನನ್ನ ಆಪ್ತ ಮಿತ್ರ ಬಾಸ್ ಸರ್ ಇವನ್ ಬಿಟ್ರೆ ನನ್ಗೆ ಯಾರಿಲ್ಲ ನನ್ನ ಬಿಟ್ರೆ ಇವನ್ಗೆ ಯಾರಿಲ್ಲ ಸರ್ ನೀನ್ ಬದುಕ್ಬೇಕು ಅಂದ್ರೆ ಅವ್ನು ಸಾಯ್ಲೇಬೇಕು ಒಬ್ಬ ಬದುಕ್ಬೇಕಾದ್ರೆ ಇನ್ನೊಬ್ಬ ಸಾಯ್ಲೇಬೇಕು ಅದು ನೀನಾ ಅವನಾ ನೀವೇ ಡಿಸೈಡ್ ಮಾಡಿ ಎಲ್ರು ಎರಡೆರಡು ಸಲ ಸಾಯ್ಕಿಲ್ಲ ಕಡೆ ಒಂದೇ ಸಲ ಸಾಯೋದು ಸರ್ ಬೇಡ ಹೇಳಿ ಸರ್ 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 ಓಕೆ ಬಾಸ್ ಓಕೆ ಬಾಸ್ ನಡಿಯೋ ಸೈಡ್ಗೆ ನಡಿಯೋ ಮಾತಾಡಬೇಡ ನನ್ನ ಕೈಯಲ್ಲಿ ಲಾಂಗ್ ಬಂದಿದೆ ಪಟ್ಟಂಗಣ ಲೇ ನಿಮ್ಮ ಮುಟ್ಟಾಳ ಈಗ ಅರ್ಥ ಆಗಲ್ಲ ನೀವು ನಡಿಯೋ ಲೇ ಸ್ವಲ್ಪ ಮರದ ತಲೆ ಹಾಕ್ರೆ ಇದ್ದಿದ್ ಕಡೆ ಬಾಸ್ ನಿ ಕೈ ತಲೆ ಅಂತ ಹೇಳಿದ್ದು ಏನ ನಮ್ಮ ಹತ್ರ ಆಟಗಳೆಲ್ಲ ಇಟ್ಕೋಬೇಡಮ್ಮ ಈ ಫೀಲ್ಡ್ ಬಂದ ತಕ್ಷಣ ಇದ್ರಲ್ಲಿ ಬೇಜಾನ್ ಆಟ ಆಡ್ಬಿಟ್ಟಿದೀವಿ ನೀನೊಂದ್ ಹೆಜ್ಜೆ ಮುಂದಿಟ್ರು ನಿನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನಿನ್ ಹೆಂಡತಿ ತಲೆ ಫುಟ್ಬಾಲ್ ಫುಟ್ಬಾಲ್ ಉಳದಂಗ್ ಉಳಾಯ್ತದೆ ನನ್ಗವ್ಳು ಬೇಡ ನೀನೇ ಇಟ್ಕೋ ಇಟ್ಕೋನ ಗಂಟೆಗೆ ಎರಡ್ ಸಾವಿರ ದಿನದ ಲೆಕ್ಕ ಮಾತಾಡಿದ್ರೆ ಕನ್ಸೆಷನ್ ಕೊಡ್ತಾಳೆ ನಿನ್ ಪರ್ಸನಾಲಿಟಿನು ಸೂಪರ್ ಆಗಿದೆ ಅವಳು ಚೆನ್ನಾಗಿ ಕಂಪ್ನಿ ಕೊಡ್ತಾಳೆ ಲಂಬು ಟಿಂಗು ಇದು ಏಯ್ ಕತ್ತೆ ಸಾಕು ಅವ್ರನ್ನ ಕುಲ್ಡ ನೋಡ್ಕೊಂಡೋಗಿ ನಂಗೆ ಬೀಳ್ತಿದ್ದ ಅಣ್ಣ ಅವ್ರನ್ನೆಲ್ಲ ಕರಿಬೇಡ್ರೆ ತುಂಬಾ ಹೊಡಿತಾರೆ ಪ್ಲೀಸ್ ಎಲ್ಲೋದಾರೋ ಹೊಡ್ರ ನೋಡ ನೋಡ ಬೇಗ ಹೇ
ಸದ್ಯ ಲಂಬು ನಮ್ಮ ಅದೃಷ್ಟ ಚೆನ್ನಾಗಿತ್ತು. ದುರಾದೃಷ್ಟ ಅನ್ನೋ ಬರ ಕೋಟಿ ಹೋಯ್ತಲ್ಲ, ನಮ್ ಪ್ರಾಣ ಉಳಿತು, ಅದಕ್ ಸಂತೋಷ ಪಡು. ಲಂಬು, ಆ ಗೌಸ್ಗೆ 25% ಕೊಡ್ತೀವಿ ಅಂತ ಹೇಳಿದ್ವಲ್ಲ, ನಮಗ್ ಬಿದ್ದಿರೋ ಅದೆಲ್ಲ ಅವನ್ಗೊಂದ್ 25% ಸಿಕ್ಕಿರುತ್ತಲ್ವಾ? ಆಗಿರೋ ಗಾಯಕ್ಕೆ ಮೊದ್ಲು ಮರಮತ್ ಮಾಡ್ಕೋ, ಆಮೇಲೆ ಯೋಚನೆ ಮಾಡೋಣ. ಮಗ ಏನಜ್ಜಿ? ಮಗ ಅನ್ಕೊಂಡ್ ಬಂದ್ಬಿಟ್ಟ ಬಾ. ಅಲ್ಲಿ ಬಾದಶಾ ಅವ್ರ ಶಿಷ್ಯರಿಗೆ ಒಡಿ ಮಗ ಒಡಿ ಮಗ ಅಂತ ಹೇಳಿ ನಾಯಿ ಓಡಿಸ್ತಂಗ್ ಓಡಿಸ್ತಾ, ಇದೆಲ್ಲ ನಿನಗೆ ಹೆಲ್ಪ್ ಮಾಡಕ್ ಹೋಗ ಆಗಿತ್ತು. ಯಾವ ಮಾರಿದ್ರೆ ಬ್ಯಾಕ್ ಅಲ್ಲಿ ಕುಯ್ದು ಬಿಟ್ಟಿರೋನ್ ಗೊತ್ತಾ? ನೋಡು ನೀನ್ ಹಣೆ ಬರ ಹೆಂಗಾಯ್ತು ಹಂಗ ಆಯ್ತೈತೆ, ಹಿಂದೆ ತಿರುಗಿ ನೋಡ್ದಂಗ್ ಹೋಯ್ತಾ ಇರು. ನಮಗಂತೂ ಟೆನ್ಷನ್ ಕೊಡ್ಬೇಡ. ಟಿಂಗು ನೀನ್ ಸುಮ್ನೆರ ನೋಡಜ್ಜಿ, ನೀನೇನು ತಲೆ ಕೆಡಿಸ್ಕೋಬೇಡ. 1.5 ಲಕ್ಷ ತಾನೆ? ಹೌದಪ್ಪ. ಇವತ್ ರಾತ್ರಿನೇ ನಿಮ್ ಮನೆ ಬಂದ್ ಸೇರುತ್ತೆ, ಅದಕ್ಕೆಲ್ಲ ವ್ಯವಸ್ಥೆನೂ ಮಾಡಿದೀನಿ, ನೀವ್ ಧೈರ್ಯವಾಗಿ ಓಡ್ಬೇಡ. ಸರಿಯಪ್ಪ, ನಾ ಬರ್ತೀನಿ. ತಿರ್ಗಾನ ಚೆನ್ನಾಗಿ ಯೋಚನೆ ಮಾಡು. ಲೇಟಿಂಗು ಯೋಚನೆ ಮಾಡೋದಕ್ ನಮ್ಗೆ ಹಿಂದಿದಾರ ಮುಂದಿದಾರ, ನಮ್ಮಿಂದ 4 ಜನಕ್ಕೆ ಒಳ್ಳೇದಾದ್ರೆ ಅದು ಸಾಕು. ನಾನಿದ್ದೀನಿ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ನಡೆ ಬಾರೆ. ಕಂಗ್ರ್ಯಾಚುಲೇಷನ್ಸ್ ಲಂಬು. ಯಾಕ್ಟಿಂಗು? ನಮಗೋಸ್ಕರ ಬೆಸ್ಕಾಮ್ ಅವ್ರು ಕರೆಂಟ್ ಕಟ್ ಮಾಡವ್ರೆ. ಗುಲ್ಡು ಮೊದ್ಲು ಕನ್ನಡಕ ತೆಗಿ. ಟೆಕ್ನಿಕಲ್ ಮಿಸ್ಟೇಕ್. ನೋಡು ಕೈಗೆ ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಹೋಗ್ಬೇಕು. ಡನ್. ನೀನ್ ವೀರಪ್ಪನೇನೋ ದಂತ ಕದಿಯಕ್ಕೆ, ಅದು ಪ್ಲಾಸ್ಟಿಕ್ ಅಣ್ಣಲ್ಲ. ಪ್ಲಾಸ್ಟಿಕ್ ಸರ.
ಇದು ನಾಗವಳ್ಳಿಯ ಸರ, ಇದು ಚಂದ್ರಮುಖಿಯ ಸರ, ತಮಿಳು ಚಂದ್ರಮುಖಿಯ ಸರ. ಸೂಪರ್ ಕಣ, ಅವಳು ಸೂಪರ್ ಎಕ್ಸ್ಟ್ರಾಡ್ನರಿ ಕಣ, ಅವಳು ಎಕ್ಸ್ಟ್ರಾಡ್ನರಿ. ಇದೆಲ್ಲ ತಾರಾಸೆಟ್ ಮಾರ್ಬಿಟ್ರೆ. ಅಯ್ಯೋ ನನ್ ಮಗನೇ, ನಾನ್ ಪ್ರೀತ್ಸ ಹುಡುಗಿ ಎತ್ಕೊಂಡು ತಾರಾಸೆಟ್ ಮಾರ್ತೀನಿ ಅಂತಿದ್ದೀನಾ? ಪ್ರೀತ್ಸ ಹುಡುಗಿನ ಕಣ ಟಿಂಗು, ಅದೇ ನಿನ್ನೆ ನೈಟ್ ನೋಡಿದ್ವಲ್ಲ ರಾಣಿ, ಅವಳನ್ನ ನೋಡ್ದಾಗಿಂದ ನನ್ ಮನ್ಸಲ್ಲಿ ಒಂಥರ ಆಗ್ತಾ ಇದೆ ಕಣೋ. ಅದೇನೋ ಅಂತಾರಲ್ಲ ಲವ್ ಸೈಟ್ ಫಸ್ಟ್ ಅಂತ, ಹಾಗೆ ಅದು ಲವ್ ಎಟ್ ಫಸ್ಟ್ ಸೈಟ್ ಅಂತ. ಹ್ಮ್ ಅದೇ ಟಿಂಗು, ನಾವ್ ಜೀವನದಲ್ಲಿ ಯಾವ್ದಾದ್ರು ಒಂದ್ ಹುಡುಗಿನ ಕಣ್ಣೆತ್ ನೋಡಿದಿವೇನೋ? ನಮ್ ತಾಯಿಗೂ ನೋಡಿಲ್ಲ. ಇವಳು ನೋಡ್ದಾಗಿಂದ ಅವನೋಂತರ ಆಗ್ತಾ ಇದೆ, ಅವಳಿಗೆ ಏನೋ ಒಂದ್ ವಿಶೇಷ ಇದೆ ಕಣೋ. ನಾನ್ ಪ್ರೀತಿಸೋದಾದ್ರೆ ಮದ್ವೆ ಅಂತ ಆಗೋದಾದ್ರೆ ನನ್ನ ಆ ಹುಡುಗಿನೇ ಕಣ ಆಗೋದು. ಪರ್ಸನಲ್ ಡೈರಿ, ಬ್ಯಾಂಕ್ ಅಕೌಂಟ್ ನಂಬರ್ ಏನ ಬರ್ದಿರ್ತಾರ ಚೆಕ್ ಮಾಡ್ಬೇಕು ಡೀಟೇಲ್. ಅಯ್ಯೋ ಲಂಬು, ನಮ್ಮ ತಾಯಣೆಗೂ ಅವಡಿಗೆ ನಿನಗ್ ಸಿಗಲ್ಲ, ಮರ್ತ್ಬಿಡು. ಅಯ್ಯೋ ನನ್ ಮಗನೇ, ಈಗ ತಾನೆ ಲವ್ ಶುರು ಆಗ್ತಾ ಆಗ್ಲೇ ಮರ್ತ್ಬಿಡು ಅಂತ ಹೇಳ್ತೇನಾ? ಇದೇನ್ ಗೊತ್ತಾ? ಏನು ಡೈರಿ? ಹಾಲನ್ ಡೈರಿನ? ಕರ್ಮ ಪರ್ಸನಲ್ ಡೈರಿ. ಅದಕ್ಕೇನೀಗ ಇದ್ರಲ್ಲಿ ಏನ್ ಬರ್ದಿದೆ ಗೊತ್ತಾ? ಏನ್ ಬರ್ದೋಳೆ? ನಾನು ಮದುವೆ ಆಗುವ ಹುಡುಗ ಹ್ಯಾಂಡ್ಸಮ್ ಆಗಿ ಇಲ್ದೇ ಇದ್ರೂ ಪರವಾಗಿಲ್ಲ. ಓಕೆ ನಾವ್ ಅದ್ರಲ್ಲಿ ಓಕೆ. ನಾನ್ ಮದುವೆ ಆಗೋ ಹುಡುಗ ಯಾವ ಜಾತಿ ಆದ್ರೂ ಪರವಾಗಿಲ್ಲ, ನಮ್ಗ್ ಜಾತಿ ಆಗೋತಿಲ್ವಲ್ಲ. ಆದ್ರೆ ಮೇನ್ ಬಾಂಬ್ ಶುರು ಆಗದ್ ಇವಾಗ. ಏನು? ನಾನು ಮದುವೆ ಆಗೋ ಹುಡುಗ ವೆಲ್ ಎಜುಕೇಟೆಡ್ ಆಗಿರ್ಬೇಕು. ಆದ್ರೆ ಆಯ್ತು ಬಿಡ. ವೆಲ್ ಎಜುಕೇಟೆಡ್ ಅಂದ್ರೆ ಏನ್ ಗೊತ್ತಾ? ಏನು? ತುಂಬಾ ಓದಿರೋನು ಅಂತ. ಓದಿದ್ರೆ ಆಯ್ತು ಬಿಡ. ಆಹ, ನಿನ್ ತಲೆ ಸೀಳಿ ಎದೆ ಬಗದ್ರು ಎರಡು ಅಕ್ಷರ ಗೊತ್ತಿಲ್ಲ, ನೀನ್ ಹೆಂಗಪ್ಪ ವೆಲ್ ಎಜುಕೇಟೆಡ್ ಅಕ್ಕ? ನೋಡೋಟಿಂಗು, ಒಬ್ಬ ಗುರುಕು ನಿಂಗ್ ಕಂಡಿಡ್ತೀವಿ. ಹಾಕಿ ಬಟ್ಟೆ ಹಾಕೊಂಡಿದ್ರೆ ಅದೇ ಒಬ್ಬ ರಾಜಕಾರಣಿನ, ಟೋಪಿ ಹಾಕೊಂಡು ಕಾದಿ ಹಾಕಿದ್ರೆ, ಒಬ್ಬ ಲಾಯರ್ನ, ಕರಿ ಕೋಟ್ ಹಾಕಿದ್ರೆ, ಒಬ್ಬ ಡಾಕ್ಟರ್ನ, ಬಿಳಿ ಕೋಟ್ ಹಾಕಿದ್ರೆ, ಓದಿರೋ ಒಂದ್ ಬಟ್ಟೆ ಇರ್ತೇ ಕಣ, ಅದನ್ನ ಹಾಕೊಂಡ್ ನಿಂತ್ಕೊಂಡ್ರೆ ಆಯ್ತು ಕಣಲೆ. ನಿನ್ ಅಬ್ಡಮನ್ ಏನು ವೆಲ್ ಎಜುಕೇಟೆಡ್ ಡ್ರೆಸ್? ನಾನು ಬೇಕಾದಷ್ಟು ಡ್ರೆಸ್ ಹೊಲ್ದಿದ್ದೀನಿ, ಇದು ಯಾವ್ದ್ರಿ ವೆಲ್ ಎಜುಕೇಟೆಡ್ ಡ್ರೆಸ್? ಟೈಲರ್ ಏನ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಅದೇ ಡಿಗ್ರಿ ಓದ್ದಾಗ ಹಾಕೋತಾರಲ್ಲ. ಇದು ವೆಲ್ ಎಜುಕೇಟೆಡ್ ಡ್ರೆಸ್ ಅಲ್ಲ, ಕಾನ್ವೊಕೇಶನ್ ಡ್ರೆಸ್. ಸ್ವಾಮಿ, ಇದೇನ್ ಮೂರ್ಖ ಇದ್ದಂಗೆ ಐತೆ, ಭಿಕ್ಷೆ ಬೇಡ ಪಾತ್ರೆ ಇದ್ದಂಗೆ ಐತೆ. ಮೂರ್ಖ, ಇದು ಕಾನ್ವೊಕೇಶನ್ ಡ್ರೆಸ್, ಹಾಕೊಳ್ಳಿ ಕೊಡು. ಲಂಬೂಜಿ ಟ್ಯಾಂಟೆಡ ಸುಂದ್ರಾಂಗ. ಅರ್ಜೆಂಟ್ ಆಗಿ ಒಂದ್ ಫೋಟೋ ತೆಗಿಸ್ಬೇಕಿತ್ತು. ಲಂಬೂಜಿ ಏನೋ ಮಿಸ್ ಆಗಿದೆ ಅಲ್ಲ ಸ್ವಾಮಿ? ಏನ್ ಮಿಸ್ ಆಗಿದೆ? ಅದೇನೋ ಕೈಲಿ ಹಿಡ್ಕೋತಾರಲ್ಲ. ಓ ಅದ ಟೈಲರ್ ಅಣ್ಣ, ಈ ಬಾಂಬ್ ನ್ಯಾಕ್ ಸುತ್ತ ಇದ್ದೀರಾ? ಇದು ಬಾಂಬ್ ಅಲ್ಲ, ಇದು ಸರ್ಟಿಫಿಕೇಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಟೇಕ್ ಬೂಜಿ. ಏಯ್ ಗಮನಿಸ್ಕೋ. ಓಕೆ, ಎಮರ್ಜೆನ್ಸಿ ಹೆಲ್ಪ್ ಮಾಡಿದ್ದು ತುಂಬಾ ಥ್ಯಾಂಕ್ಸ್. ನಮ್ ಕೈಗೆ ಬಾಂಬ್ ಕೊಡ್ತೀಯಾ? ಇದೆ 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 ಮನೆ. ನಿಲ್ಸೋಣ. ಎಷ್ಟಾಯ್ತಣ? ಅಯ್ಯೋ ನನ್ ಮೀಟರ್ ಇಟ್ಟಿಗೋನ, ಮೀಟರ್ ತಂದ್ಕೊಡೋ. ಬೇಜಾರ್ ಮಾಡ್ಕೊಬಿಡೋಣ ಒಂದ್ ಸ್ವಲ್ಪ. ಹಾಗೆ ಮೀಟರು ಮೀಟರು ಒಂದೇ ಮೀಟರು. ತಗೋಣ. ಹೈಕೋರ್ಟ್ ಲಾಯರ್ ತರ ಡ್ರೆಸ್ ಹಾಕೋ ಬಂದಿದ್ಯಾ? ನಾನ್ ಬೇರೆ ಮಜೂರ್ ತರ ಕಾಣಿಸ್ತಾ ಇದ್ದೀನಿ, ಇದು ಬೇಕಿತ್ತಾ? ಏನ್ ಬೇಕಾಗಿತ್ತು? ನಾವು ಬಂದಿದೀವಿ ಅಂತ ಹೇಳಿ. ನಾವು ಅಂದ್ರೆ? ಮಂಡ್ಯಲ್ಲಿರೋ ಶಾಸ್ತ್ರಿ ನಗರಿಂದ ಸ್ವಾಮಿ ಅವ್ರ ತಮ್ಮ ಭಗವಾನ್ ಬಂದಿದ್ದಾರೆ ಅಂತ ಹೇಳಿ. ನೀನು ಭಗವಾನ ಅಲ್ಲ ಕರಿಯ, ಜೈಲುಟ್ಟ ಗ್ಯಾರಂಟಿ ಜಿಪ್ಪು. ಮೇಡಮ್ ನೀವೇನಾ? ನಿನ್ನೆ ನಿಮ್ಮಲ್ಲಿ ಕಳ್ತನ ಆಯ್ತಾ? ಹೌದು, ನಿಮ್ಗೆ ಗೊತ್ತು? ಕದ್ದವ್ರ ನಾವೇ ತಾನೆ. ಏನಂದ್ರಿ? ಏನಿಲ್ಲ, ನಿಮ್ ಮನೇಲಿ ಕದ್ದಿದ್ ಸೇಮ್ ಲೇಡಿ ರಾಬರ್ ನಮ್ ಮನೆಗೆ ಬಂದಿದ್ದ, ಅವ್ನು ನಾಲ್ಕು ಒದ್ದಿದ್ಕೆ ನಿಮ್ ಅಡ್ರೆಸ್ ಕೊಟ್ಟ ನೋಡಿ, ಇಲ್ಲಿದೆ ನಿಮ್ ಸಾಮಾನ್. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನಮ್ಗೆ ಹೇಳ್ಬೇಡಿ, ನಮ್ ಗ್ರಾಜುಯೇಟ್ ಬಾಸ್ ಕೇಳಿ. ಥ್ಯಾಂಕ್ ಯು ಸೋ ಮಚ್. ನನ್ ಪರ್ಫ್ಯೂಮ್ಸ್, ನನ್ ಸಾಫ್ಟ್ ಟಾಯ್ಸ್ ಎಲ್ಲ ತಗೊಂಡು ಹೋಗ್ಬಿಟ್ಟ ಕಳ್ಳ. ನನ್ ಥಿಂಗ್ಸ್ ಕಳ್ದೋಗಿತ್ತು ಅಂತ ನಾನು ಎಷ್ಟು ಅಪ್ಸೆಟ್ ಆಗಿದೆ ಗೊತ್ತಾ? ಎಕ್ಸೈಟ್ಮೆಂಟ್ ಅಲ್ಲಿ ನಾನ್ ಏನೇನೋ ಮಾತಾಡ್ಬಿಟ್ಟೆ. ಕಮಿನ್. ಲಂಬು, ಅದಕ್ಕೆ ಐಟು ಸ್ವಲ್ಪ ಕಮ್ಮಿ ಆಗ್ಲಿಲ್ವಾ? ಅಮಿತಾಬ್ ಬಚ್ಚನ್ ಜಯ ಬಹದ್ದೂರ್ನೇ ಇಲ್ವೇನೋ?
ಬನ್ನಿ 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 ಪ್ಲೀಸ್ ಕೂತ್ ಪ್ಲೀಸ್ 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 ಕೂತ್ಕೋ ಅಂತ ಮಾತ್ರ ಹೇಳ್ಬೇಡಿ, ನಮಗೆ ಟೈಮ್ ಇಲ್ಲ. ಯಾಕೆಂದ್ರೆ ನಾವು ಬಹಳಷ್ಟು ಕಡೆ ಸಮಾಜಸೇವೆ ಮಾಡೋದಿದೆ. ನೀವೇನು ನಿಮ್ ಗ್ರಾಜುಯೇಷನ್ ಡ್ರೆಸ್ ಅಲ್ಲಿ ಸ್ಟ್ರೇಟ್ ಕಾನ್ವೊಕೇಶನ್ ಇಂದ ಬಂದ್ಬಿಟ್ಟಿದ್ದೀರಾ? ಎನಿವೇ ವಿಚ್ ಯೂನಿವರ್ಸಿಟಿ? ಸಿಟಿ ಎಲೆಕ್ಟ್ರಿಸಿಟಿ ಬೆಂಗಳೂರು. ಫಸ್ಟ್ ಅವ್ರ ಮಮ್ಮಿಗ್ ತೋರಿಸಿ ಅವ್ರ ಮುಖಕ್ಕೆ ಮಂಗಳಾರತಿ ಮಾಡಿದ ಮೇಲೆ ಬೇರೆಯವ್ರಿಗೆ ತೋರಿಸ್ತಾರೆ. ಹೌ ಸ್ವೀಟ್. ಐ ಆಮ್ ಸೋ ಸಾರಿ. ಕ್ರೈಯಿಂಗ್. ಐ ಮಮ್ಮಿ ಮಮ್ಮಿ ಲವ್ ಲವ್ ವೆರಿ ಸೆಂಟಿಮೆಂಟಲ್ ಮ್ಯಾನ್. ನಿಮ್ಮಂಥವ್ರಿ ಕಾಲದಲ್ಲಿ ಬಹಳ ಕಡಿಮೆ. ಅದಿಗೆ ಕದ್ದಿದ್ ವಾಪಸ್ ತಂದು ಕೊಟ್ಟಿದ್ದು. ನೀವೇನು ಹೇಳಿದ್ರ? ಏನಿಲ್ಲ, ಇಂಥವ್ರಿಂದ ಓವರ್ ಮಳೆ ಆಗಿ ಡ್ಯಾಮ್ಗಳೆಲ್ಲ ಓಪನ್ ಆಗ್ತಾವೆ. ರೈಟ್. ಎನಿವೇ ನೈಸ್ ಮೀಟಿಂಗ್ ಯು. ಲಂಬು ಅವಳು ಕೈ ಕೊಟ್ಲು ಅಂದ ತಕ್ಷಣ ಕನ್ಸ್ ಕಾಣಕ್ಕೆ ಶುರು ಮಾಡ್ಬಿಟ್ಟ. ನಿಂಗೆ ಏನಾದ್ರು ಟೆನ್ಷನ್ ಇದ್ಯಾ? ನೀನ್ ಯಾಕೋ ನನಗೆ ಟೆನ್ಷನ್ ಕೊಡ್ತಿದ್ಯಾ? ನಾನು ಹೇಳೋ ಮ್ಯಾಟ್ರಿಕ್ ಹೇಳಿದ್ರೆ ಟೆನ್ಷನ್ ಅಲ್ಲ, ನಿಂಗೆ ಬಿಪಿನೇ ಬಂದ್ಬಿಡುತ್ತೆ. ಏನೇನು ಏನ್ ಬರ್ದಳು ಬಗ್ಳು ಅದನ್ನ? ನಿನ್ನ ಬಾವಿ ಪತ್ನಿ ಏನ್ ಬರ್ದಿದ್ದಾಳು ಗೊತ್ತಾ ಡೈರಿಲಿ? ಬಾವಿ ಯಾರು ಅಂತ ಬರ್ದಾಳ? ಮುಂಡಾ ಮೋಚ್ಕೋತು. ಅವಳು ಮದುವೆ ಆಗೋ ಗಂಡಂಗೆ ಐದಾರು ಭಾಷೆ ಗೊತ್ತಿರ್ಬೇಕಂತೆ. ಐದಾರು ಭಾಷಾನ? ನನಗೆ ಗೊತ್ತಿರೋ ಒಬ್ಬನೇ ಭಾಷೆ, ಅದು ಕಲಾಸಿ ಬಳೆ ಭಾಷಾ. ನನ್ ಭಾಷಾ ಅಲ್ಲ ಹೇಳಿದು, ಮಾತಾಡೋ ಭಾಷೆ. ಓ, ನಮ್ ಭಾರತದಲ್ಲಿ ಐದಾರು ಭಾಷೆ ಬೇರೆ ಇದೆಯಾ? ಸರಿ, ಕಲ್ತ್ರೆ ಆಯ್ತು ಬಿಡು. ಅಟ್ ಲೀಸ್ಟ್ ಒಂದ್ ಟೀಚರ್ ಆದ್ರೂ ಅರೇಂಜ್ ಮಾಡ್ತೀನಿ. ಟ್ಯೂಟೋರಿಯಲ್ ಕ್ಲಾಸ್ಗೆ ಆದ್ರೂ ಹೋಗ್ತೀಯಾ? ನೋಡೋ ಟಿಂಗು, ನಾವೇನ್ ಭಾಷೆ ಕಲ್ತು ಕವನ ಕವಿತೆ ಬರೆದು ಪ್ರಶಸ್ತಿನ ತಗೋಬೇಕು, ಮ್ಯಾನೇಜ್ ಮಾಡ್ಬೇಕು, ಹಂಗೆ ಮ್ಯಾನೇಜ್ ಆಗ್ಬಿಡ್ಬೇಕು. ಅಟ್ ಲೀಸ್ಟ್ 30 ದಿನದಲ್ಲಿ ಮಾತಾಡುವಂತ ಭಾಷೆ ಪುಸ್ತಕನಾದ್ರೂ ಕೊಂಡ್ಕೊಂಡು. ನಮ್ಮ ಕಸುಬ್ಗೆ ಅವಮಾನ ಮಾಡ್ತಾ ಇದ್ಯಾ? ಕೊಂಡ್ಕೊಂಡ್ ಬರ್ಬೇಡ, ಕಟ್ಕೊಂಡ್ ಬರಲ್ಲೇ. ನೀವೇನಿಲ್ಲಿ? ನಾನ್ ದಿನ ಬರ್ತೀನಿ ಇಲ್ಲಿ ಬುಕ್ಸ್ ಬಾರೋ ಮಾಡಕ್ಕೆ. ನೀವು? ನಾವು ಬರ್ತಾ ಇರ್ತೀವಿ ಹುಡುಗಿರ್ಲ. ಏನೋಡಿ, ಏನಿಲ್ಲ, ನಿಮ್ಮನ್ನ ಯಾವತ್ತೂ ಇಲ್ಲಿ ನೋಡಿಲ್ವಲ್ಲ. ನಾನು ನಿಮ್ಮನ್ನ ಯಾವತ್ತೂ ನೋಡಿಲ್ವಲ್ಲ, ಯಾಕಂದ್ರೆ ಪರಿಚಯ ಇರ್ಲಿಲ್ವಲ್ಲ. ಓ ರೈಟ್, ಸಾರಿ. ಬನ್ನಿ. ಓಕೆ, ಸಾರಿ ಪಿಲ್ಲ, ಸಾರಿ. ವಸ್ತಾನ ಈ ಕಡೆ ಉಂಡು. ಪಿಲ್ಲ 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 ತೆಲುಗು ಪಿಲ್ಲ 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 ಬ್ರದರ್ ಅಣ್ಣ ಗಾರು. ಮೀರು ಮೀರು ಮನ ದತ್ತ ಗಾರು ಕಾದ ಅವನಂಡಿ. ಎಪ್ಪಡೊಚ್ಚಾರು? ನೇನ್ ಇಪ್ಪಡೇ ಫ್ಲೈಟ್ ಲೋ ವಚ್ಚಾನು. ತೆಲುಗು ಸಿನಿಮಾ ಕನ್ನಡಲ್ಲೂ ರೀಮೇಕ್ ಚೆಯ್ಯಲ್ಲ ಅನ್ನಿ ಕೊತ್ತ ಫೇಸ್ ಎದುಗ್ತುಂದಾನು. ಹೀರೋ ಮೀರೇ ಅವತಾರಾ? ಅಯ್ಯೋ ಒಂದಂಡಿ ಸದವಲಂಡಿ. ಚಿರಂಜೀವಿ ಅನ್ನ ಎಲ್ಲಗುನ್ನಾರು. ಜೈ ಚಿರಂಜೀವ. ವೆಂಕಟೇಶ್ ಅನ್ನ ಎಲ್ಲಗುನ್ನಾರು. ತಿರುತ್ತಿ ಬೆಟ್ಲು ಹಾಯಿಗಾ ಉನ್ನಾರು. ಬಾಲಕೃಷ್ಣ ಅನ್ನ ಎಲ್ಲಗುನ್ನಾರು. ಬಾಲಕೃಷ್ಣ ಕಣ್ಣ ಕಾದು ಮನ ಬಿಡ್ಡ ಯೌರಿ ಬುಜ್ಜಿ. ಬ್ಯಾಕ್ ಮುಚ್ಕೊಂಡೋಗ ನಿನ್ನ. ಇರ್ಲಿ, ಕಲ್ಯಾಣ ವಸ್ತು ಮನ ತ್ರಿಷಾ ಶ್ರೇಯ ಕಡೆ ವೇಟ್ ಚೇಸ್ತುನ್ನಾರು. ಚಿರಂಜೀವ ಹೇಗೆ ಮ್ಯಾರೇಜ್ ಆಗ ತನಕ ಮ್ಯಾನೇಜ್ ಮಾಡ್ತೀನಿ. ಅಂದ್ರೆ ಈಗ ನಮ್ ಕರ್ನಾಟಕದಲ್ಲಿ ಕನ್ನಡದವ್ರಿಗಿಂತ ಬೇರೆ ಭಾಷೆಯವ್ರು ಜಾಸ್ತಿ ನೋಡಿ, ಅವ್ರ ಹತ್ರ ಮಾತಾಡಿ ಮಾತಾಡಿ ಕಲ್ತ್ಕೊಂಡಿದ್ದೀನಿ. ಭಾಷೆ ಚೇಂಜ್ ಮಾಡ ನೋಡ್ಬಿಟ್ಲ. ಸಾರಿ, ನಾನು ಮರು ಇಡ ಗುರುವಾಯಿರಪ್ಪ. ഞങ്ങളവിടെ കേരളപുരത്തിലെ ഷകീല ചേച്ചിയെ കാണാതാ പോയി. ഇവിടെ കന്നഡത്തിലെ ആക്ടിയെന്നു ഞാനവിടെ കാണ വന്നു. ദത്ത ഇവർന്നെല്ല നോടിനല്ല. ഇല്ല ഇല്ല, ഇതേ ബേരെ അതേ ബേരെ. ആ കുട്ടി ഹായി ചേച്ചി. കുടിച്ചായി ಚೇಜಿ ಬಿಟ್ ಪಿಕ್ಚರ್ ಆಕ್ಚುಲಿ ಇಂಟ್ರೆಸ್ಟ್ ಉಂಡೋ? ಹಂಗೆ ಮಸ್ತ್ ತಗೊಂಡ್ ಬಿಟ್ ಬಿಟ್ ಹಾಕಿದ್ರೆ ಸಾಕ್ಬಿಡ್ತೀನಿ. ನಿಮಗ್ ಮಲಯಾಳಂ ಗೊತ್ತಾ? ಇಲ್ಲ, ನಾನೊಂದ್ಸಲ ಶಬರಿಮಲೆಗೆ ಹೋಗಿದ್ದೆ, ಆಗ ನಂಗೆ ಯೇಸುದಾಸ್ ಸಿಕ್ಕಿದ್ರು. ನಿಮ್ಗೆ ಯೇಸುದಾಸ್ ಗೊತ್ತಾ? ಅವ್ರಿಗೆಲ್ರೂ ಗೊತ್ತು, ಅವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲ. ಅವರು ನಂಗೊಂದ್ 5 ನಿಮಿಷದಲ್ಲಿ ಮಲಯಾಳಂ ಕಲಿಸ್ಕೊಟ್ಬಿಟ್ರು. 5 ಮಿನಿಟ್ಸ್? ಮೈ ಗಾಡ್, ಯು ಆರ್ ಗ್ರೇಟ್ ದತ್ತ. ಯಾ ಯಾ ಯಾ.
ಈಸಿ ಹುಳ್ ಗಂಟಿಸ್ಬಿಟ್ನ. ಸಾರಿ, ನಿಮಗ್ ಬೇರೆ ಯಾವ ಭಾಷೆ ಬರುತ್ತೆ? ಪಂಜಾಬಿ ಇರ್ಬೇಕು ಅನ್ಸುತ್ತೆ. ಅದೇನು ಬಾಂಗ್ಲು ಕಬ್ಬಾಜಿ ತುಸಿ ಎಲ್ಸಿ ಒಸಿ ಬೇಕ ತಗಡಿ ಹೋಗಿ. ಲಂಬು, ನೀನ್ ಮಾತಾಡ್ತಾ ಇದೆಯಲ್ಲ, ಬೈತಾ ಇದ್ಯಾ? ಎಲ್ಲದಕ್ಕೂ ಸಿಂಗ್ ಸೇರಿಸ್ಕೊಂಡ್ ಮಾತಾಡೋ. ಮೈ ಹರ್ಭಜನ್ ಸಿಂಗ್, ಸನ್ ಆಫ್ ಧರಮ್ ಸಿಂಗ್, ಬ್ಯಾಟಿಂಗ್ ವಿತ್ ಮಹೇಂದರ್ ಸಿಂಗ್, ಲವರ್ ಟು ಛಾಯಾ ಸಿಂಗ್, ನೈಬರ್ ಟು ರಾಜೇಂದ್ರ ಸಿಂಗ್, ಸತ್ಯಾಜಿಪಾಜಿ. ಇದಕ್ಕೆ ಮೇಲೆ ಮಾತಾಡಿದ್ರೆ ಪಂಜಾಬ್ ನವ್ರು ಲಾರಿ ಹತ್ತಿಸ್ಬಿಡ್ತಾರೆ. ಸೊ ಟೋಟಲ್ ಆಗಿ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ? ಒಂದ್ ಹತ್ತನೊಂದ್ ಹನ್ನೆರಡೆಲ್ಲ ಬರ್ಬೋದು. ನೋಡಿದ್ರೆ 100 ರೂಪಾಯಿ ನೋಟ್ ನೋಡಿದಾಗ ಆಗುತ್ತೆ. ಅದ್ರಲ್ಲೆಲ್ಲ ಲ್ಯಾಂಗ್ವೇಜಸ್ ಇರುತ್ತಲ್ಲ, ಕದ್ದಾಗ ನಾವೇ ನೋಡ್ಲಿಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಎನಿವೇ ದತ್ತ, ನಿಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದು ನಂಗೆ ತುಂಬಾ ಸಂತೋಷ ಆಗ್ತದೆ. ವೆರಿ ನೈಸ್ ಮೀಟಿಂಗ್ ಯು. ಅಯ್ಯಾ ಅಯ್ಯಾ, ನಾನು ಮನೆಗೆ ಹೋಗ್ಬೇಕು, ಸ್ವಲ್ಪ ಕೈ ಬಿಡ್ತೀರಾ? ಬಾಯ್. ಅಯ್ಯೋ, ಕೈ ಹಿಡಿಯೋಣ ಅಂದ್ರೆ ಕೈ ಬಿಡಿಸ್ಕೊಂಡು ಹೋಯ್ತಾಳಲ್ಲಪ್ಪ. ಸಾರಿ, ನಾನು ಅಂತವನಲ್ಲ. ಎಕ್ಸ್ಕ್ಯೂಸ್ ಮೀ, ಯಾಕೆ? ನಾನು ಏನೇನೋ ಕನ್ಸು ಕಾಣ್ತಾ ಇದ್ನಲ್ಲಯ್ಯ. ನೀವು ರಹಸ್ಯ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ್ದೀರಾ? ಓಹೋ, ಯಾವ ಸಂತೋಷಕ್ಕಪ್ಪ ಈ ಪಾರ್ಟಿ! ಆಗೋ ಶಕ್ತಿಗೆ ಸಾರಾಯಿ ಕುಡ್ದು ಸಾಯ್ಬೇಕು ಅನಿಸ್ತಾ ಇದೆ. ಅಂತದೇನಾಯ್ತು ನಿಂಗೆ? ನಾನು ಹೇಳೋ ವಿಷಯಕ್ಕೆ ಮುಂಚೆ ಸೇಫ್ಟಿಗೆ ನೀನು ಒಂದು ಪೆಗ್ ಹಾಕು. ಬೇಡಪ್ಪ, ನೀನೇ ಕುಡ್ಕೋ. ಆ ಹುಡುಗಿ ನಿನ್ ಬಾಳಲ್ಲಿ ಬೆಳದಿಂಗಳ ಬಾಲೆ ಆಗ್ತಾವಳೆ, ಅವಳನ್ನ ಮರ್ತೋಗು. ಯಾವಾಗ ನೋಡಿದ್ರು ಅಡ್ಕಸ್ಬಿ ಬಾಯ್ತಾನೆ ಇರ್ತಾನೆ. ಅವಳು ಕೇಳಿದ ಮೂರ್ನಾಲ್ಕು ಭಾಷೆ ಮಾತಾಡಿದೀನಲ್ಲ. ಈ ಡೈರಿಲಿ ಕಡೆ ಕಂಡೀಷನ್ ಓದ್ದೆ. ಅವಳು ಅಣ್ಣವ್ರು ಆಕ್ಟ್ ಮಾಡಿರೋ ಶಬ್ದವಿದೆ ಪಿಕ್ಚರ್ನ 50 ಸಲ ನೋಡಿದಳಂತೆ. ಅವಳು ಮದುವೆ ಆಗೋ ಗಂಡು ಅಣ್ಣವ್ರ ತರ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿರ್ಬೇಕಂತೆ. ಥೂ, ಇವಳು ಮನೆ ಕಾಯುವಾಗ ಅದೇ ಅಣ್ಣವ್ರು ಮಾಡಿರೋ. ನಾನೊಬ್ಬ ಕಳ್ಳ, ದಾರಿ ತಪ್ಪಿದ ಮಗ, ಇಂಥ ಸಿನಿಮಾ ನೋಡೋದನ್ ಬಿಟ್ಟು ಹೋಗಿ ಹೋಗಿ ಇದನ್ನೇ ಯಾಕೋ ನೋಡಿದವಳು? ಅಂತ ಪಿಕ್ಚರ್ ನೋಡಿರೋ ಹುಡುಗಿನೇ ನಿನಗೆ ಸಿಗ್ತಾಳೆ, ಇವಳನ್ನ ಮರ್ತ್ಬಿಡು. ಅದೆಲ್ಲ ನಂಗೆ ಗೊತ್ತಿಲ್ಲ ಟಿಂಗು. ಅದೇನು ಹೇಳ್ದಲ್ಲ, ಸಿನ್ಸಿಯರ್ ಅಂಡ್ ಸ್ಟ್ರಿಕ್ಟ್. ಅವೆರಡು ಸೇರೋ ಪೊಲೀಸ್ ಆಫೀಸರ್ ಆಗ್ಲೇಬೇಕು ನಾನು. ಲಂಬು ಮೇರೆ ಬಾಯ್, ನಾವು ಸಿನ್ಸಿಯರ್ ಅಂಡ್ ಸ್ಟ್ರಿಕ್ಟ್ ಕಳ್ರು. ಅದೆಲ್ಲ ನಂಗೆ ಗೊತ್ತಿಲ್ಲ ಟಿಂಗು. ಆಗ್ಬೇಕಂದ್ರೆ ಆಗ್ಬೇಕು, ಆದ್ರೆ ಹೆಂಗಾಗೋದು? ನಾಲ್ಕು ಐಡಿಯಾ ಬರುತ್ತೆ. ಬಂತ? ನೀನು ಮಾಡಿರೋ ತಪ್ಪಿಗೆ ನಿನ್ನ ಸುಟ್ಟಾಕ್ಬಿಡ್ತಾ ಇದೆ. ಬರೀ ಕಪಾಲ್ ಕೊಡ್ತಿದ್ದೀನಿ ನಿನ್ಗೆ. ನಾವೆಂತ ಮಾಡ್ದೆ? ಬಾಳೆಹಣ್ಣು ತಿಂದ ನೀನು? ಸಿಪ್ಪೆ ಎಲ್ಲಿಗಾಗ್ದೆ? ಏಯ್ ಭಗವಂತ, ಬಾಳೆಹಣ್ಣಿಗೆ ಸಿಪ್ಪೆ ಏನಕ್ಕೆ ಇಟ್ಟಿದ್ದಾನೋ? ಹಣ್ಣನ ಮನುಷ್ಯರು ತಿಂದು ಸಿಪ್ಪೆನೇ ಆದ್ರೂ ಪ್ರಾಣಿಗೆ ಹಾಕ್ಲಿ ಅಂತ ಕಣೋ ಗಡವ. ಏನದು? ಗುಡ್ ಕಂದ, ಎಷ್ಟು ದಿನ ಆಯ್ತು ಕಂದ ಊಟ ಮಾಡಿ? ಅಯ್ಯೋ ಪಾಪ, ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ 10 ತಿಂಗಳಾಯ್ತಲ್ಲ ಅದು ಊಟ ಮಾಡಿ. ನೋ ಮೋಷನ್, ನೋ ಮೋಷನ್, ಡ್ಯೂಟಿ ಟೈಮ್. ಮೋಷನ್ ಅಲ್ಲ, ಎಮೋಷನ್. ಯಾ ಏಯ್, ನೀನ್ ಹಣ್ಣು ತಿಂದು ಹೊಟ್ಟೆ ತುಂಬಿಸ್ಕೊಂಡೆ ತಾನೆ? ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಅವನ ಮನುಷ್ಯ ಅನ್ನಲ್ ಓ ಮೃಗ. ಸಾರಿ ಸರ್, ಇನ್ಮೇಲೆ ಬಾಳೆ ಅನ್ಸಿಪೇಣ ಯಾವತ್ತು ಡಸ್ಟ್ಬಿನ್ ಅಲ್ಲಿ ಹಾಕಲ್ಲ. ನೋಡ್ತಾಳೆ ನೋಟಿಂಗು, ನೋಡ್ತಾಳೆ. ಓ, ಇವನ್ ಯಾವ ನೀನು ಓತಿಕೆತ? ಎಕ್ಸ್ಕ್ಯೂಸ್ ಮೀ, ಪ್ಲೀಸ್. ಯಾಕೆ ಸರ್ ಹೊಡಿತೀರಾ? ನೀವ್ ಹೇಳ್ದಂಗೆ ತಿಂದ್ಬಿಟ್ಟು ಸಿಪ್ಪೆನ ಮೇಕೆಗೆ ಹಾಕಿದ್ದೀನಿ, ಡಸ್ಟ್ಬಿನ್ಗೆ ಹಾಕಿಲ್ಲ. ಅಲ್ಲಿ ನೋಡಿ, ಸ್ವಲ್ಪ ಈ ಕಡೆ ನೋಡಿ. ಮೇಕೆ ಹೊಡೆದ್ರೆ ನಾನೇ ಸರ್ ಮಾಡ್ಲೆ ಬಾಸ್, ಪರ್ಮಿಷನ್. ಮೇಕೆ ಹೊರಟೋಯ್ತು, ನಾನೇನ್ ಮಾಡ್ಲಿ ಅಂತ ಕೇರ್ಲೆಸ್ ಆಗಿ ಮಾತಾಡ್ತಿದ್ಯಾ? ನೀನ್ ಹಾಕಿರೋ ಸಿಪ್ಪೆ ಮೇಲೆ ಅವನ ಕಾಲಿಟ್ಟು, ಅವ್ನ ಕಾಲ್ ಮುರ್ಕೊಂಡು, ಸೊಂಟ ಮುರ್ಕೊಂಡು, ಅವ್ನ ಹಾಸ್ಪಿಟಲ್ ಖರ್ಚು, ಫ್ಯಾಮಿಲಿ ಮೇಂಟೆನೆನ್ಸ್ ಎಲ್ಲ ನೀನ ಮಾಡ್ತೀಯಾ? ಈ ಸಿಪ್ಪೆಗೋಸ್ಕರ ಅಷ್ಟೆಲ್ಲ ಮಾಡ್ಬೇಕಾ? ಈ ಸಿಪ್ಪೆ ನೀ ಏನ್ ಸರ್ ಮಾಡ್ಲೆ? ಮೇಕೆ ಬಂದ್ರೆ ಮೇಕೆ ಹಾಕು, ಇಲ್ಲ ನೀನೆ ಮೇಕೆ ಹುಡ್ಕೊಂಡಾಗ ಹಾಕು, ಇಲ್ಲ ನಿನ್ನೆ ಮೇಲೆ ಹಾಕೋ. ಮೊದ್ಲಿಲ್ಲಿಂದ ರೈಟ್ ಹೇಳ್ತಾರ್. ಎಕ್ಸ್ಕ್ಯೂಸ್ ಮೀ, ಎಸ್, ನೀವು ಇನ್ಸ್ಪೆಕ್ಟರ್ ಯಾವಾಗಾದ್ರಿ? ಡೇರಿ ಓದ್ದಾಗ. ಅಂದ್ ಶಬ್ದವಿದೆ ಪಿಕ್ಚರ್ ನೋಡಿದಾಗ. ರೈಲ್ವೆ ಸ್ಟೇಷನ್, ಉಪ್ಪರ್ಪೇಟೆ. ಉಪ್ಪರ್ಪೇಟೆ
ಐ ಆಮ್ ವೆರಿ ಲಕ್ಕಿ ನಿಮ್ಮಂತ ಫ್ರೆಂಡ್ ಸಿಕ್ಕಿದ್ರಲ್ಲ ಅದಕ್ಕೆ. ನಾನು ನಿಮ್ ಸ್ಟೇಷನ್ ನೋಡಬಹುದಾ? ನಿಮ್ ವರ್ಕಿಂಗ್ ಸ್ಟೈಲ್ ಹೆಂಗಿರುತ್ತೆ ಅಂತ ಈಗ ನೋಡಿದ್ರಲ್ಲ, ಎಲ್ಲ ಸೇಮ್ ಟು ಸೇಮ್, ಸೇಮ್ ಟು ಸೇಮ್. ನೋ ನೋ ನೋ, ಬಟ್ ನಾ ಸ್ಟೇಷನ್ ಏ ನೋಡಿಲ್ಲ, ನಾನ್ ನೋಡ್ಬೇಕು ಪ್ಲೀಸ್. ನಡಿ ಹೋಗೋಣ. ಹೋಗ್ತಾ ಕಾಫಿ ಕುಡ್ಕೊಂಡು ಹೋಗೋಣ. ಶೋರ್, ನಡೀರಿ. ಚೌಕಾಸಿ ವ್ಯಾಪಾರ ಮಾಡ್ಬೇಡ, ಕೊಡ್ತೀಯಾ ಕೊಡು. ಏನ ಗಿಫ್ಟ್ ಅನ್ನೋದ್ ವಾಪಸ್ ತರಲ ಇಲ್ಲ, ಏನ್ ಮಾರ್ಕೊಂಬಿಟ್ಟ ಹೆಂಗೆ? ಅದನ್ನ ಮಾರಿದ್ರೆ ಗುಜರಿಯವರು ತಗೊಳಲ್ಲ. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು ಸರ್. ಏನ್ ಹೆಲ್ಪ್? ಸ್ಟೇಷನ್ ಒನ್ ಅವರ್ ಬಾಡಿಗೆ ಕೊಡ್ತೀರಾ? ಬಾಡಿಗೆಗ ಕೊಟ್ರೆ ಏನ್ ಕೊಡ್ತೀಯಾ? ಬಿಸ್ಕೆಟ್ ಕೊಡ್ತೀನಿ. ಬಿಸ್ಕೆಟ್? ಗೋಲ್ಡ್ ಬಿಸ್ಕೆಟ್. ಸ್ಟೇಷನ್ ಅವರ್ ಕೊಟ್ಬಿಡ್ತೀವಿ. ಆಹಾ, ನಿಮ್ಮಿಬ್ಬರು ನೋಡ್ತಾ ಇದ್ರೆ ಕಾಡಲ್ಲಿ ಹೋಗಿ ಸೆಟ್ಲ್ ಆಗೋದು ಒಳ್ಳೇದು ಅನ್ಸುತ್ತೆ. ನಿಮ್ಗಿನ ಪ್ರಾಣಿಗಳೇ ಬಿಟ್ರು ಅವ್ ಕಚ್ಚಲ್ಲ ನೋಡೋದಕ್ಕೆ. ನಮ್ ದತ್ತ ಬಂದಾಗ ಬಿಲ್ಡಪ್ ಅಲ್ಲಿ ಸೆಲ್ಯೂಟ್ ಮಾಡಿ ಪ್ಲೀಸ್. ಏನ್ ಕೊಡ್ತೀಯಾ? ಒಂದ್ ನಮಸ್ಕಾರಕ್ಕೆ 100 ರೂಪಾಯಿ. ನಮ್ ಕಾಕಾಂಗ್ಡಿ ಕಾಫಿ ಹೇಳಿದ್ರ ಕಾಫಿ ತುಂಬಾ ಚೆನ್ನಾಗಿದೆ ಅಂದ್ರೆ. ಆದ್ರೆ ನೀವು ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ನೋಡಕ್ ಇನ್ನೂ ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮೀ, ಹಲೋ ಇನ್ಸ್ಪೆಕ್ಟರ್ ದತ್ತಾ ಯಾರ್? ಇದು ನನ್ನ ಮೊಬೈಲ್ ಸರ್, ಮಿಸ್ ಆಗಿಬಿಟ್ಟಿದೆ. ಇದು ಮಿಸ್ ಆಗಿರೋದಲ್ಲ, ಕದ್ದಿರೋದು. ಓಕೆ, ಸ್ಟೇಷನ್ ಸ್ಟೇಷನ್. ಏನಾಯ್ತು? ಯಾರು ಕಂಪ್ಲೇಂಟ್ ಕೊಡಕ್ಕೆ? ಎಕ್ಸ್ಕ್ಯೂಸ್ ಮೀ, ಹಲೋ ರೆಡಿ ಆಯ್ತಾ? ಸರಿ ಸರಿ, ಬಂದ್ಬಿಡ್ತೀನಿ. ಹೋಗೋಣ. ಇನ್ನು ಕಾಫಿ ದಾರಿಲಿ ಕುಡ್ಕೊಂಡೋಣ, ಬನ್ನಿ. ನೀವ್ ಬನ್ನಿ. ಈಗ ನಮಸ್ಕಾರ ಆಯ್ತು, ಎಲ್ಲ ಒಟ್ಟಿಗೆ ಫೈನಲ್ ಸೆಟಲ್ಮೆಂಟ್ ಮಾಡ್ತೀನಪ್ಪ. ನಮಸ್ಕಾರ. ನನ್ನ ನಮಸ್ಕಾರಕ್ಕೆ ದುಡ್ಡು ಕೇಳ್ಬೇಡ್ರ. ನಿಮ್ ಸ್ಟಾಫ್ ಗೆ ನಿಮ್ಮನ್ನ ನೋಡಿದ್ರೆ ತುಂಬಾ ಭಯ ಅನ್ಸತ್ತಲ್ಲ? ಭಯ ಅಣ್ಣ, ನಮ್ಮನ್ನ ನೋಡಿದ್ರೆ ಗಡಗಡ, ನಾವ್ ಅಷ್ಟೊಂದ್ ಟೆರ್ರರ್. 120 ಅದು ಬೀಡಾಂಗಿಲ್ ಸಿಗುತ್ತೆ. 420. ಗುಡ್ ಮಾರ್ನಿಂಗ್ ಸರ್. 12 ಆಯ್ತು. ಏನಿದು 12 ಅಂತಾದರೆ? ಅದು 12 ಗಂಟೆ ಆಯ್ತಲ್ಲ ಊಟದ ಟೈಮು. ಔಟ್ ಸೈಡ್ ಈಟಿಂಗ್ ಸ್ಟಮಕ್ ಅಪ್ ಸೈಡ್, ಇನ್ ಸೈಡ್ ಈಟಿಂಗ್. ಎರಡು ಮಟನ್ ಪಲಾವ್, ಎರಡು ಚಿಕನ್ ಪಲಾವ್, ಒಂದ್ ಮಟನ್ ಫ್ರೈ, ಒಂದ್ ಫಿಶ್ ಫ್ರೈ, ಒಂದ್ ದಾಲ್ ಫ್ರೈ, ಒಂದ್ ಚಿಲ್ಲಿ ಚಿಕನ್, ಒಂದ್ ಬಟರ್ ಚಿಕನ್. ಏನೇ ಫೋಟೋ ಹಾಕಿದೆ? ಒಂದು ಅರ್ಥ ಆಗ್ತಿದೆ. ನಮ್ ಫೋಟೋನಲ್ಲಿ ನೋಡ್ಬಿಟ್ಟು ನಮ್ಮನ್ನು ಕಳ್ಳ ಅನ್ಕೊಂಡಿರ್ತೀರಲ್ಲ. ಅಲ್ಲ, ಬಟ್ ನಿಮ್ ಫೋಟೋ ಇಲ್ಲಿ ಹೇಗೆ? ಪಾಯಿಂಟ್, ಮುಳ್ಳ ಮುಳ್ಳಿಂದನೆ ತೆಗಿಬೇಕು. ತೆಗಿಬಹುದು. ನಾನ್ ನಿಮ್ಮನ್ನ ಕೇಳದ್ನ? ನಮಸ್ಕಾರ ಸರ್. 15 ಕಳ್ಳರು ನಮ್ ಫೋಟೋನ ಇಲ್ಲಿ ನೋಡ್ತಾರ, ನಮ್ಮನ್ನು ಕಳ್ಳರು ಅನ್ಕೋತಾರ, ನಾವು ಅವರಲ್ಲಿ ಒಬ್ನಾಗಿರ್ಬೋದಾ? ಆಗ ಅವ್ರ ಈಸಿಯಾಗಿ ಕ್ಯಾಚ್ ಹಾಕೊಂಡ್ಬಿಡ್ಬೋದು. ಅದಕ್ಕೆ ನಮ್ ಫೋಟೋನ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಟಾಯ್ಲೆಟ್, ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕಿರ್ತಾರೆ. ಎಷ್ಟೇ ಆದ್ರೂ ನೀವು ಎಜುಕೇಟೆಡ್ ಅಲ್ವಾ? ಬರಲ್ಲ, ಒಬ್ರು ಪ್ರಾಣ ಕಾಪಾಡೋದು ಮುಖ್ಯ. ನಾವ್ ಯಾರು, ನಮ್ ಪರಂಪರೆ ಏನು ಅಂತ ಎಲ್ಲ ಗೊತ್ತಿದ್ರು ನಮ್ ಬಗ್ಗೆನೆ ಪೇಪರ್ ಅಲ್ಲಿ ಬರೀತೀಯನ? ನಾವು ಮಾಫಿಯಾ ಡಾನ್ಗಳ? ನಮ್ಮಣ್ಣ ಸಿಟಿಲಿರೋ ವೀರಪ್ಪನ? ಇದಕ್ಕೆಲ್ಲ ಜನ ಹೆದರ್ಕೊಂಡು ನಮ್ಗೆ ಓಟ್ ಹಾಕಿ ನಮ್ಮನ್ನ MLA MP ಮಾಡ್ಬಿಟ್ರೆ ದೇಶಕ್ಕೆಷ್ಟು ಅವಮಾನ.
ಹಲೋ ಮಿಸ್ಟರ್, ಕಾಪಾಡಕ್ಕೆ ಒಬ್ರಿದ್ದಾರೆ. ಅರೆ ನೀನಾ? ನಿನ್ನ ಅಲ್ಲ ಕಳ್ತನ ಮಾಡೋದ್ ಬಿಟ್ಟು ನೀನ್ ಯಾವಾಗ ಇನ್ಸ್ಪೆಕ್ಟರ್ ಆದೆ? ನೀವು ಕನ್ಫ್ಯೂಸ್ ಆಗಿ ಇವ್ರನ್ನ ಕಳ್ಳ ಅನ್ಕೊಂಡ್ಬಿಟ್ಟಿದಿರಲ್ಲ. ಅಂದ್ಕೊಳ್ಳೋದೇನು, ಅವ್ನ್ ಕಳ್ಳ ತಾನೆ. ನಿನ್ನಂಥವ್ರನ್ನ ಹಿಡಿಯಕ್ಕೆ ಕೆಲವು ಸಲ ಕಳ್ಳನ್ ತರ ಆಕ್ಟ್ ಮಾಡ್ಬೇಕಾಗತ್ತೆ, ಶಬ್ದವೇದಿ ಅಣ್ಣೋರ್ ತರ. ಸರ್ ನೀವೇ ನೋಡ್ತಾ ಇದೀರಾ, ನಡೀರಿ ನಡೀರಿ. ಹಲೋ ಉತ್ತಮ ಸರ್, ಆ ಕಡೆ ಯಾಕೆ ಹೋಗ್ತಾ ಇದ್ದೀರಾ? ಈ ಕಡೆ. ಈ ಕಡೆನಾ? ಪಬ್ಲಿಕ್ ಮುಂದೆ ಹೊಡೆದ್ರೆ ಮಾನ ಹೊರಟೋಗುತ್ತೆ. ನಿಂದ ಅಲ್ಲ, ನಿಂದು ಮರ್ಯಾದೆಯಿಂದ ರೈಟ್ ಹೇಳು, ಇಲ್ಲ ಬೇಜಾನ್ ಅನ್ಭವಿಸ್ಬೇಕಾಗುತ್ತೆ. ನಾನ ನೀನೇ ನೋಡಿದ್ರಣ, ನನ್ನೇ ಹೊಡೆದ್ಬಿಟ್ಟ. ಏ ನಮ್ಗೆ ಫೈಟಾ? ಓನಲ್ಲ, ನಮ್ಗೆ ಫೈಟ್ ಅಂತೆ. ಫೈಟಿಂಗ್ ಮುಗಿಯೋದಕ್ಕೆ ಮುಂಚೆ ಎಸ್ಕೇಪ್ ಆಗೋದು ಒಳ್ಳೇದು.
ಹೆಂಗುಡಿತಾವನು ಸೂಪರ್ ಅರೆಸ್ಟ್ ಮಾಡೋದ್ರಿ ಪೊಲೀಸ್ ಅವ್ರನ್ನ ಓಡಕ್ ನಾನೇ ಕರ್ಕೊಂಡ್ ಬಂದಿದ್ದು ನಾನು ಪೊಲೀಸ್ ಕರೆಕ್ಟ್ ಈ ಪ್ರಪಂಚದಲ್ಲಿ ನೀನು ಎಲ್ಲ ಇದ್ರು ನಿನ್ನ ಸಾವು ನಿನ್ ಸಾವು ಗಂಡು ಹೇಗಿರ್ಬೇಕು ಅಂತ ಕನ್ಸ್ಕೊಂಡಿದ್ನೋ ನೀನ್ ಹಾಗೆ ಇದ್ಯಾ ಐ ಲವ್ ಯು ಪ್ರಾಪ್ತಿಯಾಗಬೇಕು ಅಂತ ಅರ್ಚನೆ ಮಾಡಬೇಕು.
ಅಕ್ಷತೆ ತಗೊಳ್ಳಿ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಹೀಗೆ ಹೇಳಿದಾರೆ, ಮಮ ಪುತ್ರಾಯ ಸ್ವರ್ಗಂ ಪ್ರಾಪ್ತಿರಿಸ್ತು. ನನ್ನ ಶತ್ರುಗಳಿಗೆ ನರಕ ತೋರಿಸ್ತೀನಿ. ಹಾಗಲ್ಲ ರಾಯ್ರೆ, ಹೀಗೆ ಹೇಳಿ, ಮಮ ಪುತ್ರಾಯ ಸ್ವರ್ಗಂ ಪ್ರಾಪ್ತಿರಸ್ತು. ನಿನ್ನ ಕೊಂದವ್ರಿಗೆ ನರಕ ತೋರಿಸ್ತೀನಿ. ಮಗನೇ, ನೀನು ಸತ್ತು 20 ವರ್ಷ ಆಯ್ತು, ನನ್ನ ಸೇಡ್ಗೂ 20 ವರ್ಷ ತುಂಬಿದೆ. ಅವರನ್ನು ಉಳಿಸಲು ಮಗನೇ ಉಳಿಸಲ್ಲ. ದೇವ್ರಿ, ನಮ್ ಭಾವ ಬೇಗ ಬರೋ ಹಾಗೆ ಮಾಡಪ್ಪ, ಇನ್ನು ಬೆಳ್ಳಿ ಕಿರೀಟ ಮಾಡ್ಸಾಕ್ತೀನಿ. ಮಂಗಳಾರತಿ ತಗೋಮ್ಮ. ಏನಮ್ಮ, ಎಷ್ಟೋ ವರ್ಷದಿಂದ ನಿಮ್ ಭಾವ ಬರ್ಲಿ ಅಂತ ಉಪವಾಸ ವ್ರತ ಎಲ್ಲ ಮಾಡ್ತಾ ಇದೀಯಾ. ಅವನ್ನೆಲ್ಲೇ ಇದ್ರು ಸಂತೋಷವಾಗಿರ್ತಾನಮ್ಮ. ನನ್ನ ಪೂಜೆಗಲ್ದೆ ಇದ್ರು ನೀನಿಟ್ಟಿರೋ ನಂಬಿಕೆ ಉಳಿಸ್ಕೊಳ್ಳಕಾದ್ರು ವಾಪಸ್ ಬಂದೇ ಬರ್ತಾನಮ್ಮ. ನಿಮ್ ಮಾತು ನಿಜ ಆದ್ರೆ ಆ ಸಂತೋಷ ಸುದ್ದಿನ ನಾನ್ ಮೊದ್ಲು ನಿಮ್ಗೆ ಬಂದು ಹೇಳ್ತೀನಿ. ತುಂಬಾ ಸಂತೋಷಮ್ಮ. ನೀನು ನಿಮ್ ಭಾವ ಬೇಗ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದೀಯಾ, ಆದ್ರೆ ನಾನು ಕ್ಷಣ ಕ್ಷಣನು ಕಾಯ್ತಾ ಇದ್ದೀನಿ. ನೀನ್ ವಾರದಲ್ಲಿ ಒಂದ್ಸಲ ಉಪವಾಸ ಮಾಡಿದ್ರೆ ನಾನ್ ದಿನಕ್ಕೆ ಒಂದ್ಸಲ ಉಪವಾಸ ಮಾಡ್ತಿದ್ದೀನಿ. ನಾವಿಬ್ರು ದೇವ್ರ ಹತ್ರ ಬೇಡ್ಕೋತಾ ಇರೋದು ಒಂದೇ, ನಿಮ್ ಭಾವ ಬೇಗ ಬರ್ಲಿ ಅಂತ. ಹಾ, ಅವ್ನ್ ಖಂಡಿತ ಬರ್ತಾನೆ, ನಿನಗೋಸ್ಕರ, ನನಗೋಸ್ಕರ, ನಿಮ್ ಮಾವನ್ಗೋಸ್ಕರ, ನಮ್ಮ ಅಪ್ಪಂಗೋಸ್ಕರ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ್ ಸಾಯಕ್ಕೋಸ್ಕರ. ಭಾಗ್ಯಮ್ಮ, ಭಾಗ್ಯಮ್ಮ ಬಂದೆ. ಅಮ್ಮೋರೆ ಕೊಡಿ. ಅಮ್ಮೋರೆ, ನೀವು ಊರ್ ಹೋಗಿದ್ದಾಗ ದತ್ತಾ ನಿಮ್ಮನ್ನು ಹುಡಿಕೊಂಡು ಬಂದಿದ್ರು. ಹೌದಾ? ಅಮ್ಮೋರೆ, ಕಾಫಿ ಕುಡ್ಕೊಂಡೋಗಿ. ಬೇಡ, ನಾನು ದತ್ತನ ಜೊತೆಲೇ ಕುಡಿತೀನಿ. ಹಾಯ್ ದತ್ತಾ. ಯಸ್, ಇನ್ಸ್ಪೆಕ್ಟರ್ ಭೀಮಾ ಹಿಯರ್. ಏನಾಗಬೇಕಾಗಿತ್ತು? ಇನ್ಸ್ಪೆಕ್ಟರ್ ದತ್ತಾ ಎಲ್ಲಿ? ನಾನೇ ಇನ್ಸ್ಪೆಕ್ಟರ್. ಹೊಸದಾಗ ಜಾಯ್ನ್ ಆಗಿದ್ದೀರಾ? ನೋ 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 ನೋ, 2 ವರ್ಷದಿಂದ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ. ತಮಾಷೆ ಮಾಡಬೇಡಿ. ಯಾಕಮ್ಮ, ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ತಲೆಗಿಲೆ ಕೆಟ್ಟಿರೋದು ನನ್ಗಲ್ಲ, ನಿಮ್ಗೆ. ಸ್ಟೇಷನ್ಗೆ ಬಂದು ಬಾಯಿ ಬಂದು ಮಾತಾಡ್ತಾ ಇದ್ದೀಯಾ? ಬಿಹೇವ್ ಯೋರ್ ಸೆಲ್ಫ್ ಇನ್ಸ್ಪೆಕ್ಟರ್. ಯೋ, ನೀವಾದ್ರೂ ಹೇಳ್ರಯ್ಯ ನಾನೇ ಇನ್ಸ್ಪೆಕ್ಟರ್ ಅಂತ. ಹೌದು ಮೇಡಮ್. ಮತ್ತೆ ನೀವಿಬ್ರು ಯಾಕೆ ಅವತ್ತು ಸಲ್ಯೂಟ್ ಹೊಡೆದ್ರಿ? ಅದು ಪೊಲೀಸ್ ಸ್ಟೇಷನ್ ಅರ್ಧ ದಿವಸ ಬಾಡಿಗೆ ಕೊಟ್ಟಿದ್ವಿ. ಪೊಲೀಸ್ ಸ್ಟೇಷನ್ ಅರ್ಧ ದಿವಸ ಬಾಡಿಗೆ ಕೊಟ್ಟಿದ್ರ? ಮತ್ ನಂಗೆ ಹೇಳೇ ಇಲ್ಲ. ಅದು ನಿಮ್ ಮನೆಗೆ ಡಿವಿಡಿ ಕಳ್ಸಿದ್ವಲ್ಲ, ಅದು ಫಸ್ಟ್ ಹ್ಯಾಂಡ್ ಅಲ್ಲ, ಸೆಕೆಂಡ್ ಹ್ಯಾಂಡ್. ಓ, ಸೆಕೆಂಡ್ ಹ್ಯಾಂಡ್ ಅಲ್ಲ, ಫಸ್ಟ್ ಹ್ಯಾಂಡ್ ಶೋರೂಮ್ ಪೀಸು. ಓ, ಆ ಲೆಕ್ಕದಲ್ಲ ನೋಡಿ, ನಾನ್ ಮಾತಾಡ್ತಿದ್ದು ಅವ್ರ ಬಗ್ಗೆನೆ. ಇನ್ಸ್ಪೆಕ್ಟರ್ ದತ್ತ. ಅವನು ಇನ್ಸ್ಪೆಕ್ಟರ್ ಅಲ್ಲಮ್ಮ, ಅವನ ದೊಡ್ಡ ಕಳ್ಳ. ಅಲ್ಲಮ್ಮ, ನಿನ್ನ ನೋಡಿದ್ರೆ ವಿದ್ಯಾವಂತ ತರ ಕಾಣ್ತಾ ಇದೀಯಾ. ಅವನಿಗೆ ಅಪ್ಪ ಅಮ್ಮ ಹಿಂದೆ ಮುಂದೆ ಹೇಳೋರು ಕೇಳೋರು ಯಾರು ಇಲ್ಲ. ಅವನ್ ಮಾಡ್ತಾ ಇರೋದೆಲ್ಲ ಕೆಟ್ಟ ಕೆಲ್ಸನೆ. ಅವನ್ ಎಷ್ಟು ಸಾರಿ ಜೈಲಿಗೆ ಹೋಗಿ ಬಂದಿದ್ದಾನೆ ಅವನಿಗೆ ಗೊತ್ತಿಲ್ಲ. ಅವನೊಬ್ಬ ದೊಡ್ಡ 420. ನಿನ್ಗಾದ್ರೂ ಬುದ್ಧಿ ಬೇಡವಾ? ಅಲ್ಲೆಲ್ಲ ಹೋಗಮ್ಮ, ರೋಡಲ್ಲೋ, ಬಸ್ ಸ್ಟ್ಯಾಂಡ್ ಅಲ್ಲೋ, ರೈಲ್ವೆ ಸ್ಟೇಷನ್ ಅಲ್ಲೋ ಥಿಯೇಟರ್ ಹುಡ್ಕೋದು ಸಿಗ್ತಾನೆ. ಬ್ಲ್ಯಾಕ್ ಮಾರ್ಕೆಟ್ ಸೆಲ್ಲಿಂಗ್ ಬ್ಲ್ಯಾಕ್ ಟಿಕೆಟ್ಸ್, ಸೊ ಕ್ಯಾಚಿಂಗ್ ರಾಬರ್ಸ್, ಮಫ್ತಿ. ಇಟ್ ಈಸ್ ನ್ಯೂ ಟೆಕ್ನಿಕ್. ಅಲ್ಲ ಅದು. ಶಟ್ ಅಪ್. ನೀನೊಬ್ಬ ಇನ್ಸ್ಪೆಕ್ಟರ್, ವೆಲ್ ಎಜುಕೇಟೆಡ್, ನಿಂಗ 5 ಭಾಷೆಗಳು ಗೊತ್ತಾ? ನಿನ್ಗೇನು ಗೊತ್ತಿಲ್ಲ. ಯುವರ್ ಫ್ರಾಡ್. ಇನ್ನು ಎಷ್ಟು ಅಂತ ನಾಟಕ ಆಡ್ತೀಯ? ನಾಟಕ ಆಡೋರ್ಗೆಲ್ಲ ಪ್ರೀತಿ ಸಿಗಲ್ಲ. ಅಟ್ ಲೀಸ್ಟ್ ನಿಂಗ್ ಪ್ರೀತಿ ಅಂದ್ರೆ ಏನ್ ಗೊತ್ತಾ? ನಿನ್ಗೆಲ್ ಗೊತ್ತಿರುತ್ತೆ, ನೀನೊಬ್ಬ ಅನಾಥ ಹೆಣ್ಮಕ್ಳು ಒಡವೆ
ಗಂಡಸರು ಜೇಬ್ ಕತ್ತರಿಸಿ ಬಾಳೋ ನಿನ್ನಂತ ಅವನ್ಗೆ ಮನಸ್ಸು ಹೃದಯ ಕತ್ತರಿಸಿದ್ರೆ ಎಷ್ಟು ನೋವಾಗತ್ತೆ ಅಂತ ನಿನಗೆ ಗೊತ್ತಾಗ್ಬೇಕು ಹೇಳು. ಹೌದು, ನಾನು ಕಳ್ಳನೇ, ಮೋಸ್ಕರ, ಸುಳ್ಳ, ನಿಮಗೂ ಸುಳ್ಳು ಹೇಳಿದ್ದೀನಿ. ಆದರೆ ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಪ್ರೀತಿ ನಿನ್ನ ನಿನ್ನನ್ನು ಪ್ರೀತಿಸೋದಕ್ಕಿಂತ ಸಾಯೋದೇ ವಾಸಿ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ಯೋ, ಈ ಜನ್ಮದಲ್ಲಿ ಸಂತೋಷ ಪಡಕ್ಕೆ, ಸಂಕಟ ಪಡಕ್ಕೆ, ಸಂಬಂಧಗಳಿಲ್ಲದೆ ಅನಾಥನಾಗಿ ಹುಟ್ಟಿದ್ಯಾ. ಮತ್ತೆ ನೀನು ಈ ಜನ್ಮದಲ್ಲೂ ಪಾಪ ಮಾಡ್ತಾನೆ ಇದ್ರೆ ನೀನ್ ಎಷ್ಟೇ ಜನ್ಮ ಎತ್ತಿದ್ರು ಈ ತರಾನೇ ಇರ್ತೀಯ. ನೀನ್ ಕಳ್ತನ ಮಾಡಿ ನಿಂಗ್ ಬೇಕಾಗಿದ್ದನ್ ಕೊಂಡ್ಕೋಬಹುದು, ಆದ್ರೆ ಪ್ರೀತಿನ್ ಮಾತ್ರ ಪಡೆಯಕ್ಕಾಗಲ್ಲ. ಅದ್ ನಿನ್ ಹಣೆಲ್ಲೂ ಬರ್ದಿಲ್ಲ. ಬೇರೆಯವ್ರ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ನೀನ್ ಕದ್ದು ಸಂತೋಷವಾಗಿ ಬಾಳ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರೆ ಅವ್ರ ಶಾಪ ನೀನ್ ಬಿಡೋದಿಲ್ಲ, ಸುಮ್ನೆ ಬಿಡೋದಿಲ್ಲ. ಅಪ್ಪ ಅಮ್ಮ ಇಲ್ದಿರೋ ನಿನಗೇನ್ ಗೊತ್ತು ಪ್ರೀತಿ ಬೆಲೆ ಏನು ಅಂತ? ನಿನ್ನನ್ ಪ್ರೀತಿಸೋದಕ್ಕಿಂತ ಸಾಯೋದೇ ವಾಸಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಯೋ ಈ ಜನ್ಮದಲ್ಲಿ ಸಂತೋಷ ಪಡಕ್ಕೆ, ಸಂಕಟ ಪಡಕ್ಕೆ, ಸಂಬಂಧಗಳಿಲ್ಲದೆ ಅನಾಥನಾಗಿ ಹುಟ್ಟಿದ್ಯಾ. ನೀನ್ ಎಷ್ಟೇ ಜನ್ಮ ಅಪ್ಪ ದತ್ತ. ಏನಜ್ಜಿ? ನನ್ ಗಂಡನ್ಗೆ ಹಾರ್ಟ್ ಪ್ರಾಬ್ಲಮ್, ಅರ್ಜೆಂಟ್ ಆಗಿ ಹಾರ್ಟ್ ಆಪರೇಷನ್ ಮಾಡ್ಬೇಕಂತೆ. 2 ಲಕ್ಷ ಕೇಳ್ತಾರಪ್ಪ. ಏನ್ 2 ಲಕ್ಷ ಎಲ್ಲಿಂದ ತರ್ಲಿ? ಏನ್ ಮರದಲ್ಲಿ ಸಿಗ್ತಾ ಕಿತ್ಕೊಂಬ ನಿಮ್ ಕೊಡಕ್ಕೆ? ನಿಮ್ ಕೊಡಕ್ಕಿಲ್ಲ, ಬ್ಯಾಂಕ್ ದರೋಡೆ ಮಾಡ್ಬೇಕಿಲ್ಲ, ಮನೆ ಲೂಟಿ ಮಾಡ್ಬೇಕು. ರೇ, ನನ್ಗೂ ನಿಮ್ಗೆ ಏನ್ರಿ ಸಂಬಂಧ? ನಾನೇ ನಿಮ್ ಮಗನ, ಬಂಧುನ, ಬಳಗನ? ಏನಿಲ್ಲ, ಅದೆಲ್ಲ ಏನಿಲ್ಲ, ನಾವ್ ಅನಾಥರಷ್ಟೇ. ನೋಡಿ, ಇನ್ಮೇಲೆ ಯಾರಿಗೂ ನಾನು ಏನ್ ಸಹಾಯನೂ ಮಾಡಲ್ಲ. ನೀವು ದಯವಿಟ್ಟು ಇಲ್ಲಿಂದ ಹೊರಡ್ರಿ. ದತ್ತ, ಒಂದಂತೂ ನಿಜನಪ್ಪ, ನಾನೇ ಅಲ್ಲ, ಈ ಕಾಲೋನಿಯಲ್ಲಿರೋ ಜನರೆಲ್ಲ ನಿನ್ನನ್ನೇ ದೇವರು ಅಂತ ನಂಬಿದ್ದಾರೆ. ಆ ಮಾತು ನಿಜವೇ ಆದ್ರೆ ನೀನ್ ಬಂದೇ ಬರ್ತೀಯ, ನನ್ ಗಂಡನ್ ಕಾಪಾಡೇ ಕಾಪಾಡ್ತೀಯ. ನೋಡ್ದೇನು, ಅವರು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಇಲ್ವೋ, ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅವಳು ಯಾವಳೋ ಏನೋ ಅಂದ್ಬಿಟ್ಟು ನೀನ್ಯಾಕೆ ಅಪ್ಸೆಟ್ ಆಗಿದ್ಯಾ? ಲೇ, ಅವಳು ನನ್ಗೇನೆ ಬೈದ್ಲು, ನನ್ನ ತಲೆ ಕೆಡಿಸ್ಕೋತಾ ಇರ್ಲ ಕಣ. ಅವಳು ನನಗೆ ಬೈದ್ಲು, ನಿನ್ ಮೋಸ್ಕರ ದರೋಡೆಕೋರ ಆಳು ಮೂಳು ಅದು ಇದೆಲ್ಲ ಬೈದ್ಲು. ಒಪ್ಕೊಳ್ತೀನಿ, ನಿಜ, ಅವಳ ಹತ್ರ ನಾನೆಲ್ಲ ಸುಳ್ಳು ಹೇಳ್ದೆ. ಅವಳು ನನ್ನ ಅನಾಥ ಅನ್ಲು? ಲೈ, ನಾವೇನ್ ಭಗವಂತನ ಹತ್ರ ಬೇಡ್ಕೊಂಬಂದಿದ್ವೇನೋ ನಮ್ಮ ನನ್ನತ್ರ ಹುಟ್ಸಪ್ಪ ಅಂತ? ಯಾರೋ ಹುಟ್ಸಿದ್ರು ಎಲ್ಲೋ ಬಿಟ್ರು ಬೆಳ್ದಿ ನಾವು. ನಮ್ಗೇನೋ ಗೊತ್ತು, ಅವಳು ಪ್ರೀತಿ ಕೊಟ್ಲು, ನಾನು ಅದನ್ನ ಅನ್ಭವಿಸ್ತೇ ಅಷ್ಟೇನೆ. ನಮಗೂ ಅಪ್ಪ ಅಮ್ಮ ಇದ್ದಿದ್ರೆ ನಾವು ಒಳ್ಳೆ ರೀತಿ ಬೆಳೀತಾ ಇದ್ವಿ ಕಣೋ, ಬೆಳೀತಾ ಇದ್ವಿ. ಲಬು, ಬನ್ನಿ ಸರ್. ಅವನು ಒಪ್ಕೋತಾನೆ ಅಂತೀಯ? ಅಯ್ಯೋ, ಮಿಸ್ ಆಗೋಕ್ ಚಾನ್ಸ್ ಇಲ್ಲ ಸರ್, ಯಾಕಂದ್ರೆ ಅವ್ನಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ತುಂಬಾ ಇನ್ನೋಸೆಂಟ್ ಸರ್ ಅವನು. ಇನ್ನೋಸೆಂಟ್? ಹೌದು ಸರ್, ಅಯ್ಯ ಅಪ್ಪ ಅಣ್ಣ ದೇವ್ರು ಅಂದ್ಬಿಟ್ರೆ 5 ತರ ಕರ್ಕೋಬಿಡ್ತಾನೆ. ಅವ್ನ ಮನೆ ಇಲ್ಲೇ ಮೇಲ್ಗಡೆ ಸರ್, ನಾನು ಹೋಗ್ಬಿಟ್ಟು ಅವ್ನು ಮಾತಾಡ್ಸ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ನೀವು ಸ್ವಲ್ಪ ಇಲ್ಲೇ ಇರಿ. ಹಾಗೆ ಆಗ್ಲಿ. ನಾನು ಯಾರಿಗೂ ಸಹಾಯನೂ ಮಾಡಲ್ಲ, ಯಾವ ಕೆಲಸನೂ ಮಾಡಲ್ಲ ಕಣಯ್ಯ. ಅವರು ತುಂಬಾ ತೊಂದರೆಯಲ್ಲಿದ್ದಾರೆ. ಯೋ, ಅದಕ್ಕಿಂತ ತೊಂದರೆ ನಾನಿದ್ದೀನಿ ಕಣಯ್ಯ. ಅವರು 10 ಲಕ್ಷ ರೂಪಾಯಿ ಕೊಡ್ತಾರಂತೆ. ನನ್ಗೆ ದುಡ್ಡು ಇಡ್ಬೇಡ, ಹೋಗಿ ಹೇಳಯ್ಯ. ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಪ್ಪ. ಒಂದು ದಿವಸ, ಒಂದೇ ಒಂದು ದಿವಸ ನನ್ನ ಮಗನಾಗಿ ನಮ್ಮ ಮನೆಗೆ ಬಂದ್ರೆ ಸಾಕು. ನನ್ನ ಹೆಂಡತಿ ಮುಂದೆ ನಾನೇ ನಿಮ್ಮ ಮಗ ಅಂತ ಒಂದು 4 ಮಾತಾಡಿ ಬಂದ್ಬಿಟ್ರೆ ಸಾಕಪ್ಪ. ಏನ್ ಹೇಳ್ತಾ ಇದ್ದೀರಾ ಸರ್? ನನಗೂ ಒಬ್ಬ ಮಗ ಇದ್ದಪ್ಪ, ಚಿಕ್ಕ ವಯಸ್ಸಿನಲ್ಲಿ ಅವನ ಆಕ್ಸಿಡೆಂಟಲ್ಲಿ, ಅದನ್ನ ನೋಡಿದ ನನ್ನ ಹೆಂಡತಿಗೆ ಶಾಕ್ ಆಗಿ ಮಾತ್ ನಿಂತು ಹೋಗಿ ಇಷ್ಟು ವರ್ಷ ತನ್ನ ಸುತ್ತಮುತ್ತ ಏನ್ ನಡೀತಿದೆ ಅಂತ ತಿಳ್ಕೊಳ್ಳಾರ್ದಂತ ಸ್ಥಿತಿಗೆ ಅವಳು ಬಂದ್ಬಿಟ್ಟಿದ್ರು. ನಾನು ಮಗ ಫಾರಿನ್ ಅಲ್ಲಿ ಓದ್ತಾ ಇದ್ದಾನೆ, ಬರ್ತಾನೆ ಅಂತ ಸುಳ್ಳು ಹೇಳಿದ್ದೆ. ಈಗ ಅವಳು ಸ್ವಲ್ಪ ನಾರ್ಮಲ್ ಆಗ್ತಾ ಇದ್ದಾಳೆ. ನೀ ಬಂದು ಒಂದೇ ಒಂದ್ಸಲ ಅವಳನ್ನ ಅಮ್ಮ ಅಂದ್ರೆ ಸಾಕು. ಈಗ ನನ್ ಮಗ ಬದುಕಿದ್ದಿದ್ರೆ ನಿನ್ನಷ್ಟೇ ವಯಸ್ಸಾಗಿರೋದು, ನೋಡಕ್ಕೂ ನಿನ್ ಹಾಗೆ ಇರ್ತಾ ಇದ್ದ. ಈಗ ನಿನ್ ನೋಡ್ತಾ ಇದ್ರೆ ನನ್ ಮಗನ್ ನೋಡ್ದ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಪ್ಪ. ನಿನ್ನ ನೋಡಿದ್ರೆ
ನನ್ನ ಹೆಂಡತಿನು ತನ್ನ ಮಗ ಅಂತ ನಂಬ್ತಾಳೆ, ನಿನಗೆ ಯಾರೂ ಇಲ್ಲ, ಅನಾಥ. ಆದ್ರೆ ನಾನು ಎಲ್ಲರೂ ಇದ್ದು ಅನಾಥ. ಯೋಚನೆ ಮಾಡಪ್ಪ. ಸರ್ ನಾನು ಬರ್ತೀನಿ ಸರ್. 10 ಲಕ್ಷ ರೂಪಾಯಿ ಕೊಡ್ತೀನಪ್ಪ. ನನ್ನ ಗಂಡನಿಗೆ ಹಾರ್ಟ್ ಪ್ರಾಬ್ಲಮ್, 2 ಲಕ್ಷ ಕೇಳ್ತಾರಪ್ಪ. 1-1.5 ಲಕ್ಷ ಬೇಕಾಗ್ಬೋದಪ್ಪ. ಸರ್ ನನ್ಗೆ 10 ಲಕ್ಷ ಎಲ್ಲ ಬೇಡ ಸರ್, ಅದು 1.5 ಲಕ್ಷ ಕೊಟ್ಟರೆ ಸಾಕು. ಇಂಥ ಕೆಲ್ಸದ ದುಡ್ಡು ತಗೋಬಾರ್ದು. ಆದ್ರೆ ಏನ್ ಮಾಡ್ಲಿ ಸರ್, ನನಗೂ ಕೆಲವು ಪರಿಸ್ಥಿತಿಗಳಿದೆ. ನಾನು ಬರ್ತೀನಿ ಸರ್. ಏನಮ್ಮ ಕಾವ್ಯ, ಏನ್ ಇಷ್ಟೊಂದು ಸಂತೋಷವಾಗಿದೆಯಲ್ಲ ಇವತ್ತು? ನಮ್ಮ ಬಾಬ ಊರಿಗೆ ಬರ್ತಾ ಇದ್ದಾನೆ, ಅವನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಆಯ್ತಮ್ಮ ಬಾ. ನಿಮ್ಮನ್ನೆಲ್ಲ ಸಾಕಿ ಸಲಹಿತಾ ಇರೋದು ಯಾವ ಮಹಾಕಾರ್ಯಕ್ಕೆ ಅಂತ ಕೇಳ್ತಾ ಇದ್ರಲ್ಲ, ಆ ಸಮಯ ಈಗ ಬಂದಿದೆ. ನಾಳೆ ಬೆಳಿಗ್ಗೆ ಶಾಂತವೀರಪ್ಪ ಮಗನ್ ಕರ್ಕೊಂಡು ಈ ಊರಿಗೆ ಬರ್ತಾ ಇದ್ದಾನೆ. ಅವನ್ ಈ ಊರೊಳಗೆ ಕಾಲಿಡಬಾರ್ದು. ಅವನ ಹೆಜ್ಜೆ ಗುರುತಿ ಮಣ್ಣಿನ ಮೇಲೆ ಬೀಳೋದಕ್ಕೆ ಮುಂಚೆ ಅವನ ಹೆಣ ಬಿಡಬೇಕು. ಅಪ್ಪ ತಂದೆ, ನನ್ನ ಈ ಹೊಸ ಪ್ರಯತ್ನಕ್ಕೆ ನಿನ್ನ ಆಶೀರ್ವಾದ ಬೇಕಪ್ಪ. ಲಂಬು ನಿನ್ ಬಿಟ್ಟಿರೋ ಕಾಲ ನಾನು ಬರ್ತೀನ. 2 ದಿನ ಕಣೋ, ಹಿಂಗೋಗಿ ಹಿಂಗ್ ಬರ್ತೀನಿ. ನೀನ್ ಯಾಕೆ ಹಿಂಗ್ ಆಗ್ತಿದ್ಯಾ? ಆಮೇಲೆ ಒಂದಪ್ಪ, ಬಿಸ್ನೆಸ್ ಚೆನ್ನಾಗಿ ನೋಡ್ಕೋ, ಶೇರ್ ಮಾತ್ರ ಕಮ್ಮಿ ಆಗ್ಬಾರ್ದು. ಲೋ ಸುಮ್ಮನೆ ಹೇಳ್ದೆ ಕಣೋ. ದತ್ತ ಟ್ರೈನ್ ಹೊರಡ್ತಾ ಇದೆ ಬಾಪ. ಸರಿ ಸರ್. ಜಿಂಕಿಲಕ ಜಿಂಕಿಲಕ ಜಿಂಕಿಂಗ. ಹೊಸ ಬಟ್ಟೆನಪ್ಪ, ಹಾಳಾಗೋಗ್ಬಿಡುತ್ತೆ. ಲೇ ಜೋಮನ ಕಣೋ, ಮೈ ಚೆನ್ನಾಗಿ ನೋಡ್ಕೋ, ಟೈಮ್ ಟೈಮ್ ಊಟ ಮಾಡೋ. ಬರ್ಲ ಬರ್ತೀನಿ ನೋಡ ಟಿಂಗು. ಲಂಬು ಹುಷಾರು, ಟಿಂಗು ಜೋಪಾನ ಕಣೋ. ಹಲೋ ನಾನ್ ಡ್ಯಾಡಿ. ಮಗನೇ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೇಷನ್ ಇಳಿತಿದ್ದ ಹಾಗೆ ಆ ಮಲ್ಲಿಕಾರ್ಜುನ ಕಡೆಯವರು ಅವನ್ನ ಸಾಯಿಸ್ಬಿಡ್ತಾರೆ. ನಾ ಬಂದು ನಿನ್ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ದಯವಿಟ್ಟು ಸರಿ ಮುಚ್ಕೊಳ್ಳಿ ಆಂಟಿ. ಯಾಕಪ್ಪ ಸರಿ ಮುಚ್ಚಿದೀನಲ್ಲ. ನೋಡೋ ಕೊಳ್ಳೆ ಚಿಂದಂಗಡಿ ಗೊಂಬೆ ತರ ಕಾಣಿಸ್ತಾ ಇದ್ದೀರಾ. ಇಷ್ಟೊಂದು ಒಡವೆ ನೋಡಿದ್ರೆ ಜನ ಸುಮ್ನೆ ಇರ್ತಾರ ಆಂಟಿ? ಅಲ್ಲಪ್ಪ, ಒಡವೆ ಮಾಡಿಸಿರೋದು ಹಾಕೊಳ್ಳೋದಕ್ ತಾನೆ, ಬೀರುಳಿಗೆ ಪೂಜೆ ಮಾಡೋದಕ್ಕೆ. ಆಂಟಿ ನಿಮಗ್ ಗೊತ್ತಿಲ್ಲ ಆಂಟಿ, ಕಾಲ ತುಂಬಾ ಕೆಟ್ಟೋಗಿದೆ. ಒಡವೆಗೆ ಕತ್ತಲೆ ಕತ್ತರಿಸ್ಕೊಂಡು ಹೋಗ್ಬಿಡ್ತಾರೆ. ಅದೂ ಟ್ರೈನ್ ಅಲ್ಲಿ ಕಳ್ಳರು ಕಾಕರು ಜಾಸ್ತಿ. ಅಲ್ಲಪ್ಪ ಕಳ್ಳ ಅಷ್ಟೆಲ್ಲ ಮಾಡೋವರೆಗೂ ನೀನೇನ್ ಕಳ್ಳೆಪುರಿ ತಿಂತ ಇರ್ತೀಯಾ? ನೋಡಕ್ ಅಮಿತಾಬ್ ಬಚ್ಚನ್ ತರ ಇದೆಯಾ? ನೀನೇ ಕಾಪಾಡು. ಏನ್ ಮಾಡ್ಲಿ, ಕಸಬ್ ರಜಾ ಹಾಕ್ಬಿಟ್ಟಿದೀನಿ, ಇಲ್ಲ ಅಂದ್ರೆ ಇಷ್ಟೊದಗೆ ಫುಲ್ ಕ್ಲಿಯರ್ ಮಾಡಿ. ನಮಸ್ಕಾರ ಆಂಟಿ. ನಮಸ್ಕಾರ.
ಮ್ಯಾಚ್. ಎಷ್ಟೋ ವರ್ಷದ ಮೇಲೆ ಈ ಊರಿಗೆ ಕಾಲಿಡ್ತಾ ಇದೀಯ. ನನ್ ಮಗ ಯಾವ ಲೆವೆಲ್ ವರ್ಗು ಜಿದ್ ಮೇಂಟೈನ್ ಮಾಡ್ತಾನೆ? ಸರ್ ಅಪ್ಪಾಜಿ, ನನ್ನ ಹಳೆ ಫ್ರೆಂಡ್ಸ್ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಅದೇನೇನ್ ಕೊಡ್ಬೇಕು ಕೊಟ್ಬಿಟ್ಟು ಕಳಿಸ್ಬಿಡ್ತೀನಿ. ನೀವೊಂದು 10 ನಿಮಿಷ. ಏನ್ರಪ್ಪ ಬಿದಾಡಿಗಳ ಲೇ, ಯಾಕ್ರೋ ಬೇಕಿದಲ್ಲ ಹೋಗೇಳ್ರ ನಿಮ್ ಭಾಷನ್ಗೆ. ನಾನು ಹಳೆದಿನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಇನ್ಮೇಲೆ ದೋಸ್ತ್ಗಳ ತರ ಬದ್ಕೋಣ ಅಂತ ಹೋಗಿ ಹೇಳ್ರ. ನನ್ ಮಕ್ಳ, ನನ್ನ ಹತ್ರ ಡಿಸ್ಡಿಸನ್ ಆಗೆಲ್ಲ ಮಾಂಜ ತಿಂದಿದ್ದೀರ, ಮತ್ತೆ ಮತ್ತೆ ನನ್ನ ಹೀಟ್ ಚೆಕ್ ಮಾಡ್ತಾ ಇದ್ದೀರಲ್ಲ, ಬ್ಯಾಡ ಹಾಕೊಂಡ್ರು ಎಲ್ಲ ಸುಟ್ಟೋಯ್ತೀರ ಕಣ್ರು. ಏ ನಮ್ಗೆ ಆತಾರ ಒಂದಿಡ್ಕೊಂಡೆ ಇಷ್ಟು ನಿಗ್ರಾಡ್ತಾ ಇದ್ದೀರಲ್ಲ, ಇನ್ 10.
ಬೇಡ ಬೇಡ ಅಂದ್ರೂ ಬಂದ್ ಬಂದ್ ಒದೆ ತಿನ್ಕೊಂಡು ಹೋಯ್ತಾ ಇರ್ತೀರ. ವೆರಿ ಬ್ಯಾಡ್ ಪೀಪಲ್. ಡ್ಯಾಡೋ ಡ್ಯಾಡೋ ಎಲ್ಲೋದ್ರಪ್ಪ ಇವರು? ಡ್ಯಾಡಿ ನೀವ್ ಇಲ್ಲಿದ್ದೀರಾ? ಎಲ್ಲ ಮುಗ್ದೋಯ್ತು, ಬನ್ನಿ ಹೋಗೋಣ, ಎತ್ಕೊಳ್ಳಿ. ಅತ್ತೆ ನಿಮ್ಮ ಮಗ ರಾಜು ಬರ್ತಾ ಇದ್ದಾನಂತೆ ಅತ್ತೆ. ಹೌದತ್ತೆ, ರಾಜು ಬರ್ತಾ ಇದ್ದಾನೆ, ಎದ್ದೇಳಿ. ಹಲೋ, ಏನಾಯ್ತು ಡ್ಯಾಡ್? ಅವನ್ ಸಾಯ್ಲಿಲ್ಲಪ್ಪ, ಬದುಕ್ಬಿಟ್ಟು. ಅವನ್ ತುಂಬಾ ಅದೃಷ್ಟವಂತ ಡ್ಯಾಡ್. ಆದ್ರೆ ನಾನ್ ದುರಾದೃಷ್ಟವಂತಾನೆ. ವಾಟ್ ಎ ಬ್ಯೂಟಿಫುಲ್ ಬ್ಲೌಸ್. ಲಂಬು ಬರ್ತದ ಬ್ಲೌಸ್ ಅಲ್ಲ, ಹೌಸ್. ಅವಾಗ ಅವಾಗ ಜ್ಞಾಪಿಸ್ತೀನಿ. ಬರ್ಬೇಕಂದ್ರೆ ಹುಡುಗರು ಹೋಲಿ ಆಡ್ತಾ ಇದ್ರು, ಅದು ಬಣ್ಣ ಬಣ್ಣ ಅಷ್ಟೇ. ರಾಜು ಸ್ವಲ್ಪ ನೀ ಹೋಗಿ ರೆಸ್ಟ್ ತಗೋಪ್ಪ. ಹಾ ಹಾ ರಾಜು ರಾಜು ರೆಸ್ಟ್ ತಗೋತಾನೆ. ನೀ ಕರ್ಕೊಂಡೋಗಮ್ಮ, ಕರ್ಕೊಂಡೋಗಿ ಕರ್ಕೊಂಡೋಗಿ. ನನ್ನ ಭಾವನ ಹತ್ರ ಹೋಗಿ. ನೀ ಹೋಗಿ ಅತ್ತೆ ನೋಡ್ಕಮ್ಮ, ಹೋಗು. ದತ್ತ ದತ್ತ ನನ್ನ ಮಗನೇ, ಕೆಟ್ಟ ಕೆಟ್ಟ ಕೆರಾಡ್ ಹೋಗಿದೆ ನೀನು. ಹಾ ಪಾಪ ಆ ಸಾಹೇಬ್ರು ಆ ಅಮ್ಮನ್ ಒಳ್ಳೇದಾಗ್ಲಿ ಅಂತ ನೀನೇನೋ ಇಲ್ಲಿ ಕರ್ಕೊಂಬಂದ್ರೆ ಇಲ್ಲೂ ಇಲ್ಲೂ ಮಜೂರಿ ಬುದ್ದಿನ. ಬಂದ ತಕ್ಷಣ ಹಿಣಕ್ ಬೇರೆ ನೋಡ್ತೀಯ. ನೋಡೋ ನೋಡೋ ಮನೆ ನೋಡೋ. ಆಹಾ ಅರಮನೆ ಅರಮನೆ. ನಿನ್ನ ಜೀವನದಲ್ಲಿ ಯಾವತ್ತಾರ ಇಂಥ ಮನೇಲಿ ಇದೆಯೇನೋ? ಇಲ್ಲ ಇರ್ಲಿಲ್ಲ. ಆದ್ರೆ ಏನ್ ಮಾಡ್ಲಿ, ಇಲ್ಲಿಗೆ ಬಂದ್ ಆ ಹುಡುಗಿ ಕತ್ತಲ್ ಚೈನ್ ನೋಡಿ ಅದು ಚಿ 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 ಚಿ. ಯಾವತ್ ಯಾವತ್ತಿ ತರ ಕೆಲ್ಸಗಳೆಲ್ಲ ಮಾಡ್ಬೇಡ, ಇಲ್ಲಿ ಡಿಸೆಂಟ್ ಆಗಿರ್ಬೇಕು, ಡಿಸೆಂಟ್ ಆಗಿರ್ಬೇಕು. ಏಯ್ ಯಾರಲ್ಲಿ ಶೋ ಯಾರಲ್ಲಿ? ನೀವು ಇಲ್ಲಿ ಯಾಕ್ರಿ ಬಂದ್ರಿ? ಯಾಕ್ ಭಾವ ನೀವು ಗೀವು ಅಂತೀರಾ, ಕಾವ್ಯ ಅಂತ ಕರೀರಿ. ನೋಡಿ ಕಾವ್ಯ ಅವರೇ, ನಾನು ಬಟ್ಟೆ ಬದಲಾಯಿಸ್ಕೋಬೇಕು,
ನೀವು ದಯವಿಟ್ಟು ಬಾಬಾ ನಿಮ್ಗೇನಾದ್ರೂ ಬೇಕಾದ್ರೆ ನನಗೆ ಹೇಳಿ. ಖಂಡಿತ, ಈಗ ನೀವು ದಯವಿಟ್ಟು ಪ್ಲೀಜ್. ಓಕೆ ಬಾಬಾ. ದೇವ್ರೆ, ನನ್ನ ಶೀಲಾ ಕಾಪಾಡ್ಬಿಟ್ಟೆ. ಬಾಬಾ ಚಿಕ್ಕವನಿದ್ದಾಗ ಅಮೂಲ್ ಬೇಬಿ ತರ ಗುಂಡು ಗುಂಡುಗಿದ್ದೆ, ಈಗೊಳ್ಳೆ ಹೀಮನ್ ತರ ಆಗಿದ್ಯ. ಕೇಜಿ ಕೇಜಿಗಟ್ಟಲೆ ಮಾಂಸ ಕಬಳಿಸಿ ದೇಹ ಬೆಳೆಸ್ಕೊಂಡಿದ್ದೀರಾ?
ಇಪ್ಪತ್ತು ವರ್ಷಗಳಿಂದ ಕಾಣಮೆ ಬೆಳೆಸ್ದಂಗೆ ಬೆಳೆಸ್ತೆ. ಎಲ್ಲ ಸೇರ್ಕೊಂಡು ಒಬ್ಬ ಒಬ್ಬನ ಗುದ್ದಿ ಕೊರೆ ಕಟ್ಟಕಾಗಿಲ್ಲ. ಅವನೊಬ್ನೇ ಅಲ್ಲ ಸರ್, ಅವ್ನು ನೂರು ಜನಕ್ಕೆ ಸಮ ಸರ್. ಥೂ ನಿಮ್ಮ ಸರ್, ಇಷ್ಟು ದಿವಸ ಅವನು ಎಲ್ಲಿದ್ದಾನೆ ಅಂತ ಹುಡುಕ್ತಿದ್ರಲ್ವಾ ನೀವು? ಅವನು ಎಲ್ಲಿಂದ ಬಂದಿದ್ದಾನೆ ಗೊತ್ತಾ ಸರ್? ಹಾಂಗ್ಕಾಂಗ್ನಿಂದ ಬಂದಿದ್ದಾನೆ. ಹೌದು ಸರ್, ಈ ಕುಲ್ಫಿ ಗಿಲ್ಫಿ ಎಲ್ಲ ಅಲ್ಲೇ. ಕುಲ್ಫಿ ಅಲ್ವೋ, ಕುಂಫು ಮುಂಡೆ ಹೋಗಿ ಹೇಳಕ್ಕೂ ಬರಲ್ಲ. ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಸುಮ್ಮನಿಲ್ಲಾರದೆ ಸಿಂಹದ ಬಾಯಿಗೆ ತಲೆ ಕೊಟ್ಬಿಟ್ಟೆ. ಹೋಗ್ಲಿ ಬಿಡಿ ಡ್ಯಾಡ್. ಹೇಗಪ್ಪ ಬಿಡೋದು? ಅವನ್ ಸತ್ರೇನೆ ಆ ಮಲ್ಲಿಕಾರ್ಜುನ ಸೇಡಿನ ಬೆಂಕಿ ಆರೋದು, ನಿನ್ನ ಮಗ ಅಂತ ಮನೆಗೆ ಕಳ್ಸ್ಕೊಳಕ್ ಆಗೋದು. ಡ್ಯಾಡ್, ಇದು ತಪ್ಪಲ್ವಾ? ಬೇರೆ ದಾರಿನೇ ಇಲ್ಲಪ್ಪ. ಅವನ್ ಸಾಯ್ತಾನೆ ಅಂತ ತಿಳ್ಕೊಂಡೆ ನಾನ್ ನಿನ್ನ ಫಾರಿನಿಂದ ಕರೆಸಿ ಇಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ದು. ಆದ್ರೆ ನನ್ನ ಅಜ್ಞಾತವಾಸ ಇನ್ನೂ ಮುಗ್ದಿಲ್ವಲ್ಲ ಡ್ಯಾಡ್. ಮುಗಿಯತ್ತೆ, ಮುಗಿಯತ್ತೆ. ಹೇಗೆ? ಏನಾದರೂ ಮಾಡಿ ಮುಗಿಸ್ಬೇಕು, ಮುಗಿಸ್ಲೇಬೇಕು. ಹಂದಿಗಳು ನೂರಿದ್ರು ನೆಲಗುದ್ದಿ ಗೆಣಸ್ ತೆಗಿಬೋದೇ ಹೊರತು ಹುಲಿ ತರ ಬೇಟೆಯಾಡಕ್ಕಾಗಲ್ಲ. ಅವನು ಗಂಡಸು, ಅದಕ್ಕೆ ಧೈರ್ಯವಾಗಿ ಕರ್ಕೊಂಡು ಬಂದಿದ್ದೀನಿ. ನಿಮ್ಮಲ್ಲೂ ಯಾರಾದ್ರೂ ಗಂಡಸಿದ್ರೆ ಅವನ್ನ ಮುಟ್ರೋ, ಮುಟ್ರೋ. ಆಯುಧ ನಂದು, ಆಯುಸ್ಸು ನನ್ನ ಮಗಂದು. ಹಲೋ ಪುಟ, ಯಾವನೇ ಡ್ಯಾಡಿ? ನಮ್ ಡ್ಯಾಡಿ ಆಗ್ಲೇ ಟೋಕಿಯೋಗ್ ಹೋಗೈತ್ ಕಣಯ್ಯ. ನಾನ್ ಕಣೋ ನಿಮ್ ಡ್ಯಾಡಿ? ಡೂಪ್ಲಿಕೇಟ್. ಹಲೋ ಹೇಳಿ ಸರ್. ನಮ್ ಗೆಸ್ಟ್ ಹೌಸ್ಗೆ ಈಗ್ಲೇ ಬಂದ್ಬಿಡು ಮರಿ. ಓಕೆ ಸರ್, ಗೆಸ್ಟ್ ಹೌಸ್ ಹೋಗ್ತಾನೆ, ಈಗ್ಲೇ ಬರ್ತೀನಿ. ಗೆಸ್ಟ್ ಹೌಸ್ ಒಬ್ಬನೇ. Yeah.
ಯೋ ಭಾಷಿಂಗ್ ಹೋಗಿ ಹೇಳ್ರಯ್ಯ, ಇದೆಲ್ಲ ಚೆನ್ನಾಗಿರೋದಿಲ್ಲ ಅಂತ. ಐ ಚೇಂಜ್ ಆ, ಯು ಟು ಚೇಂಜ್ ಆ, ಅರ್ಥ ಆಗ್ಲಿಲ್ವಾ? ನಾನು ಬದ್ಲಾಗಿದ್ದೀನಿ, ನೀವು ಬದ್ಲಾಗ್ರಯ್ಯ. ಹಿಂಗೆ ಆಡ್ತಾ ಇದ್ರೆ ನರ್ಕ ನರ್ಕ ಅನ್ಭವಿಸ್ಬೇಕಾಗುತ್ತೆ. ಅಯ್ಯೋ ಡಾಕ್ಟ್ರೆ, ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಶಾಂತವೀರಪ್ಪನವ್ರೆ. ಏನೋ ನೀವು ಕರಿತಿದ್ರೆ ಅಂತ ನಾವು ಬರ್ತಾ ಇದ್ದೀವಿ. ಇಟ್ಸ್ ಜಸ್ಟ್ ಅ ವೇಸ್ಟ್ ಆಫ್ ಟೈಮ್. ರೀ ಡಾಕ್ಟ್ರೆ, ನಿಮ್ಗೆ ಅಷ್ಟೊಂದು ಬೇಜಾರಾಗಿದ್ರೆ ನೀವು ಹೋಗ್ಬೋದ್ರಿ. ರಾಜು, ನೀವು ಸುಮ್ಮನೆ ರೀ ಡ್ಯಾಡಿ. ಡಾಕ್ಟರ್ ಆದವ್ರಿಗೆ ಮೈ ಮೇಲೆ ಬಿಳಿ ಕೊಟ್ಟಿದ್ರೆ ಸಾಲದು. ಸೇವೆ ಮಾಡೋ ಮನೋಭಾವ ಇರಬೇಕು, ಧೈರ್ಯ ತುಂಬಾ ಶಕ್ತಿ ಇರಬೇಕ್ರಿ. ಡಾಕ್ಟ್ರೆ, ನಿಮಗೆ ಗೊತ್ತಾಗಲ್ಲ ಸರ್, ಅದೇನೋ ಓದ್ಬಿಡ್ತಾರೆ, ಅದನ್ನ ಹಾಕೊಂಡ್ ಬಂದ್ಬಿಡ್ತಾರೆ. ನೀವು ಧೈರ್ಯವಾಗಿರಿ, ನಾನಿದ್ದೀನಲ್ಲ. ಏನಿಲ್ಲ, ಡಾಕ್ಟರ್ ಹೇಳಿದ್ರು ನೀನ್ ತುಂಬಾ ಬೇಗ ಗುಣ ಆಗ್ತೀಯಂತೆ. ಈಗ ನಾನು ಬಂದಾಯ್ತಲ್ಲ, ಇನ್ಮೇಲೆ ನಾನೇ ನೋಡ್ಕೊಳ್ತೀನಿ. ಕಣ್ಣಿಗೆ ಕಾಣಿಸುವ ವಂಡರ್ಫುಲ್! ನನ್ನ ಮೆಡಿಕಲ್ ಕೆರಿಯರ್ ಅಲ್ಲೇ ಇದೊಂದು ದೊಡ್ಡ ಪವಾಡ ನಮ್ಮ. 80% ಕ್ಯೂರ್ ಆಗಿದೆ. ಇನ್ನೊಂದ್ 2-3 ದಿವಸ ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ಸಂಪೂರ್ಣವಾಗಿ ಗುಣ ಆಗ್ತೀರಮ್ಮ. ಇದಕ್ಕೆಲ್ಲ ಕಾರಣ ನಮ್ ಭಾವ ಡಾಕ್ಟರ್. ಮೆಡಿಸಿನ್ ಮಾಡದೇ ಇರೋ ಕೆಲಸನ
ಇವ್ರ ಮನ್ಸು ಪ್ರೀತಿ ಮಾಡ್ತು. ಯು ಆರ್ ರಿಯಲಿ ಗ್ರೇಟ್ ಸರ್. ನಮಸ್ಕಾರ. ಓಕೆ ಡಾಕ್ಟ್ರೆ, ಬರ್ತೀನಿ. ರಾಜು, ಮಾ, ನನ್ನ ಕಂದ, ಇನ್ಮೇಲೆ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಇಲ್ಲಮ್ಮ, ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನಿನ್ನ ಜೊತೆನೆ ಇರ್ತೀನಿ. ಡ್ಯಾಡ್, ಮಾಮ್, ಡ್ಯಾಡಿ, ಮಾಮ್. ದಿವ್ಯಾ, ಡ್ಯಾಡ್ ಎಲ್ಲಿ? ಯಾಕಮ್ಮ ಡ್ಯಾಡ್ ಎಲ್ಲಿ? ದಿವ್ಯಾ, ಏನಾಯ್ತು ಡ್ಯಾಡ್? ಮಾತಾಡಿ ಮಾತಾಡಿ ಡ್ಯಾಡ್. 20 ವರ್ಷಗಳಿಂದ ನನ್ನಲ್ಲಿದ್ದ ದ್ವೇಷ ಸೇಡು ಎಲ್ಲ ಮಂಡು ಪಾಲಾಗೋಯ್ತು. ನಾನು ಸೋತು ಬಿಟ್ಟೆ ದಿವ್ಯಾ, ಸೋತು ಬಿಟ್ಟೆ. ನಾನು ಬದುಕಿರಬಾರ್ದು. ಏನ್ ಹೇಳ್ತಿದ್ದೀರಾ ಡ್ಯಾಡ್? ನನ್ನ ಮಾತು ಕೇಳಿ. ನಾನು ಯಾರ ಮಾತು ಕೇಳೋದಿಲ್ಲ. ನನ್ನ ಜೀವನ ವ್ಯರ್ಥ ಆಗೋಯ್ತು. ನಾನು ಬದುಕಿ ಯಾರಿಗೂ ಪ್ರಯೋಜನ ಇಲ್ಲ. ಐ ವಾಂಟ್ ಟು ಡೈ. ನಾನು ಸಾಯ್ಬೇಕು. ಓಕೆ ಡ್ಯಾಡ್, ಓಕೆ. ನಾನು ನಿಮ್ಮ ಮಗಳು, ನನಗೆ ಒಂದೇ ಒಂದು ಚಾನ್ಸ್ ಕೊಡಿ. ಅದ್ರಲ್ಲಿ ನಾನೇನಾದರೂ ಸೋತೋದ್ರೆ ನಾವಿಬ್ರು ಸತ್ತೋಗ್ಬಿಡೋಣ. ದಿವ್ಯಾ, ಏನು ಮಾತಾಡ್ತಾ ಇದೆಯಾ ನೀನು? ಮಾ, ಇಲ್ಲ ರಾಜು, ಇನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲಪ್ಪ. ಹೆತ್ತ ಮಗ ನಿನ್ನೆ ಎಲ್ಲೋ ದೂರದ ಗೆಸ್ಟ್ ಹೌಸ್ನಲ್ಲಿ ಅನಾಥನಾಗಿ ಇಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಆ ದತ್ತ ದಿನೇ ದಿನೇ ನಿಮ್ಮ ತಾಯಿಗೆ ಹತ್ರ ಆಗ್ತಾ ಇದ್ದಾನೆ. ಇದು ಹೀಗೆ ಮುಂದುವರೆದ್ರೆ ನೀನೇ ನಿಜವಾದ ಮಗ ಅಂತ ಹೇಳಿದ್ರು ನಿಮ್ಮ ತಾಯಿ ನಂಬೋದಿಲ್ಲ. ಹೋಗ್ಲಿ ಬಿಡಿ ಡ್ಯಾಡ್. ಏನ್ ಮಾಡೋದು, ನನ್ನ ಹಣೆ ಬರಕ್ಕೆ ಯಾರೇನ್ ಮಾಡೋಕ್ಕಾಗತ್ತೆ? ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅದೇನ್ ಡ್ಯಾಡಿ? ಆ ಮಲ್ಲಿಕಾರ್ಜುನ ಕೈಲಿ ಏನೂ ಆಗಲ್ಲ. ಅದಕ್ಕೆ ಆ ದತ್ತ ಹೋಗೋ ಜೀಪ್ನಲ್ಲಿ ನಾನೇ ಬಾಂಬಿಸಿದ್ದೀನಿ. ಅದು ಬ್ಲಾಸ್ಟ್ ಆಗಿ ಅವನ್ ಸತ್ರೆ ಅದು ಅವನ್ ತಪ್ಪು ಅಂತ ತಿಳ್ಕೊತಾರೆ. ಆಮೇಲಾದ್ರೂ ಸತ್ಯ ಹೇಳಿ ನಿನ್ನ ಮನೆಗೆ ಕರ್ಕೊಂಡು ಬರ್ಬೋದು. ಅದು ಬಿಟ್ಟು ಬೇರೆ ದಾರಿ ಇಲ್ಲ ರಾಜು. ಆ ದತ್ತ ಸಾಯ್ಲೇಬೇಕು. ಅಮ್ಮೋರೆ, ಅವನೇ ಇಳಿಯೋ, ಇಳಿಯೋ ಕೆಳಗೆ. ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ ಸಾವು ನನ್ ಕೈಲಿದೆ, ಅದನ್ನ ಯಾರು ತಪ್ಪಿಸಕ್ಕಾಗಲ್ಲ. ಇಳಿಯೋ. ಆಶಾ ಒಬ್ಬನೇ ನನ್ನ ಹಿಂದೆ ಬೇತಾಳಂತರ ಬಿದ್ದಿದ್ದಾನೆ ಅಂತ ಅನ್ಕೊಂಡಿದ್ದೆ. ಅದ್ರ ಜೊತೆಗೆ ನೀನು ಸೇರ್ಕೊಂಡ್ಬಿಟ್ಟ. ಅಯ್ಯೋ, ನೀನಾ? ಹ್ಮ್, ನಾನೇ. ಇನ್ಯಾವ ಮಹಾ ಪ್ಲಾನ್ ಹಾಕೊಂಡು ಯಾರನ್ ನಂಬಿಸಿ ಮೋಸ ಮಾಡ್ಬೇಕು ಅಂತ ಬಂದಿದ್ಯಾ? ಅದನ್ನ ನಿನ್ನ ಹತ್ರ ಹೇಳೋ ಅವಶ್ಯಕತೆ ನನಗೇನಿಲ್ಲ. ಸಾಯಿಸ್ಬಿಡ್ತಾರೆ ದತ್ತ. ನನ್ನ? ಹೌದು, ನಿನ್ ಜೀಪಲ್ಲಿ ಬಾಂಬ್ ಇಟ್ಟಿದ್ದು.
ಯಾರು ಗೊತ್ತಾ? ಭಾಷಿನ್ ಕಡೆಯವರು. ಭಾಷಾ ಯಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ ಜೀಪಲ್ಲಿ ಬಾಂಬ್ ಬಿಟ್ಟಿದ್ದು ನಮ್ ಮಾವ ಶಾಂತಿ ವೀರಪ್ಪನವರ. ಹೌದು. ರೇ, ಅವ್ರು ಯಾಕ್ರಿ ನನ್ನ ಸಾಯಿಸ್ತಾರೆ? ನಿನ್ನ ಕರ್ಕೊಂಡು ಬಂದಿದ್ದೆ ಸಾಯಿಸಕ್ಕೆ ಅಂತ. ನನಗೆ ಅರ್ಥ ಆಗ್ತಲ್ಲ. 20 ವರ್ಷಗಳ ಹಿಂದೆ ನನ್ ಮಗಳ್ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ಬಿದ್ಬಿಡುತ್ತೆ. ಅದೆಲ್ಲ ಆಮೇಲೆ ಮಾತಾಡ್ಕೊಪ್ಪ, ಈಗಂತೂ ಇವಳು ನನ್ನ ಮುಂಚಿನ ಶಸೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ನೀ ಕಾಲಲ್ಲಿ ಕೂತ್ಕೊಂಡು ನಾ ಬಂದ್ಬಿಡ್ತೀನಿ. ಓಕೆ ಹೋಗು ರಾಜ. ಬಾಯ್ ರಾಜ. ಯಾಕೋ ಒಂಥರ ಇದೆಯಾ? ಏನಿಲ್ಲ ಬಾಬಾ, ಆ ಶುಗರ್ ಫ್ಯಾಕ್ಟ್ರಿ ಆಕ್ಷನ್, ಆ ಮಲ್ಲಿಕಾರ್ಜುನಯ್ಯ ಏನು ಅವನು ಬರ್ತಾನಂತ? ಬರ್ಲಿ ಬಿಡೋ, ವ್ಯವಹಾರದಲ್ಲಿ ಇಂಥ ಪೈಪೋಟಿ ಇಲ್ಲದೆ ಹೋದ್ರೆ ಥ್ರಿಲ್ಲೇ ಇರೋದಿಲ್ಲ. ಅದು ಅಲ್ಲದೆ ನಮಗೂ ಅವನಿಗೂ ವ್ಯವಹಾರ ಬಿಟ್ರೆ ಬೇರೆ ವೈಯಕ್ತಿಕ ದ್ವೇಷ ಏನೂ ಇಲ್ಲ. ನಿಮ್ಮೇಲೆ ಯಜಮಾನ್ಗೆ ತೋರ್ಸಕ್ಕೆ ಎಲೆಕ್ಷನ್ ಬೇರೆ ನಿಂತ್ಕೋತಾ ಇದ್ದಾನೆ. ನಮಗೆ ರಾಜಕೀಯ ಬೇಡ, ವ್ಯವಹಾರ ಸಾಕು. ಏನ್ ಬಾಬಾ ನೀವು ಯಾವುದು ಸೀರಿಯಸ್ ಆಗಿ ತಗೊಳಲ್ಲ? ನಾಳೆ ಶುಗರ್ ಫ್ಯಾಕ್ಟ್ರಿ, ಆಮೇಲೆ ಈ ಮನೆ, ನಾನು ನೀವು ಅಷ್ಟೇ. ಅವನು ಆಕ್ಷನ್ಗೆ ಬರಬಾರ್ದು ಅಷ್ಟೇ ತಾನೇಪ್ಪ, ಅದಕ್ಕೇನಾದ್ರೂ ಒಂದು ದಾರಿ ನೀನೇ ಹುಡುಕೋ. ಹುಡುಕ್ತೀನಿ. ಡ್ಯಾಡಿ ಡ್ಯಾಡಿ, ನಾನು ಮತ್ತೆ ಕಲ್ಪನಾ ನನ್ನ ಫ್ರೆಂಡ್ ಮನೆಗೆ ಬರ್ತಡೆ ಪಾರ್ಟಿಗೆ ಹೋಗ್ತೀವಿ ಡ್ಯಾಡಿ, ಡ್ರಾಪ್ ಮಾಡಿಸಿ ಡ್ಯಾಡಿ. ಸರಿ ಹೋಗಿ ಅಶೋಕ್, ಇದನ್ನ ಬಿಟ್ಟು ಬೇಗ ಬನ್ನಿ. ನನಗೆ ಶುಗರ್ ಫ್ಯಾಕ್ಟ್ರಿ ಆಕ್ಷನ್ ಇದೆ, ಆಯ್ತಾ? ಒಂದ್ ತಪ್ಪಿಂದ ಮಲ್ಲಿಕಾರ್ಜುನಯ್ಯ ತನ್ನ ಮಗನ್ನ ಕಳ್ಕೊಂಡ್ರು. ಮಿನಿಯಾ, ಅಂತೂ ಆ ಶುಗರ್ ಫ್ಯಾಕ್ಟ್ರಿ ಹರಾಜು ನಮ್ ಕಡೆನೆ ಆಯ್ತು, ನನಗಂತೂ ತುಂಬಾ ಸಂತೋಷವಾಗಿದೆ. ಅಯ್ಯೋ ಓಡ್ತಾನೆ ನೋಡ್ರಿ. ಆ ಸಾವಿಗೆ ನಮ್ ಮಾವನೇ ಕಾರಣ ಅನ್ಕೊಂಡು ಆ ಮಲ್ಲಿಕಾರ್ಜುನಯ್ಯನ್ ಕಡೆಯವರು ನಮ್ ಮಾವನ್ ಮಗನ್ನ ಸಾಯಿಸೋಕ್ ನೋಡ್ರಿ. ನಮ್ಮ ಮಾವನ್ ಮಗ ಅಪಾಯದಿಂದ ಪಾರಾದ. ಆ ಸಾವಿಗೆ ಕಾರಣ ಆಗಿದ್ದ ನಮ್ಮ ತಂದೆಗೆ ತಕ್ಕ ಶಿಕ್ಷೆ ಆಯ್ತು. ನಮ್ಮ ಮಾವ ಮಲ್ಲಿಕಾರ್ಜುನಯ್ಯನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿದ್ರು, ದ್ವೇಷ ಬೇಡ ಅಂತ ಬೇಡ್ಕೊಂಡ್ರು. ಅದಕ್ಕೆ ಅವ್ರು ಒಪ್ಪಲಿಲ್ಲ, ನಿನ್ ಮಗನ್ನ ಕೊಂದೇ ಕೊಲ್ತೀನಿ ಅಂತ ಶಪಥ ಮಾಡಿದ್ರು. ಅದಕ್ಕೆ ನಮ್ಮ ಮಾವ ರಾಜುನ ಫಾರಿನ್ಗೆ ಓದ ಕಳಿಸಿದ್ರು. ಅವತ್ತಿಂದ ಇವತ್ತಿನ ತನಕ ಎರಡೂ ಫ್ಯಾಮಿಲಿಯವರು ಬರೀ ದ್ವೇಷ ಸೇಡು ಅಂತ ಅನ್ಕೊಂಡು ಬದುಕ್ತಿದ್ದಾರೆ. ಅಂದ್ರೆ ನನಗೆ ಹಾರ ಹಾಕಿ ಬಲಿ ಕೊಡೋ ಕುರಿ ತರ ಎಳ್ಕೊಂಡ್ಬಂದಿದ್ದಾರೆ, ಜೊತೆಲೆ ಬೆನ್ನಕ್ಕೆ ಚೂರಿ ಹಾಕೋರ್ನ ಇಟ್ಕೊಂಡು ಎಲ್ಲೋ ಕೂತಿರೋ ಭಾಷಿನ ಮೇಲೆ ಎಗರಾಡ್ತಾ ಇದ್ದೀನಿ ನಾನು. ದತ್ತ ಇಲ್ಲಿಂದ ಹೊರಟೋಗು ಪ್ಲೀಸ್. ಓಡೋಗೋದ? ಸ್ಟೋರಿ ಲಿಸ್ಟ್ ಒಂದೆಲ್ಲ ಟ್ವಿಸ್ಟ್ ಇದೆಯಲ್ಲಮ್ಮ, ಅದನ್ನೆಲ್ಲ ಮುಗಿಸ್ತೇ ಹೋದ್ರೆ ಹೇಗೆ? ಹಾ ನೋಡೋ, ಓಡೋಗೋನ ಹೇಡಿ ಅಂತಾರೆ, ಏಟ್ಗೆ ಎದುರೇಟ್ ಕೊಡೋನ ಕಿಲ್ಲಾಡಿ ಅಂತಾರೆ. ದಾಡಿ 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 ದಾಡಿ. ಇವತ್ತೇನಾಯ್ತು ಗೊತ್ತಾ? ನನ್ ಜೀಪ್ ಯಾರೋ ಬಾಂಬ್ ಇಕ್ಬಿಟ್ಟಿದ್ರು, ಅದ್ ಬ್ಲಾಸ್ಟು ಆಗೋಯ್ತು. ಆದ್ರೆ ನನ್ಗೇನು ಆಗ್ಲಿಲ್ಲ. ಎಲ್ಲ ಎಲ್ಲ ನಿಮ್ ಆಶೀರ್ವಾದ ಡ್ಯಾಡಿ. ನಂದು ನಂದು ಸೂಪರ್ ಎಸ್ಕೇಪ್. ಆದ್ರೆ ಒಂದೇ ಸಮನೆ ಟೆನ್ಷನ್, ಆದ್ರೆ ಅಷ್ಟೇ ಖುಷಿ ಆಗ್ತದೆ. ಇದೇ ಖುಷಿಲಿ ಒಂದೇ ಒಂದ್ ಸಿಗರೇಟ್ ಪ್ಲೀಸ್. ದಾಡಿ ಮಗ ಹೊಗೆ ಬಿಡ್ತಾ ಇದ್ದೇನೆ ಅನ್ನೋ ಫೀಲಿಂಗ್ ನೋ ಫೀಲಿಂಗ್ ಇನ್ ಅಮೇರಿಕಾ ಫಾದರ್ ಸನ್ ಜಿಗ್ರಿ ದೋಸ್ತ. ಏ ಡ್ಯಾಡಿ ನನ್ ಮಗನೇ, ನಾನು ಹುಟ್ಟು ಲೋಫರ್. ನನ್ ಲೈಫಲ್ಲಿ ನಾನ್ ಬೇಜಾನ್ ಜನ ವಿಲ್ಲನ್ ನೋಡ್ಬಿಟ್ಟಿದ್ದೀನಿ. ವಜ್ರ ಮುನಿ ಆಕ್ಟಿಂಗು, ಸುಧೀರ್ ಫೈಟಿಂಗು, ಸುಂದರ್ ಕೃಷ್ಣಾರ್ಸ್ ವಾಯ್ಸ್, ನಮ್ ಬಾಸ್ ತೂಗುದೀಪ ಶ್ರೀನಿವಾಸ್ ಅವರ ಫೇಸ್, ಅವರೆಲ್ಲ ಬೇಜಾನ್ ಅವೈಟ್ ಇದ್ದಾರೆ. ಅವ್ರಿಗೆಲ್ಲ
ಆದ್ರೆ ನೀನಿದೆಯಲ್ಲ ಲವ್ ಕಿಂಗ್, ಪ್ರಣಯರಾಜನ್ ತರ ನಗ್ನಗ್ತಾನೆ ನಮ್ ಗಳ್ಳ ತೋಡ್ಬಿಟ್ಟೆ. ನೀನು ಒಂಥರ ಭಯಂಕರ ವಿಲನಮ್ಮ. ಓ, ನಿನಗೆಲ್ಲ ಗೊತ್ತಾಗೋಯ್ತು. ನೋಡ, ನಾ ಒಳ್ಳೆಯವನು ವಿಲನ್ನು ಅದು ನಿನಗೆ ಬೇಕಾಗಿಲ್ಲ. ನನಗೆ ನನ್ನ ಮಗನ ಪ್ರಾಣ ಮುಖ್ಯ. ಅದಕ್ಕೆ ನಮ್ಗೆ ಹೋಗೇನಾ? ಹೌದು, ನೀ ಸತ್ರೆ ಅಳಕ್ಕೆ ಯಾರಿದ್ದಾವೆ? ಯೋ, ಅನಾಥನ ಜೀವಕ್ಕೊಂದು ಬೆಲೆನೇ ಇಲ್ವೇನಯ್ಯ. ನಿನ್ ಮಗ ಒಬ್ನೇ ಮನುಷ್ಯ ಅಲ್ಲ ಕಣಯ್ಯ, ನಾವು ಮನುಷ್ಯರೇ ಕಣಯ್ಯ. You see father, come on, see me, yeah? Dattun height, Dattun weight, Dattun look, Dattun smile, Dattun fight, aste yake? Dattano yestrale on power aithe, Nee nanne marsa koytidiyala? Adre nee nannu kelukbitte. Ee naithe kanaya ninige abba. Yenu hedarista idiya? Horagade hogi nan ivara maga alla, ivaru aadiddella natka anta helibidtini antiya? ಹೇಳ್ಕೋ ಹೋಗಲ್ಲ, ಯಾರು ನಂಬಲ್ಲ. ಅದೇ ಅಲ್ವಾ ಗುರು ನಮಗ್ ಪ್ಲಸ್ ಪಾಯಿಂಟ್. ಯಾರು ನಂಬಲ್ಲ, ಯಾರೇ ಯಾಕೆ ಸ್ವಂತ ನೀನ್ ಹೆಂಡ್ತೀನೇ ನಂಬಲ್ಲ. ಬೆಂಗಳೂರಲ್ಲೆಲ್ಲ ಬಂಡ್ಬಾಳ್ ಬಾಳಕ್ಕಿಂತ ಆರಾಮಾಗಿ ಪ್ಯಾಲೇಸ್ ಅಲ್ಲಿ ಹಂಗೆ ಕ್ವಿಕ್ ಪಿಕ್ಸ್ ಆಗ್ಬಿಡ್ತೀನಿ. ನೀನು ತಪ್ಪಾಯ್ತು ಅಂತೇನೋ ಕೇಳ್ಕೊಂಡಿದ್ದೆ, ಹೋಗ್ಲಿ ಪಾಪ ಏನೋ ವಯಸ್ಸಾದವ್ರು ಅಂತೇನೋ ಬಿಟ್ಬಿಡ್ತಾ ಇದ್ದೆ. ಆದ್ರೆ ನೀನ್ ರಿವರ್ಸ್ ಗೇರ್ ಅಲ್ಲಿ ಬಂದೆ ನೋಡು. ನಮ್ಗೆ ಇಂಗ್ಲಿಷ್ ಐ ಡೂ ಯಾ ಟುಮಾರೋ ಐ ಡೂ ಅಸಹ್ಯ ಅಸಹ್ಯ. ಬೆಂಗಳೂರಿನಲ್ಲಿದ್ದ ದತ್ತ ಇಲ್ಲಿಗೆ ಯಾಕೆ ಬಂದಿದ್ದಾನೆ? ರಾಜು ಐ ಕಮ್ಮಿ ಮಾಡು ಡಿಸ್ಕ ಇನ್ನೊಂದು ಡಿಸ್ಕ ಈಗ ಜಂಪ್. ಹೌ ಆ ಜರ್ನಿ 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 ಯಾ ಯಾ ಓ ಬೋರಿಂಗ್ ಬೋಯಿಂಗ್ ಜರ್ನಿ. ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ಸೆಟ್ಲ್ ಬಸ್ ತರ ಬರ್ತಾರೆ, ಅದು ಸಾಲದು ಅಂತ ಕಾಪಿ ಕೊಡಕ್ ಬಂದಾಗೆಲ್ಲ ವಯಸ್ಸಾದ ಹೆಂಗಸರು ನಮಸ್ಕಾರ ನಮಸ್ಕಾರ ಅಂತ ತಲೆ ತಿಂತಾರೆ. ನೋ, ಹೂ ಇಸ್ ದಿಸ್ ಓಲ್ಡ್ ಮ್ಯಾನ್? ಫಾದರ್ ಯಾ ಹಾ, ಬೆಣ್ಣೆ ತರ ಮಾತಾಡಿ ಬ್ಯಾಕ್ ಅಲ್ಲಿ ಬಾಂಬ್ ಇಟ್ ಫ್ರಾಡ್ ಫಾದರ್. ರಾಜು ಮಮ್ಮಿ ಮಮ್ಮಿ ಲಾರ್ಜ್ ಬಸ್ ಅಮೇರಿಕಾ ಫ್ರೆಂಡ್. ಮಮ್ಮಿ ಮಮ್ಮಿ ಐ ಆಮ್ ಕಮಿಂಗ್. ಮಮ್ಮಿ ಯು ಲುಕ್ ಲೈಕ್ ಯಂಗ್ ಎಂಎಂ ಅಲ್ಲಿ. ಮಮ್ಮಿ ಮಮ್ಮಿ ಐ ಅಂಡ್ ರಾಜು ಫ್ರೆಂಡ್ಸ್ ಮೇಡ್ ಇನ್ ಅಮೇರಿಕಾ. ಮಮ್ಮಿ ಚೈನು ಪರ್ಸ್ ಎತ್ತದಲ್ಲಿ ನಮ್ದು ಗಿನೀಸ್ ರೆಕಾರ್ಡೇ ಇದೆ. ಚೈನು ಪರ್ಸ್ ಇಲ್ಲ ಮಮ್ಮಿ, ಚೈನು ಪರ್ಲ್ಸ್ ಪರ್ಲ್ಸ್ ಅದನ್ನ ಮಾಡೋದ್ರಲ್ಲಿ ನಾವು ಫೇಮಸ್. ಸ್ಟಾಕ್ ಯಾವ್ದು ಇರ್ಲಿಲ್ಲ, ಅದಕ್ಕೆ ತಂದ್ಕೊಡ್ಲಿಲ್ಲ. ಯಾಕಪ್ಪ ಅಳ್ತಿದ್ಯಾ? ಅದು ಏನಿಲ್ಲ ಮಮ್ಮಿ, ನನ್ ಫೈವ್ ಇಯರ್ಸ್ ಬಾಯ್ ಆಗಿದ್ದಾಗ ನ್ಯೂಯಾರ್ಕ್ ಏರ್ಪೋರ್ಟ್ ಅಲ್ಲಿ ನಮ್ಮ ಮಮ್ಮಿಗೆ ನಂದಿನಿ ಹಾಲ್ ಬೇಕು ಅಂತ ಕೇಳ್ದೆ. ಅದನ್ನ ತರಕ್ಕೆ ಮಿಸ್ ಆಗಿದ್ ನಮ್ಮ ಮಮ್ಮಿ ನಂಗೆ ಸಿಕ್ಲೇ ಇಲ್ಲ. ನಿಮ್ಮನ್ ನೋಡ್ತಾ ಇದ್ರೆ ನಮ್ಮ ಮಮ್ಮಿ ಜ್ಞಾಪಕಕ್ಕೆ ಬರ್ತಾರೆ. ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದೀಯಾ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಹಾಕ್ತೀನಿ, ಊಟ ಮಾಡಿ ರಿಲ್ಯಾಕ್ಸ್ ಮಾಡು. ಮಮ್ಮಿ ಮಮ್ಮಿ ಹೇಳ್ದೇನು ಮಮ್ಮಿಗೆ? ಇಲ್ಲ ಕಣೋ, ಏನು ಹೇಳಲಿಲ್ಲ, ಸುಮ್ಮನೆ. ಅಯ್ಯೋ, ನಾನು ಹೇಳ್ಬೇಕಪ್ಪ, ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಏನಪ್ಪ ಅದು, ನನಗೂ ಹೇಳದೇ ಇರೋಂಥದ್ದು? ಏನಿಲ್ಲಮ್ಮ. ಇಲ್ಲ, ನಾನು ಹೇಳ್ತೀನಿ ಮಮ್ಮಿ. ಮಮ್ಮಿಗೆ ಅದನ್ನೇನು ಹೇಳ್ಬೇಡ. ಇಲ್ಲ ಮಮ್ಮಿ, ರಾಜು ಅಮೇರಿಕಾಲಿ ನಿಮ್ಮ ಹೆಸರಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಸ್ತಿದ್ದಾನೆ. ಹೌದೇನೋ? ಹೂನಮ್ಮ, ಒಂದ್ 25 ಲಕ್ಷ ಖರ್ಚು ಮಾಡಿ ಫೌಂಡೇಶನ್ ಪಿಲ್ಲರ್ ಎಲ್ಲ ಹಾಕ್ಸಿದೀನಿ. ನೀನ್ ನೋಡೋ ಖುಷಿಲಿ ಅದನ್ನೆಲ್ಲ ಹಾಗೆ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅಂಥ ಪುಣ್ಯದ ಕೆಲ್ಸನ ಯಾರಾದ್ರೂ ಅರ್ಧದಲ್ಲಿ ನಿಲ್ಲಿಸ್ತಾರಾ? ಮಮ್ಮಿ, ನೀವೊಂದ್ 2 ಕೋಟಿ ಫೈನಾನ್ಸ್ ಮಾಡ್ಬಿಟ್ರೆ ಫುಲ್ ಕಂಪ್ಲೀಟ್ ಮಾಡ್ಬಿಡ್ತಾನೆ ಮಮ್ಮಿ. 2 ಕೋಟಿ ತಾನೆ, ನಾನ್ ನಿನಗ್ ಕೊಡ್ತೀನಿ. ಡ್ಯಾಡಿ ಏನಾರಂದ್ರೆ? ವಿನಯ, ಏನ್ ಹೇಳ್ತಾ ಇದೀಯಾ? ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ ನೋಡಿ, ಅದು ನಮ್ಮಪ್ಪ ನನ್ನ ಹೆಸರಲ್ಲಿ ಇಟ್ಟಿರೋ ದುಡ್ಡು. ಸಾಲದೆ ಬಂದ್ರೆ ಜಮೀನ ಮಾರ್ಬಿಟ್ಟಾದ್ರೂ ನನ್ನ ಮಗನ ಕೊಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡಪ್ಪ. ಬಾಬಾ, ನಾಳೆ ಅತ್ತೆ ಬರ್ತಿದೆ, ಒಳ್ಳೆ ದಿನ, ಕೆಲ್ಸನ ಪ್ರಾರಂಭ ಮಾಡು. ಬುರ್ಸು, ಹಾಗಾದ್ರೆ ಅಲ್ಲಲ್ಲ, ಮೊದ್ಲು ಇಲ್ಲಿ ಶುರು ಮಾಡೋಣ. ದಾಡಿ
ನೀವ್ ಮಾತ್ರ ಆಗಲ್ಲ ಅಂತ ಹೇಳ್ಬೇಡಿ ಡ್ಯಾಡಿ. ಹ್ಮ್ ಡ್ಯಾಡಿ, ಆಗಲ್ಲ ಅನ್ಬೇಡಿ ಡ್ಯಾಡಿ. ಪ್ಲೀಸ್ ಸಾ ಡ್ಯಾಡಿ, ನಾನೊಂದು ಕೊಡ್ಲ ಗೊಯ್ಯ. ನಮಸ್ಕಾರ. 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 ಮಕ್ಕಳೆಲ್ಲ ಚೆನ್ನಾಗಿದ್ದಾರಮ್ಮ? ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದೆಯಪ್ಪ. ಒಳ್ಳೆದಾಗಲಿ ತಾಯಿ. ಅಜ್ಜಿ, ಇಲ್ಲೇನ್ ನಡೀತದೆ? ಅಮ್ಮವ್ರದು ಹುಟ್ಟದಬ್ಬ ಅಮ್ಮವ್ರೆ, ಅದಕ್ಕೆ ಎಲ್ಲರಿಗೂ ಸೀರೆ ಕೊಡ್ತಾವ್ರೆ. ಪುಣ್ಯ ಆತ್ಮರು. ಡ್ಯಾಡಿ ಬನ್ನಿ ಡ್ಯಾಡಿ, ನಾವು ಲೈನ್ ಅಲ್ಲಿ ನಿಂತ್ಕೊಳ್ಳೋಣ. ಡ್ಯಾಡಿ ಉರಿತಾ ಇದೆ, ಹೊಟ್ಟೆ ಉರಿತಾ ಇದೆ. ರಾಜು, ಯುವರ್ ದಾನ ವೀರ ಶೂರ ಕರ್ಣ. ಥ್ಯಾಂಕ್ ಯು, ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್. ನಮ್ ಕಿಲಾಡಿ ಫಾದರ್ ಇದಾರಲ್ಲ, ಅವ್ರು ನಾಲ್ಕು ತಲೆಮಾರು ಕೂತ್ ತಿಂದ್ರು ಕರಗದಿರೋಷ್ಟು ಆಸ್ತಿ ಮಾಡಿದ್ದಾರೆ. ಇದನ್ನೆಲ್ಲ ಸತ್ಮೇಲೆ ನಾವ ತಗೊಂಡೋಯ್ತೀವಿ. ಅದಕ್ಕೆ ನಮ್ ಮಮ್ಮಿ ಬರ್ಡೇ ದಿನ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಈ ಕೆಲಸ ಮಾಡ್ತಾ ಇದೀವಿ. ಮಮ್ಮಿಗೆ ಮಮ್ಮಿ ಸಂಗೆ, ಮಮ್ಮಿಗೆ ಮಮ್ಮಿ ಸಂಗೆ, ಮಮ್ಮಿಗೆ ಮಮ್ಮಿ ಸಂಗೆ. ಬಂಗಾರದಂತ ಮಗನ ಹೆತ್ತಿದ್ಯಮ್ಮ, ಆ ದೇವರು ನಮ್ಮ ಆಯುಷ್ಯನ ನಿಮಗ್ ಕೊಟ್ಟು ಚೆನ್ನಾಗಿ ಇಟ್ಟಿಲ್ಲ. ಅಂತ ಮಗನನ್ನ ದೂರ ಇಟ್ಟು ಬಾಳಕ್ಕೆ ಹೆಂಗಮ್ಮ ಮನ್ಸು ಬಂತು ನಿಮ್ಗೆ? ಬರ್ತೀನಮ್ಮ. ಯಾಕಪ್ಪ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ತಗೋ. ತಗೋಪ್ಪ. ನನಗಿದೆಲ್ಲ ಏನು ಬೇಡಮ್ಮ. ನಿಮ್ಮ ಆಶೀರ್ವಾದ ಬೇಕು. ದೇವ್ರು ನೀನು ಒಳ್ಳೇದು ಮಾಡ್ಲಪ್ಪ. ಹೆದರ್ಕೋಬೇಡ, ನಾನೇನು ಮಾಡಲ್ಲ. 20 ವರ್ಷದಿಂದ ತಾಯಿ ಇದ್ದು ಕೂಡ ಅವ್ರ ಪ್ರೀತಿನ ಕಳ್ಕೊಂಡು ಬಾಳ್ತಿರೋ ನಿನಗೆ ನಾನು ಏನ್ತಾನೆ ಮಾಡಕ್ ಸಾಧ್ಯ? ದತ್ತ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಿನ್ನಿಂದ ನಮ್ಮ ತಾಯಿ ಹುಷಾರಾದ್ರು. ಶಾಂತ್ ವೀರಪ್ಪನವ್ರ ಮಗ ತುಂಬಾ ಒಳ್ಳೆಯವನು ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ಹೊಗಳ್ತಾ ಇರೋದು ನಿನ್ನನ್ನೇ, ಆದರೂ ಹೇಳ್ತಾ ಇರೋದು ಮಾತ್ರ ನನ್ನ ಹೆಸರು. ಆಕಸ್ಮಿಕವಾಗಿ ನಮ್ಮ ಮನೆಗೆ ಬಂದೆ, ಈಗ ನಮ್ಮೆಲ್ಲರೂ ಮನಸ್ಸನ್ನು ಗೆದ್ದುಬಿಟ್ಟಿದ್ದೀನಿ. ನಿನಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೇಳು, ನಾನೇನು ಮಾಡಲಿ? ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ, ಅವನ್ನ ಸಾಯಿಸ್ದೆ ನಾನು ಬಿಡಲ್ಲ. ಮೂವ್ ಮೂವ್ ದತ್ತ, ಮೂವ್ ಐ ವಾಂಟ್ ಟು ಕಿಲ್ ಹಿಮ್. ಮೂವ್. ಏಯ್ ನನ್ನ ಮಾತು ಕೇಳು. ಐ ಸೆಡ್ ಮೂವ್. ನಾನು ತಡಿಬೇಡ, ಅವನ್ನ ಸಾಯಿಸ್ಬೇಕು. ನೀನೇನೆ ಸಾಯಿಸೋದು? ಇವನ್ನ ನೀನ್ ಸಾಯಿಸು, ನಿಮ್ಮಪ್ಪ ಯೂರಪ್ಪನ್ ಸಾಯಿಸ್ಲಿ, ಅವ್ರಮ್ಮ ನಿಮ್ಮಮ್ಮನ್ ಸಾಯಿಸ್ಲಿ, ಹೀಗೆ ಒಬ್ಬೊಬ್ರನ್ನ ಸಾಯಿಸ್ಕೊಂಡು ಹೋಗ್ಬಿಡಿ. ಕೊನೆಗೆ ನೀನ್ ಅನಾಥೆ ಯಾಕೆ ಸಾಯ್ತೀಯ? ನೀನವತ್ತು ಏನ್ ಮದರ್ ತೆರೇಸ ರೇಂಜ್ ಅಲ್ಲಿ ನಿನಗೆ ಪ್ರೀತಿ ಗೊತ್ತಾ, ಪ್ರೇಮದ ಪಾಠ ಗೊತ್ತಾ ಅಂತಂದೆ? ಈಗ ನೀನೇ ಗನ್ ಹಿಡ್ಕೊಂಡು ಪೂಲನ್ ದೇವಿ ತರ ಆಡ್ತಿದ್ಯಲ್ಲೇ, ನೀನೇ ಒಂದ್ ದೊಡ್ಡ ಚಪ್ಪರ್. ನೀನು ನಿನಗೆ ಓದಿರೋ ಗಂಡನೇ ಆಗ್ಬೇಕಾ? ಲೈ, ಐದಾರು ಭಾಷೆ ಮಾತಾಡಿದ ತಕ್ಷಣ ಯಾರು ದೊಡ್ಡವರಾಗಲ್ಲ ಕಣೆ. ಎಲ್ರಿಗೂ ತಿಳಿಸೋದು ಕಲಿಸೋದು ಒಂದೇ ಭಾಷೆ, ಮನುಷ್ಯತ್ವದ ಭಾಷೆ. ಅದೇ ನಿನಗಿಲ್ಲ ಅಂತಂದ್ಮೇಲೆ ಏನ್ 16 ಭಾಷೆ ತಗೊಂಡು ಉಪ್ಪನ್ಕಾಯಿ ಹಾಕೊಂಡು ನೆಕ್ತಿಯ ನೀನು? ಏನ್ ಇವಳು ಜಾನ್ಸಿ ರಾಣಿ ಇವಳು, ಇವಳು ಕತ್ತಿ ಹಿಡ್ಕೊಂಡು ಸೇಡು ಕೊಲೆ ಅಂತ ನೀನ್ ಓಡಾಡ್ತಾ ಇರು. ನಿನ್ನ ಕಟ್ಕೊಳ್ಳೋನ್ ಮಾತ್ರ ಈ ಸಮಾಜ ಕಾಯೋ ಪೊಲೀಸ್ ಅಧಿಕಾರಿನೇ ಆಗ್ಬೇಕಾ? ಈಗ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಎಲ್ಲ ಸಂಬಂಧಗಳು ಬೇಕು ಅನ್ನೋದೇ ಆದ್ರೆ, ಅಪ್ಪ ಭಗವಂತ ನಿನ್ಗೊಂದು ಸಲಾಮಪ್ಪ, ನಾನು ಅನಾಥನಾಗಿರೋದೇ ವಾಸಿ. ನೀನವತ್ತು ಪಬ್ಲಿಕ್ ಅಲ್ಲಿ ನನ್ ಕೆನ್ನೆಗೊಡ್ದೆ,
ನಾನು ನನ್ನ ತಪ್ಪನ್ನ ತಿಳ್ಕೊಂಡೆ ಅದನ್ನ ತಿದ್ಕೊಂಡೆ. ನಿನ್ನು ಹಾಗೆ ಅನ್ಕೊಂಡಿದ್ದೀನಿ, ಬದಲಾಗು ಇಲ್ಲ ಹೇಗಾರು ಓಡ್ಕೊಂಡು ಸಾಯಿರಿ, ನನಗೂ ಅದಕ್ಕೆ ಸಂಬಂಧನೇ ಇಲ್ವಲ್ಲ. ಇವತ್ತು ಬಂದಿದ್ದೀನಿ ನಾಳೆ ಹೋಗ್ತೀನಿ. ದತ್ತ ಐ ಆಮ್ ಸಾರಿ, ನನ್ನ ಡೈರಿಲಿ ನನ್ನ ಕೈ ಹಿಡಿಯೋನು ಹೀಗಿರಬೇಕು ಹಾಗಿರಬೇಕು ಅಂತ ಬರೆದಿದ್ದೆ, ಬಟ್ ಈಗ ಅನ್ನಿಸ್ತಾ ಇದೆ ಅದೆಲ್ಲ ಸುಳ್ಳು. ನನ್ನ ಕೈ ಹಿಡಿಯೋನು ನಿನ್ನ ಥರನೇ ಇರಬೇಕು. ನೀನು ಹೇಗೆ ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಿ ದತ್ತ. ಇನ್ಮೇಲೆ ಸೇಡು ಹೊಡೆದಾಟ ಇದ್ಯಾವುದು ಬೇಡ ಹೇಳು. ನಾನು ಹೇಳ್ದ ಕೇಳ್ತೀಯ? ಖಂಡಿತ. ನನ್ನ ಫ್ರೆಂಡ್ ರಾಜು ಅಂತ. ನಮಸ್ತೆ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡ್ಯಾಡ್, ಬೆಂಗಳೂರಲ್ಲಿ ನಮ್ ಕಾಲೇಜಲ್ಲೇ ಓದ್ತಾ ಇರೋದು ನನ್ನ ಕ್ಲೋಸ್ ಫ್ರೆಂಡ್. ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹೌದಾ, ತುಂಬಾ ಸಂತೋಷನಪ್ಪ. ಡ್ಯಾಡ್, ರಾಜು ನನ್ನ ಹತ್ರ ತುಂಬಾ ದಿವಸದಿಂದ ಒಂದು ವಿಷಯ ಹೇಳ್ತಿದ್ದಾರೆ, ಅದು ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ. ನನ್ನ ಹತ್ರ ಮುಜುಗ್ರಣ್ಣಮ್ಮ ಹೇಳು. ಅದು ರಾಜು ನಮ್ ಕಲ್ಪನಾನ್ ಮದುವೆ ಮಾಡ್ಕೋಬೇಕು ಅಂತಿದ್ದಾರೆ. ಅಲ್ಲಪ್ಪ, ನನ್ನ ಮಗಳ ಕಲ್ಪನಾ ಅವಳಿಗೆ? ನನಗೆಲ್ಲ ವಿಷಯ ಗೊತ್ತು ಅಂಕಲ್. ಯಾರೋ ಮಾಡಿದ ತಪ್ಪಿಗೆ ಇವಳು ಕಾಲ್ ಕಳ್ಕೋಬೇಕಾಯ್ತು. ಅಂದ್ರೆ ನೀನು ಅವಳನ್ನ ಮದುವೆ ಆಗ್ತಾ ಇರೋದು ಅನುಕಂಪದಿಂದ? ಅಂಕಲ್. ಇಲ್ಲ ಡ್ಯಾಡ್, ಇಷ್ಟಪಟ್ಟು ಋಣ ತೀರಿಸ್ಕೊಳಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತ ಮದ್ವೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಋಣ ತೀರಿಸೋದು ಅಂದ್ರೆ? ಅಂದ್ರೆ ಅವ್ರು ಓದಕ್ಕೆ ನಾನು ತುಂಬಾ ಸಹಾಯ ಮಾಡಿದ್ನಲ್ಲ ಅದಕ್ಕೆ. ಓ ಸಾರಿ. ನೋಡಪ್ಪ, ನೀನಾಗ ನೀನೇ ಬಂದು ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಇದೀಯ? ನಿಂದು ಯಾವ ಜಾತಿ, ಯಾವ ಕುಲ, ಯಾವ ಗೋತ್ರ, ಹೆತ್ತವರು ಯಾವುದನ್ನು ನಾನು ಕೇಳೋದಿಲ್ಲ. ಆದರೆ ಇನ್ನೊಂದ್ಸರಿ ಸರಿಯಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡು. ಡ್ಯಾಡ್, ಡಿಸೈಡ್ ಮಾಡಬೇಕಾಗಿರೋರು ನಾವು. ಇದು ನಮ್ಮ ಅಕ್ಕನ ಭವಿಷ್ಯದ ವಿಷಯ ಡ್ಯಾಡ್. ಅಂಕಲ್ ಪ್ಲೀಸ್. ಥ್ಯಾಂಕ್ ಯು. ದೇವ್ರು ಬಂದಂಗೆ ಬಂದಿದ್ಯಪ್ಪ ನಮ್ಮ ಮನೆಗೆ. ದಿನ ಬೆಳಿಗ್ಗೆ ಆದ್ರೆ ರಕ್ತ ದ್ವೇಷ ಅಂತ ಇದ್ದಿದ್ದೀ ಮನೆಯಲ್ಲಿ, ತುಂಬಾ ದಿವಸ ಆದ್ಮೇಲೆ ಸಂತೋಷ ತಂದಿದ್ಯ. ರಾಜು, ಏನ್ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ? ಏಯ್, ನನ್ನ ಮಗ ಎಲ್ಲೋ? ಯಾರು, ಒರಿಜಿನಲ್ಲ ಡೂಪ್ಲಿಕೇಟ? ದತ್ತ ಎದುರ್ಕೊಂಡು ದಿವಸ ಸಾಯೋದಕ್ಕಿಂತ ಒಂದೇ ಸಲ ಸತ್ತೋಗು ಅಂತ ಎತ್ಕೊಂಡೋಗಿ ಸಾವಿನ ಬಾಯಿಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಅಂದ್ರೆ ಏನ್ ಮಾಡಿದೆ ಅವನ್ನ? ನಿಮ್ ಮಗ ಈಗ ಮಲ್ಲಿಕಾರ್ಜುನ್ ಅವ್ರ ಮನೇಲಿದ್ದಾನೆ. ನಿಮ್ಗೇನಾದ್ರೂ ಬುದ್ಧಿ ಗಿದ್ದಿ ಇದೆಯೇನೋ? ಕುರಿನ ಕಾಯಕ್ಕೆ ಯಾರಾದ್ರೂ ಹುಲಿನ ಬಿಡ್ತಾರ? ರೇ ಸ್ವಾಮಿ ನಮಸ್ಕಾರ. ಈಗ ವಾಂಟೆಡ್ ಲಿಸ್ಟ್ ಅಲ್ಲಿ ಇರೋ ಕ್ರಿಮಿನಲ್ಸ್ ಹೊರಗಡೆ ಇದ್ರೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಹೇಳಿ? ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತಾರೆ. ಅದಕ್ಕೆ ಭದ್ರವ ಜಾಗ ಅಂದ್ರೆ ಲಾಕಪ್. ಇದು ಹಂಗೇನೆ, ಎರಡು ಸೇಮ್ ಟು ಸೇಮ್. ಇಲ್ಲ, ನನ್ನ ಮಗನ್ನ ಕಾಪಾಡ್ಲೇಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನನ್ನ ಮಗನ್ ಕರ್ಕೊಂಬರಕ್ಕೆ. ಯೋ, ಡೂಪ್ಲಿಕೇಟ್ ಅದ್ ನನ್ನೇ ಬಿಡ್ಲಿಲ್ಲ ಅವರು. ಇನ್ನು ನೀನ್ ಅವ್ರ ಹತ್ರ ಹೋಗಿ ಇವನೇ ನನ್ನ ಒರಿಜಿನಲ್ ಮಗ ಅಂತ ಹೇಳಿದ್ರೆ ಏನಿಲ್ಲ, ಹೊಗೆ ಹೊಗೆ ಹಾಕ್ಬಿಡ್ತಾರೆ. ನಂಬಿಸಿ ಕುದ್ಕೆ ಕುಯ್ಯೋದು ನಿನ್ನ ಗುಣ, ನಂಬದವ್ರನ್ನ ಕಾಪಾಡೋದು ನಮ್ ಗುಣ.
ಬಾರಿ 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 ನನ್ನ ಬಜಾರಿ ನಾನೇ 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 ನಿನ್ನ ಪುಜಾರಿ ಸೈಲೆಂಟ್ ಆಗಿದ್ದೀರಾ? ನಾವು ಅನ್ಕೊಂಡು ಹಾಕ್ತಾನೆ ಆಗಿದೆ, ಮದುವೆ ಅರೇಂಜ್ಮೆಂಟ್ಸು ಆಗಿದೆ. ಯು ಆರ್ ರಿಯಲಿ ಗ್ರೇಟ್ ದತ್ತ. ಎಲ್ಲ ಇದ್ದು ಅನಾಥರಾಗಿ ಬದುಕ್ತಾ ಇದ್ದ ನಮ್ಮೆಲ್ಲರೂ ಒಂದು ಮಾಡ್ತಾ ಇದೆಯಾ? ನಾನು ಬಂದಿರೋದ್ರಿಂದ ನೀವೆಲ್ಲರೂ ಸಂತೋಷವಾಗಿದ್ದೀರಾ ಅಂತಂದ್ರೆ ನನಗಷ್ಟೇ ಸಾಕು. ಯಾಕವ್ಯ ಅಂತ ಇದೆಯಾ? ಏನೂ ಇಲ್ವಲ್ಲ. ಮತ್ ಕಣ್ಣೀರ್ ಯಾಕೆ? ಇದು ಕಣ್ಣೀರಲ್ಲ ದತ್ತ, ಎರಡೂ ಫ್ಯಾಮಿಲಿ ಒಂದಾಗ್ತಾ ಇದೆಯಲ್ಲ, ಆ ಸಂತೋಷಕ್ಕೆ ಬರ್ತಿದೆ. ಜೈಲ್ಗೆ ಹೋಗಿ ಬರೋದೊಳಗೆ ಜನ ಬದಲಾಗ್ತಾರೆ ಅನ್ಕೊಂಡೆ. ಹೆತ್ತ ಮಗಳೇ ಬದಲಾಗಿದ್ದಾಳೆ. ಇವಳಿಗೋಸ್ಕರ ನಾನು 14 ವರ್ಷ ಜೈಲಲ್ಲಿದ್ದು ವೇಸ್ಟ್ ಆಗೋಯ್ತು. ನಾನು ವನವಾಸ ವೇಸ್ಟ್ ಆಗಬಾರ್ದು, ರಾಜ್ಯಭಾರ ಮಾಡಲೇಬೇಕು ಮಾಡಲೇಬೇಕು. ಕಲ್ಪನಾ ಚೆನ್ನಾಗಿದ್ದೇನಮ್ಮ? ಕಲ್ಪನಾ ವೆಟ್ಸ್ ರಾಜು. ಅಳಿ ಅಂದ್ರೆ ಲಗ್ನ ಪತ್ರಿಕೆ ರೆಡಿ ಆಗಿದೆ, ಮೊದಲನೇ ಪತ್ರಿಕೆನ ನಿಮ್ ಕಡೆಯವ್ರು ಕೊಡ್ಬೇಕು. ಇದನ್ನು ನೀವೇ ಕೊಟ್ರೆ ಚೆನ್ನಾಗಿರುತ್ತೆ. ಕೊಟ್ರಾಯ್ತು, ಯಾರಿಗೆ ಅಂತ ಹೇಳಿ? ಶಾಂತ್ ವೀರಪ್ಪನವ್ರಿಗೆ. ಡ್ಯಾಡ್, ರಾಜು ಹೇಳ್ತಾ ಇರೋದು ಸರಿನೇ.
ಏನ್ ಹೇಳ್ತಾ ಇದೀಯ ಮನೇನು? 20 ವರ್ಷದಿಂದ ಎರಡು ಮನೆಯಲ್ಲೂ ಬರೀ ಸೇಡೆ ತುಂಬಿತ್ತು. ಮೊದಲನೇ ಸಲ ಒಂದು ಒಳ್ಳೆ ಕಾರ್ಯ ನಡೀತಿದೆ. ಈ ಎರಡು ಮನೆ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಡ್ಯಾಡಿ? ಇನ್ಮೇಲೆ ಈ ರಕ್ತಪಾತ ಎಲ್ಲ ಬೇಡ. ಅಂದ್ರೆ ಅವನ್ ಮಗನ ಬಿಟ್ಬಿಡು ಅಂತೀಯ? ಬಿಟ್ಬಿಡ್ರಿ, ನಮ್ ಮನೆಗೆ ಮಗನಂತ ಅಳಿಯನೇ ಬರ್ತಾ ಇದ್ದಾನಲ್ಲ. ಹೌದು ಅಂಕಲ್, ಜೀವನ ಅಂದ್ರೆ ಬರೀ ದ್ವೇಷನೇ ಅಲ್ಲ, ಪ್ರೀತಿನೂ ಇರುತ್ತೆ. ನಿಮಗೆ ಇವೆರಡರಲ್ಲಿ ಯಾವ್ದು ಬೇಕೋ ಆರಿಸ್ಕೊಳ್ಳಿ. ಅವ್ರು ಮಾಡಿ ತಪ್ಪಿಗೆ 20 ವರ್ಷ ಮಗನಿಂದ ದೂರ ಇದ್ದು ಪುತ್ರ ಶೋಕನ ಅನುಭವಿಸ್ಬಿಟ್ಟಿದ್ದಾರೆ. ಈಗ್ಲಾದ್ರೂ ಕ್ಷಮಿಸ್ಬಿಡಿ, ಕ್ಷಮಿಸೋ ಮನುಷ್ಯರು ದೇವ್ರಿಗೆ ಸಮ ಅಂತಾರೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಇದು ನೀವು ನನಗೆ ಕೊಡ್ತಾ ಇರೋ ವರದಕ್ಷಿಣೆ ಅನ್ಕೊಳ್ಳಿ. ಹೇ ಪ್ಲೀಸ್, ಯಾವ ತಾಯಿ ಹೆತ್ ಮಗನಪ್ಪ ನೀನು? ನೀನ್ ನೋಡ್ತಾ ಇದ್ರೆ ಏನು ಒಂದು ಗೌರವ, ಪ್ರೀತಿ. ನಿಮಗೆಲ್ಲ ಸಂತೋಷ ಆಗೋಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಕೊಟ್ರಾಯ್ತು. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ಅವ್ರ ಮನೆ ಅಳಿಯನ? ಇನ್ 10 ನಿಮಿಷದಲ್ಲಿ ಈ ಮನೆಗೆ ಲಗ್ನ ಪತ್ರಿಕೆ ಬರುತ್ತೆ. ಅವಳು ನಡೆಯಕ್ಕೆ ಆಗಲ್ಲ ಅಂತ ಅವಳು ನನ್ ಸೋಸೇನ? ಅವಳ ಆತರ ಆಗಿದ್ ಯಾರಿಂದ? ನಮ್ಮಿಂದ ತಾನೆ ದತ್ತ. ಅಮ್ಮ ನಿಮ್ಗೆ ಕಾವ್ಯ ನನಗೆಲ್ಲ ಹೇಳಿದಾಳಪ್ಪ. ತಂದೆ ತಾಯಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಆದ್ರೆ ಈ ದತ್ತ ನಮ್ಗೆಲ್ಲ ಪುನರ್ಜನ್ಮ ಕೊಟ್ಟಿದ್ದಾನೆ. ನಿನಗೆ ಹೇಗೆ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ. ಅಮ್ಮ ನೀವು ದೊಡ್ಡವರು, ನೀವು ಆ ಥರ ಎಲ್ಲ ಮಾತಾಡ್ಬಾರ್ದಮ್ಮ. ನೀವು ಕಟ್ಕಂತರ ಅವನ್ನ ಬಲಿ ಕೊಡಕ್ಕೆ ಅಂತ ಕರ್ಕೊಂಡ್ ಬಂದ್ರಿ, ಆದ್ರೆ ದತ್ತ ನಮಗೋಸ್ಕರನೇ ಬದುಕಿದಾನೆ ರೀ. ವಿನಯ ನಾನ್ ಯಾಕೆ ಹಾಗೆ ಮಾಡಿದೆ? ಇಲ್ಲ ರೀ, ನಾನ್ ನಿಮ್ಮನ್ ಬೈತಾ ಇಲ್ಲ. ಒಬ್ಬ ಗಂಡನಾಗಿ ತಂದೆಯಾಗಿ ನಿಮ್ ಕರ್ತವ್ಯ ನೀವು ಮಾಡಿದೀರಾ, ಆದ್ರೆ ನಾವು ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡೋದ್ ಬೇಡ. ನಮ್ ಮಗನಿಗೆ ಆ ಹುಡುಗಿನ ಕೊಟ್ಟು ಮದುವೆ ಮಾಡಿ ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ. ಅಮ್ಮ ನಂದೊಂದ್ ಮಾತು ಹೇಳಪ್ಪ. ದಯವಿಟ್ಟು ವಿಷಯನ ಮದುವೆ ಆಗ ತನಕ ಮಲ್ಲಿಕಾರ್ಜುನ ಏನ್ ತಿಳ್ಸದ್ ಬೇಡ. ಶಾಂತ್ ವೀರಪ್ಪನವ್ರೆ, ಒಳಗ್ ಬರಬಹುದಾ? ಹೇಳದೆ ಕೇಳದೆ ಮನೆಗೆ ಬಂದಿದ್ದೀವಿ, ದಯವಿಟ್ಟು ಕ್ಷಮಿಸ್ಬೇಕು. ಬನ್ನಿ ಮಲ್ಲಿಕಾರ್ಜುನ, ಕೂತ್ಕೊಂಡು ಮಾತಾಡೋಣ ಬನ್ನಿ. ನನ್ನ ಮಗಳ ಮದುವೆ, ಮೊದಲನೇ ಲಗ್ನ ಪತ್ರಿಕೆಯನ್ನ ನಿಮ್ಗೆ ಕೊಡ್ಬೇಕು ಅಂತ ಬಂದಿದ್ದೀವಿ. ದಯವಿಟ್ಟು ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕು. ತಪ್ಪದೆ ಬರ್ಬೇಕು. ಇದುವರೆಗೂ ನಡೆದಿದ್ದೇನೆಲ್ಲ ಒಂದು ಕೆಟ್ಕನ್ಸು ಅಂತ ಮರ್ತು ಬಿಡಿ. ದೇವ್ರು ದೊಡ್ಡವನು, ಇಷ್ಟು ವರ್ಷ ಆದ್ಮೇಲೆ ಆದ್ರೂ ನಾವೆಲ್ಲ ಒಂದಾದ್ವಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ, ತುಂಬಾ ದೊಡ್ಡ ಮಾತು. ಇವತ್ತು ನಾನು ನಿಮ್ಮ ಮನೆಗೆ ಬರೋದಕ್ಕೆ ಕಾರಣ ನಮ್ಮಳಿಯ, ಇವ್ರು ನನ್ನ ಮನುಷ್ಯನಾಗಿ ಮಾಡ್ಬಿಟ್ರು. ಬರೀ ನಿಮ್ ಮಗಳ ಮದುವೆ ಅಲ್ಲ, ನಮ್ ಮಗನ ಮದುವೆ ಅನ್ಕೊಂಡು ಬರ್ತೀನಿ. ಆಶೀರ್ವಾದ ಮಾಡಮ್ಮ. ನಾನ್ ನಿನಗೆ ಏನು ಮಾಡೋಕ್ಕಾಗ್ಲಿಲ್ಲ, ನಿನ್ನ ಮುಂದೆ ನಾನು ಸೋತ್ಬಿಟ್ಟೆ. ಇವತ್ತು ನೀವು ಮಾಡಿರೋ ಒಳ್ಳೆ ಕೆಲಸದಿಂದ ಎಲ್ಲರೂ ಮನಸ್ಸು ಗೆದ್ದುಬಿಟ್ರಿ ಸರ್. ಇವನೇ ಇವನಿಂದಾನೇ ನನ್ನ ಆಸೆಗಳೆಲ್ಲ ಮಣ್ಪಾಲಾಗ್ತಿರೋದು. ಇವನೇರಿ ಕೊಡ್ದು 1 ಕೋಟಿ, 2 ಕೋಟಿ. ಇವನೇ ಇವನನ್ನ ನಾನು ಹುಡುಕ್ತಾ ಇದ್ದಿತ್ತು. ಇವನ್ ಸಿಗ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಜೋಡಿ ಏನ್ ಮಾಡಿಸ್ದಾಗಿದೆ ಶಾಸ್ತ್ರಿಗಳೇ, ಎಲ್ಲ ಸರಿಯಾಗಿ ಆಗ್ಬೇಕು. ಸ್ವಲ್ಪ ಈ ಕಡೆ ಬನ್ನಿ, ನಡೀತು.
ಶಾಂತಿ ನನ್ನ ಹತ್ರ ಹೇಳು, ಇದು ನನ್ನ ಮಗಳ ಮದುವೆ ಮಾತ್ರ ಅಲ್ಲ, ನಿನ್ ಮಗಳ ಮದುವೆ ತಿಳ್ಕೊಂಡು ದಯವಿಟ್ಟು ನಡೆಸ್ಕೊಡಿ. ಇದನ್ನು ಹೇಳ್ಬೇಕ ನೀನು? ನೋಡು ಅವ್ರು ಬಂದ್ರು ಬಾ. ಜೀವಕ್ಕಿನ್ನ ಮೌಲ್ಯ. ಯಾರನ್ನ ನೋಡ್ತಾ ಇದೆಯಲ್ಲ ಅಂಬು? ನೋಡೋ ಟಿಂಗು, ಅಲ್ಲಿ ನೋಡ ಎಲ್ರು ಎಲ್ಲ ಗ್ರೂಪ್ ಫೋಟೋಗ್ ನಿಂತವ್ರೆ. ಇದನ್ನೇ ಕಣೋ ಫ್ಯಾಮಿಲಿ. ಅದು ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿ. ಅದೇ ಇಷ್ಟು ದಿನ ಒಬ್ಬೊಬ್ರು ನೋಡಿದ್ರು ಕೊಂದು ಬಿಡ್ಬೇಕು, ಸಾಯಿಸ್ಬಿಡ್ಬೇಕು, ಕೊಲೆ ಮಾಡ್ಬಿಡ್ಬೇಕು ಅಂತ ಓಡಾಡ್ತಿದ್ರು. ಆದ್ರೆ ಇವತ್ತು ನೋಡು, ಎಲ್ಲರೂ ಎಷ್ಟೊಂದು ಸಂತೋಷವಾಗಿದ್ದಾರೆ, ಅದೃಷ್ಟ ಮಾಡಿದ್ರು. ನಾವು ಇದ್ದೀವಿ, ನಿನ್ ಬಿಟ್ರೆ ನನ್ಗ್ಯಾರು ಇಲ್ಲ, ನನ್ ಬಿಟ್ರೆ ನಿನ್ಗ್ಯಾರು ಗತಿ ಇಲ್ಲ. ಏಯ್ ಲಂಬು, ಯಾಕೋ ಎಮೋಷನಲ್ ಆಗ್ತಾ ಇದ್ಯಾ? ನೀನು ಮೋಸನ ಆಗ್ಬೇಡ. ಏನಿಲ್ಲ, ಮಾತಾಡ್ಬೇಡ, ಹೋಗ್ಲಿ ಬಿಡಲಿ. ಅದಕ್ಕೆ ಬಂದ್ರು ಲಂಬು, ಕಂಟ್ರೋಲ್. ನೀನ್ ಹೋಗು, ಬಾ ಮೇಲ್ ಹೋಗೋಣ. ಪರವಾಗಿಲ್ಲ, ಕಮ್ ಆನ್, ನೀನ್ ಹೋಗು. ನಾನು ಇಲ್ಲೇ ಚೆನ್ನಾಗಿದ್ದೀನಿ, ನೀನ್ ಅಲ್ಲಿ ಹೋಗು. ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾಕೆ ಸರ್, 20 ವರ್ಷದ ದ್ವೇಷಗಳನ್ನ ಸಂಬಂಧಿಗಳನ್ನಾಗಿ ಮಾಡ್ಬಿಟ್ಟಿಯಲ್ಲಪ್ಪ. ಸರ್, ಪ್ರತಿಯೊಂದು ಕಾಯಿಲೆಗೂ ಒಂದಲ್ಲ ಒಂದ್ ರೀತಿ ಔಷಧಿ ಇದ್ದೇ ಇರುತ್ತೆ. ಔಷಧಿ ಕೊಡೋದಕ್ಕಿಂತ ಆ ಕಾಯಿಲೆ ಯಾವುದು ಅಂತ ಕಂಡಿಡಿಯ ಒಂದ್ ಒಳ್ಳೆ ಡಾಕ್ಟರ್ ಬೇಕಷ್ಟೇ. ಆ ಕೆಲಸ ನೀನೇ ಮಾಡಿದೆಯಲ್ಲಪ್ಪ. ಸರ್, ಮದುವೆ ಮುಗಿದ ತಕ್ಷಣ ಎಲ್ಲ ನಿಜ ಹೇಳ್ಬಿಡಿ. ಆಮೇಲೇನಾದ್ರೂ ಎಡವಟ್ಟಾದ್ರೆ ಏನೂ ಆಗಲ್ಲ. ಒಂದು ಗಂಡು ಒಂದು ಹೆಣ್ಣು ತಾಳಿ ಕಟ್ಟ ತಕ್ಷಣ ಅವ್ರ ಸಂಬಂಧ 7-7 ಜನದವರೆಗೂ ಗಟ್ಟಿಯಾಗಿರುತ್ತಂತೆ. ನೀವೇನ್ ತೊಂದರೆ ತಗೋಬಿಡಿ, ಎಲ್ಲ ಹೇಳ್ಬಿಡಿ. ಏನೇ ಆದ್ರೂ ನೀನಿದೆಯಲ್ಲ ಶಾಂತಿ ವೀರಪ್ಪನವ್ರೆ. ಹಾ, ನೀನ್ ಅಲ್ಲಿ ಕೊಡು ಕಾವ್ಯ. ಆಯ್ತು, ಮದುವೆ ನಿಲ್ಸ್ಬೇಕು ತಾನೆ ಅಷ್ಟೇ. ಅಯ್ಯೋ ಆಗಯ್ಯ, ಆಗಯ್ಯ, ಆಗಯ್ಯ. ಏನಾಯ್ತು? ಸತ್ತವ್ರ ಮನೆ ಮುಂದೆ ಬ್ಯಾಂಡ್ ಬಾರ್ಸೋರ್ ತರ ಬ್ಲಾಕ್ ಡ್ರೆಸ್ ಹಾಕೊಂಡು ಬಾಸೈಲ್ಗೆ ಎಂಟ್ರಿ ಕೊಟ್ಟವನೆ. ಮೂರ್ತಕ್ಕಿನ್ನೂ ಎಷ್ಟು ಟೈಮ್ ಇದೆ? ಇನ್ನೊಂದು 20 ಮಿನಿಟ್ಸ್. ಸರಿ, ನೀನ್ ಇಲ್ಲಿ ಮ್ಯಾನೇಜ್ ಮಾಡು, ನಾನು ಅಲ್ಲಿ ಹೋಗ್ಬಿಟ್ಟು ಬಾರ್ಸ್. ಬ್ಲಾಕ್ ಡ್ರೆಸ್ ಹಾಕೊಂಡು ಯಾರು ಒಳಗೆ ಬಂದಿದ್ರೆ ಸಾಕು. ನಮಸ್ಕಾರ ಸರ್. ನಿನಗೋಸ್ಕರ ಇಡೀ ಸಿಟಿ ಹುಡುಕದ್ನಲ್ಲ, ನೀ ನಿಲ್ ಬಚ್ಚಿಟ್ಕೊಂಡಿದ್ಯಾ? ಗೋಡೋನಲ್ಲಿ ಅಡ್ಡದಲ್ಲಿ ಬಚ್ಚಿಟ್ಕೊಳ್ಳೋದು ನಿನ್ನಂತ ಇಲಿ ಹೆಗ್ಣಗಳು, ರಾಜಾರೋಷವಾಗಿ ತಿರುಗಾಡೋದು ನಾಡಿನಲ್ಲಿ ರಾಜ, ಕಾಡಿನಲ್ಲಿ ಮೃಗರಾಜ, ಅದು ನಾವೇ. ಒಂದು 4 5 6 7 8 9 10 11 12 13 14 15. ಏನು ಎಣಿಸ್ತಾ ಇದ್ಯಾ? ಎಷ್ಟ್ ಜನ ಇದ್ರೆ ಅಂತ ಲೆಕ್ಕ ಹಾಕ್ತೀನಿ. ನಮ್ಮ ಡ್ರೈವರ್ಗಳು ಫೈಟ್ ಮಾಡ್ತಾರೆ ಗೊತ್ತಾ? ವೆರಿ ಗುಡ್. ಪ್ಲಸ್ 5, 30 ಜನ. ಗುಡ್ ಬೈ, ನೋ ಫೈಟ್. ನನ್ ಗೌನ್ ಬೇಕು. ಮದುವಾಗಿ ಮದುವೆ ನಿಲ್ಸು.
ತುಂಬಾ ಖಿಲಾಡಿ ಕಣೋ ನೀನು. ಸಾವ್ಗೆ ಹೆದರ್ಕೊಂಡು ಸರಿಯಾ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ? ಈ ದತ್ತ ಸಾವ್ಗೆ ಹೆದ್ರೋನಲ್ವೋ, ಸಾವನ ಹೆದರ್ಸೋನು. ನೋಡು ಭಾಷಾ, ನಿಮ್ಗಳನ್ನ ಕಲ್ಯಾಣ ಮಂಟಪದ ಹತ್ರನೇ ಹೊಡಿತಾ ಇದೆ. ಆದ್ರೆ ಏನ್ ಮಾಡೋದು, ನೀನ್ ಬೇರೆ, ನಮ್ ಡ್ರೈವರ್ಗಳು ಫೈಟ್ರು ಅಂತ ಬೇರೆ ಹೇಳ್ಬಿಟ್ಟೆ. ಇನ್ ನಿಮ್ಮನ್ನಲ್ಲಿಂದ ಕರ್ಕೊಂಬರಕ್ ಯಾರಿದಾರೆ ಹೇಳು? ಅದಕ್ಕೆ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಈಗ ಮೊದ್ಲು ಇಲ್ಲಿ ಆಕ್ಷನ್, ಆಮೇಲೆ ಒಳಗಡೆ ಅಡ್ಮಿಷನ್. ನನ್ನ ಹತ್ರ ಬೇರೆ ಟೈಮ್ ಇಲ್ಲಪ್ಪ, ಇರೋದು ಹತ್ತೇ ಹತ್ತು ನಿಮಿಷ. ನಾನು ಮೂರ್ತಕ್ಕೆ ಬೇರೆ ಹೋಗ್ಬೇಕು. ನನಗೆ ಹಾಡ, ನನಗೂ ಹಾಡಕ್ ಬರುತ್ತೆ. ಹುಡುಗ ಹುಡುಗ ದತ್ತ, ಪ್ಲೀಸ್, ಐ ಲವ್ ಯು. ನಾನು ಅಷ್ಟೇ. ನಮ್ಮಪ್ಪ ಲಾಲು ರೈಲಲ್ಲಿ ಡೀಲು. ಅದಕ್ಕೆ ನೀವು ಬರ್ತೀರಾ? ದತ್ತ ನೀನ್ ಇಲ್ಲೇ ಇರ್ಬೇಕು.
ಇಲ್ಲಾಂದ್ರೆ ನಾವು ಎಲ್ಲ ನಿನ್ ಜೊತೆನೆ ಬಂದ್ಬಿಡ್ತೀವಿ. ಅಮ್ಮ ಅದು ಅಮ್ಮ ತಾನೆ, ಅಮ್ಮನ ಮಾತು ನಡೆಸ್ಕೊಡಪ್ಪ. ತತ್ತ ನಿನ್ ತಂದೆ ನಾನು, ನನ್ನ ಮಾತು ಕೇಳೋದಿಲ್ವೇನೋ. ಏ ಬಾಮ್ ಮಾಮ ಅಜ್ಜಿಜಿ ಒಳ್ಳೆ ಮಾಮ ಅವರು. 3 4 4 + 3 7 ತರ್ತೀನಿ ತರ್ತೀನಿ. ದತ್ತ ಬೆಟ್ಟದಂತ ದ್ವೇಷ ಮಂಜಿನ ತರ ಕರ್ಗ ಹೋಗಿದ್ದೆ ನಿನ್ನಿಂದ. ನಿಮ್ಗಳನ್ನಂತೂ ಬಿಟ್ಟಿರಕ್ ನಮ್ ಕೈಲಾಗೋದಿಲ್ಲ. ನೀವ್ ಎಲ್ಲಿ ಹೋಗ್ತಿರೋ ನಾವು ಅಲ್ಲಿಗೆ ಬರ್ತೀವಿ. ಇನ್ನೂ ಇಬ್ರ ಹೋಗ್ರಿ ನೋಡಿ, ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ಅವನಿಗೆ. ನನ್ನ ಮಗ ಅಪ್ಪ, ನಮ್ ಮಗ ಕಣಯ್ಯ. ಅವನು ನಮ್ಮ ಅಳಿಯ. ನಮ್ಮ ಅಳಿಯ ಅಪ್ಪ. ಸೋ ಮೆನಿ ಪೀಪಲ್ ನಿಮ್ಮನ್ನೆಲ್ಲ ಇಟ್ಕೊಂಡು ದೊಡ್ಡ ದಂಡು ಪಾಳ್ಯ ಗ್ಯಾಂಗ್ ಕಟ್ಬಹುದು. ನಿಮ್ಗೆ ಟ್ರೈನ್ ಟಿಕೆಟ್ ಬೇಡ, ಟ್ರೈನ್ ನೇ ರಾರಾ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಅಳಿಯನೂ ಅಲ್ಲ, ನಿಮ್ಗೆ ಮಗನೂ ಅಲ್ಲ, ಈ ಊರಿಗೆ ಬೇಕಾದವನು ನಮ್ ದತ್ತ.